ನಮಸ್ಕಾರ ಎಲ್ಲಿ ಅವಳು ಮುಂದಕ್ಕೆ ಬರಕ್ಕೆ ಹೇಳಿ ತಿರ್ಗ ಈ ಕಡೆ ತೆಗೆ ಕೈನ ಸುಮ್ಮನೆ ನಿಂತ್ಕೊಳ್ಳಿ ಎಲ್ಲ ನಿನ್ ಚೇಲಾಗಳು ಅವ್ರಿಗೆ ಬೇರೆ ಎಲೆಡ್ಕೆ ಕೊಟ್ಟು ಕರಿಬೇಕಾ ಲೇ ಬೇಗ ಬಂದ್ರೋ ಏ ನಂಜ ಏ ಲಂಬಾ ಬೇಡ ಕಣು ಪರಿಮಳಾ ನಿನ್ನಿಗೆ ಬೇಡ ಕಣು ಬೇಡ ಅಂದ್ರೆ ನಾನು ತಿಂತೀನಿ ಈ ತರಲೆ ಹುಡುಗರದ ಒಂದು ಪಂಚಾಯಿತಿನ ನಿಮಗೆ ಏನು ಮಾಡಕ್ಕೆ ಬೇರೆ ಕ್ಯಾಮ್ ಇಲ್ವಾ ಏ ನೀವು ಸುಮ್ಕಿರಿ ಪಂಡಿತ್ರೆ ಏಯ್ ಊರ್ನಲ್ಲಿ ಇವ್ರು ನಿಮಗೆ ಬಿಟ್ರೆ ನಾಳೆ ಅವರ ಜಾಗದಲ್ಲಿ ನಮ್ಮನ್ನ ನಿಲ್ಲಿಸಿ ನಮ್ಮ ಜಾಗದಲ್ಲಿ ಅವರು ಕೂತ್ಕೊಂಡು ನಮ್ಮನ್ನೇ ಹರಾಜಾಗ್ತಾರೆ ಗೊತ್ತಾ ಸರಿಯಾಗಿ ಹೇಳಿದ್ರಿ ನನ್ನ ಮಗನ ಜೊತೆ ಹಾಕೊಂಡು ನಿಮ್ಮ ಮಗಳು ಇವತ್ತಿಗೆ ಊರ್ನಲ್ಲ ಕೆಡಿಸ್ತಾ ಇದ್ದಾರೆ ನಾವು ಹಾಗೇನೆ ಇವತ್ತು ನಾಳೆ ಅಂತ ಸುಮ್ಮನೆ ಕೂತ್ಕೊಂಡು ಬಿಟ್ರೆ ನಮ್ಮ ಮಾನ ಮರ್ಯಾದೆನೆಲ್ಲ ಕೆರೆಪಾಲ್ ಮಾಡಿ ಬಿಡ್ತಾರೆ ಲೋ ನನ್ನ ಮಗನೇ ಕುಲಪುತ್ರ ಏನಂತ ಹುಟ್ಟಿಕೊಂಡು ನನ್ನ ಹೊಟ್ಟೆಯಲ್ಲಿ ಲೇ ಇವತ್ತು ಮನೆಗೆ ಬಾರೋ ನೀನು ಬಾ ತಾ ಒತ್ತ ಏ ಸಾಕ್ ಸುಮ್ಮನೆ ರೇ ಐನೋರೇ ಅದೇನ್ ನಡೀತು ಅಂತ ಹೇಳ್ರಿ ನೆನ್ನೆ ಬೆಳಗ್ಗೆ ಈ ನಾಲ್ಕು ಜನ ದೇವಸ್ಥಾನಕ್ಕೆ ಬಂದಿದ್ರು ಚೇರ್ಮನ್ ರೇ ನಾನು ಆಗ್ತಾನೆ ದೇವರಿಗೆ ತೋಮಾಲೆ ಸೇವೆ ಮಾಡಿ ಮುಗಿಸಿದ್ದೆ ಮಂಗಳಾರತಿ ತಟ್ಟೆಯಲ್ಲಿ ಒಂದು 25 30 ರೂಪಾಯಿ ದಕ್ಷಿಣ ಕಾಸು ಬಿದ್ದಿತ್ತು ಇವರುಗಳು ಪ್ರಸಾದ ಕೇಳಿದ್ರು ನಾ ಒಳಕ್ಕೆ ಹೋಗ್ಬಿಟ್ಟು ತಗೊಂಡ್ಬರೋಷ್ಟರಲ್ಲಿ ಇವರುಗಳು ಆ ಕಾಸಿನ ಸಮೇತ ತಟ್ಟೆನ ಒತ್ತಕೊಂಡು ಹೋಗ್ಬಿಟ್ಟಿದ್ದಾರೆ ಬಾಯಿನಲ್ಲಿ ದೊಡ್ಡ ದೊಡ್ಡ ಮಾತುಗಳನ್ನ ಉದುರಿಸೋದು ಗೊತ್ತು ದೇವರ ದುಡ್ಡು ಕದಿಬಾರದು ಅಂತ ಗೊತ್ತಿಲ್ವೇನೋ ಅಗಸ್ತ್ಯ ಮಾಮುನಿ 20 25 ರೂಪಾಯಿನ ಕದ್ದು ಖರ್ಚು ಮಾಡೋಂತ ಇದು ಏನ್ರಲ್ಲ ಇತ್ತು ನಿಮಗೆ ಸಂಖ್ಯೆ ನೀವು ಮೂರು ವಿಡಿಯೋ ಕಟ್ ನೋಡಿದ್ವಿ ಎಲ್ಲಾ ಡಿಸಿಂ ಡಿಸಿಂ ಫೋನ್ ನನ್ನ ಮಗನೇ ಏನಂದೆ ಡಿಸಿಂ ಡಿಸಿಂ ಲೇ ಮನೆಗೆ ಬಾರೋ ಮನೆಗೆ ಲೇ ಮನೆಗೆ ಇವರು ತರಲೆ ಮಾಡಿದಾಗೆಲ್ಲ ಪ್ರತಿ ಸಾರ್ತಿನೋ ಪಂಚಾಯಿತಿ ಆಗ್ಸೋದು ಆಮೇಲೆ ಮನೆಗೆ ಬಾ ಮಾಡ್ತೀನಿ ಅನ್ನೋದು ಏ ನೀವೆಲ್ಲ ಮನೆಯಲ್ಲಿ ಏನು ಮಾಡ್ತೀನಿ ಅಂತ ನಮಗೆ ಗೊತ್ತಿಲ್ವಾ ಅದು ಏನು ಮಾಡಬೇಕು ಅಂತ ಇದ್ದಿರೋ ಅದನ್ನ ಇಲ್ಲೇ ನಮ್ಮ ಕಣ್ಣ ಮುಂದೆನೆ ಮಾಡಿ ಊಕಣ್ಣ ಇವರು ಒದಿಯಂಗಿದ್ರೆ ಇಲ್ಲೇ ನಮ್ಮ ಎದುರಿಗೆ ಒದಿರಿ ಮೊನ್ನೆ ಐಕಳು ನನ್ನ ತೋಟಕ್ಕೆ ನುಗ್ಗಿಬಿಟ್ಟು ಹೂವಿನ ಗಿಡನ ತುಳಿದು ಗೊಬ್ಬರ ಮಾಡಿಬಿಟ್ಟವರೇ ಗೊಬ್ಬರ ಏನ್ರೋ ಇವನು ಹೇಳೋದು ನಿಜನೇನ್ರೋ ಇಲ್ಲಣ್ಣ ಇವರು ಹೂವಿನ ತೋಟದಲ್ಲಿ ನುಗ್ಗೋದ್ರೆ ಮಾವಿನ ತೋಪಿಗೆ ಹತ್ರ ಅದಕ್ಕೆ ನಾವು ಬೇಲಿ ದಾರಿ ಮಾಡ್ಕೊಂಡು ಹೊರಕ್ಕೆ ನುಗ್ಗೋದ್ರೆ ಇವರು ಆ ಕಂಬದ ಮನೆ ಬಸಮ್ಮನ ಜೊತೆ ಅಸಹ್ಯವಾಗಿ ಏನೇನೋ ಮಾಡ್ತಾ ಇದ್ರು ನಮ್ಮನ್ನ ನೋಡಿ ಬೈದ್ರು ಅದಕ್ಕೆ ನಾವು ಹೆದರ್ಕೊಂಡು ಗಿಡಗಳ ಮೇಲೆ ಓಡ್ ಬಂದ್ಬಿಟ್ವಿ ಆ ಕಂಬದ ಮನೆ ಬಸವಿನ ಏನಯ್ಯ ಅದು ಅಲ್ಲ ನನ್ನ ಜೊತೆ ಸಂಸಾರ ಮಾಡೋ ಹುಟ್ಟಿಗೆ ನಿನಗೆ ರಾಯಕ್ಸಾನಿ ಬೇರೆ ಬೇಕಾ ಅದಲ್ಲ ಕಣೆ ಅದು ಏನು ಅದು ಅದು ಅಲ್ಲ ನಾನು ತೋಟಕ್ಕೆ ಹೋಗ್ತೀನಿ ಅಲ್ಲಿ ಹೋಗ್ತೀನಿ ಹೋಗಿ ಹೇಳಕ್ಕೆ ಹೋಗ್ತೀನಿ ಅಂತ ಇಂಥ ಕೆಲಸ ನೀನು ಮಾಡೋದು ಮನೆ ನಿನಗೆ ಮಾಡ್ತೀನಿ ನೋಡ್ರಣ್ಣ ನೀವಿನ್ನೂ ಇವರನ್ನ ಪಂಚಾಯಿತಿಲೇ ನಿಲ್ಲಿಸ್ಕೊಂಡ್ರೆ ನಮ್ಮ ಬಂಡವಾಳನೆಲ್ಲ ತೆಗೆದು ಹೊರಗೆ ಹಾಕ್ಬಿಡ್ತಾರೆ ಏ ಸುಮ್ಕಿರಿ ಪಂಡಿತ್ರೆ ಎಲ್ಲ ನಮ್ಮ ಮಕ್ಕಳನ್ನೇ ಬೈತಿರಲ್ಲ ಇವ್ರ ಮಗಳು ತಾನೆ ಅವ್ರಿಗೆಲ್ಲ ಹೆಡ್ಡು ಅವಳು ಮಾಡು ಅಂತಾಳೆ ಇವ್ರು ಮಾಡ್ತಾರೆ ಮೊದಲು ಅವಳಿಗೆ ಏನಾದ್ರೂ ಮಾಡ್ರಿ ಹೌದು ನಾ ಮಾಡು ಅಂತೀನಿ ಇವನು ಮಾಡ್ತಾನೆ ಪಾಪ ನಿನ್ನ ಮಗನಿಗೆ ಏನು ಗೊತ್ತಿಲ್ಲ ವಾಯಲ್ ಕಡಿ ಬಬ್ಬರ್ ಬಿಟ್ಟಿಟ್ರೆ ಕಡಿ ಮಾತ್ರ ತಿಂತಾನೆ ನೋಡಿದ್ರೆ ಏನ್ರಪ್ಪ ಇವ್ರ ಮಗಳ ಬಾ ಎಷ್ಟು ದೊಡ್ಡದು ಅಂತ ಓಂ ಕಣ್ರಯ್ಯ ನೀವೆಲ್ಲ ಸೇರಿ ನಾನು ಊರಿಗೆ ದೊಡ್ಡ ಮನುಷ್ಯ ಅಂತಾನೆ ಚೇರ್ಮನ್ ಮಾಡಿರೋದು ದೊಡ್ಡ ಮನುಷ್ಯನ ಮಗಳ ಬಾಯಿ ದೊಡ್ಡದಾಗೆ ಇರ್ತದೆ ಅವಳ ದೊಡ್ಡ ಬಾಯಿಗೆ ಪಂಚಾಯತಿನ ಸುಮ್ಮನೆ ಇರಬೇಕಾ ಓ ಏನು ಮರ್ಯಾದಿ ವಂತನ ಮಗಳು ಏ ಮರ್ಯಾದಿ ಕಿರಿಯಾದಿ ಇರದೆ ಚೆನ್ನಾಗಿರಕಿಲ್ಲ ನೋಡು ಏನು ಮಾಡಂಗಿದ್ದೀಯಾ ಬೇಡ ನೋಡು ಏನು ಮಾಡ್ತೀಯಾ ಏನು ಮಾಡ್ತೀಯಾ ಏನು ಮಾಡಂಗಿದ್ದೀಯಾ ಓ ಬಿಡಿ ಇಲ್ಲಪ್ಪ ಏ ಓ ಹೀಗೆ ಇದ್ರೆ ನೀವು ಅವರಿಗಿಂತ ಚಿಕ್ಕ ಮಕ್ಕಳಾಗಿ ಹೋಗ್ತೀರಾ ಅಷ್ಟೇ ಅಲ್ಲ ಮೂರು ವರ್ಷದಿಂದ ಮೇಷ್ಟ್ರಲ್ಲಿ ಈ ನಮ್ಮ ಹಳ್ಳಿ ಸ್ಕೂಲ್ ಬಂದ್ ಆಗಿದೆ ಒಬ್ಬ ಮೇಷ್ಟ್ರು ಅಂತ ಬಂದ್ ಬಾಗಿಲು ತೆಗೆದ್ರೆ ಈ ಮಕ್ಕಳ ಬಾಯಿ ಬಂದಾಗಲ್ವಾ ಮೇಷ್ಟ್ರನ್ ಕರ್ಸೋದು ಸ್ಕೂಲ್ ತೆಗ್ಸೋದು ಈ ಕೆಲಸ ಎಲ್ಲ ಚೇರ್ಮನ್ ಇರ್ತಾನೆ ಇವ್ರ ಕರೆ ಇರ್ಬೇಕು ಆ ಬುದ್ಧಿ ಏ ಬಾಯ್ ಮುಚ್ಚಾಯೋ ಗೌರ್ಮೆಂಟ್ ಏನ್ ಮತ್ತೆ ಮನೆ ನಾನು ಯಾ ನಾ ಹೇಳ್ದಂಗೆ ಕೇಳಕ್ಕೆ ನಮ್ಮ ಊರಿಗೆ ಮೇಷ್ಟ್ರು ಬೇಕು ಅಂತ ನಾನು ಬರ್ದಾಕಿದ್ದೀನಿ ಅಲ್ಲಿಂದ ಮೇಷ್ಟ್ರು ಬಂದಿರ್ತಾನೆ ನಾನು ಸ್ಕೂಲ್ ತೆಗ್ಸಾಕೆ ಮೂರು ವರ್ಷದಿಂದ ಬರಿತಾನೆ ಇದ್ದಾರೆ ನೋಡೋ ಹತ್ರಿಗೆ ಹೋಗಿ ತಲುಪ್ತಾನೆ ಇದ್ದಾರೆ ನೀನು ತಲೆಟ್ಟ ಜಾಸ್ತಿ ಮಾತಾಡ್ತಾ
ದೇವಸ್ಥಾನದಲ್ಲಿ ಹಣ ಕದೀತಿಯೇನೋ, ಮಾವಿನ ಹಣ ಕದೀತಿಯೇನೋ, ಲೇ ಮೆಣಸಿನ ಪುಡಿ ತೊಂಬಾರಿ ಇಲ್ಲೇ ಹಾಕಿ ಇದಕ್ಕೆ ಲೇ. ನಿನ್ನ ಕಾಟನ್ ಒಂದ್ ದಿವಸ ತಾಳ್ಬಹುದು, ಎರಡ್ ದಿವಸ ತಾಳ್ಬಹುದು, 366 ದಿವಸ ತಾಳ್ಬೇಕಂದ್ರೆ ಯಾ ನನ್ನ ಮಗನ ಕಡೆಯಿಂದ ಸಾಧ್ಯ ಇದೆಯೋ? ಏನಂದೆ ಏನಂದೆ? ಉರಿಯುತ್ತ ಉರಿಲಿ ಸಾಯಿ ನನ್ನ ಮಗನ. ಕ್ರೀಡೆ ಕಳಿತು ಅಂತ ನಿನ್ನ ಇವತ್ ನೀರ್ನಲ್ಲಿ ಮುಳುಗಿಸ್ಬಿಡ್ತೀನಿ ಕಣೋ. ಬಿಡಲ್ಲ ಇವತ್, ನಿನ್ ಬಿಡಲ್ಲ ಕಣೋ. ಎಲ್ರಲ್ಲಿ ಒಂದ್ ತೀರ್ಮಾನ ಆಗೋಗ್ಬಿಡ್ಬೇಕು ಇವತ್ತು. ಮರ್ಯಾದೆಯಿಂದ ಹಗ್ಗ ಬಿಟ್ಟು ನೀರ್ ಇಳಿಯೋ ಬೇಡ ಅಂದ್ರೆ ಹಗ್ಗ ಬಿಟ್ಬಿಡ್ತೀನಿ ನೋಡು. ಇಳಿಯ ಕೆಳಗೆ ಮುಳುಗ್ ಸಾಯಿ. ಅಯ್ಯೋ ಅಯ್ಯೋ ಯೋ ಏನಯ್ಯ ಹುಡುಗನ್ ಬಿಟ್ಬಿಟ್ಟಲ್ಲಯ್ಯ ಸತ್ಕಿತ್ತೋದ್ ಏನಯ್ಯ ಮಾಡ್ತೀಯ? ಅವನೆಲ್ಲ ಸಾಯ್ತಾನೆ, ಅವನ ಹಲ್ಲಿ ಗುಡ್ದವನು ಹಗ್ಗ ಹಿಡ್ಕೊಂಡು ಹತ್ತು ಬರ್ತಾನೆ. ಹೌದಾ? ಎಲ್ಲೇ ಹಾಳಾಗೋಗಿದ್ದೆ? ಆ ಹುಡುಗರ ಜೊತೆ ಸೇರ್ಬಾರಂತ ಎಷ್ಟು ಸಲ ಹೇಳಿಲ್ಲ ನಾನು ನಿನಗೆ? ಆ ಕಪ್ಪೆ ಸಾಹಸ ಮಾಡ್ಬೇಡ ಅಂತ ಹೇಳಿಲ್ಲ? ನನ್ ಮಾತು ಕೇಳಲ್ಲ ನೀನು? ಹೋಗ್ತೇನೆ ಅವ್ರ ಜೊತೆಲಿ ಹೋಗ್ತೇನೆ ಒಂದ್ಸಲ ಹೋಗ್ತೀಯ ಚೇರ್ಮನ್ ರೇ. ಲೇ ಇವಳ ಹೇಳೋ ಬದ್ಲು ಒಂದ್ ರುಬ್ಬ ಕಲ್ಲಾದ್ರೂ ಹೆತ್ತಿದ್ರೆ ಕಾರ ಅರಿಯಕ್ಕಾದ್ರೂ ಆಗ್ತಿತ್ತು. ಇವಳ ಹೆತ್ ಕರ್ಮಕ್ಕೆ ನನ್ನ ಮಾನ ಮರ್ಯಾದೆ ಬೀದಿ ಪಾಲಾಗೋ ಸ್ಥಿತಿ ಬಂತಳೆ. ಹುಡುಗರ ಆಡೋ ಆಟಕ್ಕೆ ಪ್ರಾಣ ಕಳ್ಕೊಳಂಗ್ ಹೊಡಿತಿದ್ದೀರಲ್ಲ. ಪಾಪ ಚಿಕ್ಕ ಹುಡುಗಿ, ಎರಡು ದಿವಸ ಹೋದ್ರೆ ಎಲ್ಲ ತಿಳ್ಕೊತಾಳೆ. ಇವಳು ಚಿಕ್ಕ ಹುಡುಗಿನಾ ಪಾಪನಾ? ಯೋ ಸ್ವಲ್ಪ ಏ ಮಾರಿದ್ರೆ ನನ್ನ ನಿನ್ನ ಸೇರ್ಸಿ ಸಂತೆಲ್ ಮಾರಾಕ್ಬಿಟ್ಟು ಬಂದ್ಬಿಡ್ತಾಳೆ. ನೀವು ಸಾವಿರ ಹೇಳ್ರಪ್ಪ, ಅವಳು ಇನ್ನು ಮದುವೆ ಆಗ್ಬೇಕಾಗಿರೋ ಹುಡುಗಿ. ನೀವ್ ಹಿಂಗ್ ಬಾರ್ಕೋಲ್ ತಗೊಂಡು ಕೈ ಕಾಲು ಊನ ಮಾಡ್ಬಿಟ್ರೆ ನಾಳೆ ಅವಳು ಮದುವೆ ಆಕೆ ಯಾರು ಬರ್ತಾರೆ ಹೇಳಿ? ಈಗಿನ ಕಾಲದಲ್ಲಿ ಕೈ ಕಾಲು ನೆಟ್ಟಿಗಿದ್ದು ಲಕ್ಷಣವಾಗಿರೋ ಹುಡುಗಿರ್ಗೆ 101 ಕೊಂಕ್ ಹೇಳಿ ಎಷ್ಟು ವರದಕ್ಷಿಣೆ ಕೊಡ್ತೀರಾ ಅಂತ ಕೇಳ್ತಾರೆ. ಇವ್ರೇನ್ ಲಕ್ಷಾಂತರ ರೂಪಾಯಿ ಕೊಡ್ತಾರಾ ನನ್ನ ಮದ್ವೆಗೆ? ಕೇಳ್ದೇನಯ್ಯ, ಪಾಪ ಚಿಕ್ಕ ಹುಡುಗಿ ಅಂದಲ್ಲ, ಚಿಕ್ಕ ಹುಡುಗಿ ಬಾಯಿನಲ್ಲಿ ಬರೋ ಮಾತಾ ಇದು? ಬಾಯಿ ಬಿಟ್ರೆ ಬಂಬಾಯಿ ಕಣಯ್ಯ. ಏನೇ ಕತ್ತೆ, ನಿನಗೆ ಮದುವೆ ಬರೆ ಕೇಳನೆ? ಯಾಕೆ ನನಗೇನಾಗಿದೆ? ಮೈನರ್ದು ಒಂದ್ ವರ್ಷ ಆಯ್ತು, ಇನ್ನು ಮನೇಲೇ ಇಟ್ಕೊಂಡಿದ್ದೀರಲ್ಲ, ಏನಪ್ಪ ಚೇರ್ಮನ್ ಅಪ್ಪ? ಬೇಗ ಒಂದ್ ಒಳ್ಳೆ ಗಂಟನ್ ಕಟ್ರಿ, ಅವನಾದ್ರೂ ನನ್ನ ಚೆನ್ನಾಗಿ ನೋಡ್ಕೋತಾನೋ ಇಲ್ವೋ ನೋಡ್ತೀನಿ. ನಿನ್ನೊಂದು ಉಪಯೋಗ ಇಲ್ಲ ಕಣೆ, ನಿಮ್ಮಮ್ಮನ್ ಹೊಡಿಬೇಕು. ನಿನ್ನ ಸಾಕಿರೋ ಲಕ್ಷಣ ಹಿಂಗೆ. ಸ್ವಲ್ಪ ಸುಮ್ನಿರ್ತೀರಾ? ಇಷ್ಟಿನ ನೀವು ಅವನ ತಲೆ ಮೇಲೆ ಹೊತ್ಕೊಂಡ್ ಸಾಕಿ, ಈಗ ನನ್ನ ತಲೆ ಮೇಲೆ ಗೊಬ್ಬೆ ಕೂರಿಸ್ತಿದ್ದೀರಾ? ಬೇಗ ಒಂದ್ ಗಂಡು ನೋಡಿ ಮದ್ವೆ ಮಾಡಿ. ಮೊದ್ಲು ಆ ಕೆಲ್ಸ ಮಾಡಿ. ಅಯ್ಯೋ ಪಾಪಿಗಳ ಮಣ್ಣು ಮುಚ್ಚದೆ ಹೋಗ್ತಿದ್ದೀರಲ್ಲ. ನಮ್ಮಪ್ಪಂಗೆ ತುಂಬಾ ವಯಸ್ಸಾಗೋಯ್ದೆ, ಹಳ್ದಲ್ಲಿ ಬಿದ್ದು ಗೊಟ್ಟಕ್ಕಂದ್ಬಿಟ್ಟ ಗ್ಲಾಸಾಲ, ಅದಕ್ಕೆ ಅವನೊಬ್ಬನ್ ಮಾತ್ರ ಈ ಕಡೆ ಕರ್ಕೊಂಡ್ ಬಂದ್ಬಿಡ್ಲ. ನಿಮ್ಮಪ್ಪ ನಿನಗೊಬ್ಬನ್ಗಿನ ಅಪ್ಪ, ನಮ್ಮಪ್ಪನ ಇಲ್ವಾ? ನಿನ್ನೆ ಪಂಚಾಯತಿನಲ್ಲಿ ಎಲ್ಲಾರಪ್ಪಂದ್ರು ಸೇರಿ ತಾನೆ ನಮ್ಗೆ ಬೈದಿದ್ದು ಹೊಡೆದಿದ್ದು. ಎಲ್ರು ಹಳ್ಳದಲ್ಲಿ ಬಿದ್ದು ಕಾಲ್ ಮುರ್ಕೋಬೇಕಷ್ಟೇ. ಅಕ್ಕ ನಾನಲ್ಲಿ ದೊಡ್ಡ ಯಾಕೆ ಓದಿದ್ದೀನಿ, ನಮ್ಮಪ್ಪ ಅದರಲ್ಲಿ ಬಿ ಅಂತ ಬೇಡ್ಕೋ. ನಾನೇ ಅವಳ ಹತ್ರ ಹೋಗಿ ನಿಮ್ಮನೆ ಬೆಂಕಿ ಬಿದ್ದೋ ಇದೆ ಅಂತ ಹೇಳ್ದೆ. ಎಡ್ನೋ ಬಿದ್ದೋ ಅಂತ ಓಡೋಟ ಇದ್ರು, ನಾನು ಆರಾಮಾಗಿ ಕಿತ್ಕೊಂಡು ಬಂದೆ. ಏನಕ್ಕ ಬೆಳಗ್ಗೆ ಉಂಡ ಕಾಲಿಸಲ್ಲ ಎಲ್ಲೋಗಿತ್ತಕ್ಕ? ಅಕ್ಕ ಯಾಕಕ್ಕ ಒಂಥರ ಇದೆಯಾ, ಬಾಯ್ ಬಿಡಕ್ಕ. ಮನಸ್ಸೇ ಚೆನ್ನಾಗಿಲ್ಲ ಕಣ. ನಿನಗೂ ಮನಸ್ಸು ಸರಿ ಅಂತೀಯಾ, ಅವನಿಗೂ ಮನಸ್ಸು ಸರಿ ಅಂತಾನೆ, ಇಬ್ಬರಿಗೂ ಏನಾಯ್ತು? ಯಾಕೋ ನಿನಗೇನಾಯ್ತು? ನಾಳೆ ನಮ್ಮೂರಿಗೆ ಹೊಸ ಮೇಷ್ಟು ಬರ್ತಾ ಅಂತಲ್ಲ, ಅದಕ್ಕೆ ಹೆದರ್ಕೊಂಡು ಹ್ಞೂ ಅಂತ ಕೂತಿದ್ದಾನೆ. ಓಯ್ ಯಾಕೆ ಎಲ್ಲ ಗೊತ್ತ್ಯಾ, ಇವರ ದಿವಸ ಮೇಷ್ಟು ಕೂತ್ಕೊಳ್ಳ ಜಾಗದಲ್ಲಿ ಮುನ್ನಿಟ್ರ ಮೂರ ದಿವಸ ಅವನು ಹೋಗ್ಬಿಟ್ಟನೆ. ಅಲ್ವಲ್ಲಕ್ಕೋ ಈ ವರ್ಷನ ಮುಳ್ಳಿಟ್ಟು ಬೋದ ಹಾಳು ಮಾಡ್ಕೋಬೇಡ್ರೋ, ಮರ್ಯಾದೆಗೆ ಸ್ಕೂಲ್ಗೆ ಹೋಗ್ರೋ. ನಮ್ ಚೇರ್ಮನ್ರು ನನಗ್ ಮದ್ವೆ ಮಾಡಕ್ಕೆ ಗಂಡು ಹುಡುಕ್ತಾ ಇದಾರೆ, ಅದಕ್ಕೆ ಮನಸ್ಸು ಕಷ್ಟವಾಗಿದೆ. ಚೇರ್ಮನ್ರು ನಮ್ಮ ಅಪ್ಪ ಕಣೋ. ಯಾಕಕ್ಕ ನಿಂಗೆ ಮದ್ವೆ ಅಂದ್ರೆ ಆಗಲ್ವಾ? ಮದ್ವೆ ಹಿಡ್ಸುತ್ತೋ
ಗಂಡ ಹಿಡಿಸ್ಬೇಕಲ್ಲ. ಕಾನಿ ಗಂಡ ಹೆಂಗಿರಬೇಕು, ಲಕ್ಕ ಲಕ್ಕ ಅಂತ ಹೊಳಿತಿರಬೇಕು, ಪ್ರೀತಿಯಾಗಿ ನೋಡಬೇಕು, ಪ್ರೀತಿಯಾಗಿ ಬಾಳಬೇಕು. ಕಾನಿ ಗಂಡ ಯಾರಿರಬೇಕು, ಶ್ರೀರಾಮಚಂದ್ರ ಆಗಿರಬೇಕು, ನ್ಯಾಯ ಪ್ರಾಣವಾಗಬೇಕು. ಚಿನ್ನದ ಗಂಡ ಸಿಕ್ಕಲು ನನಗೆ ಯೋಗ ಕೂಡಬೇಕು, ಗಾಳಿಯ ಗೋಪುರದಲ್ಲಿ ಅಲ್ಲಿಯವರೆಗೂ ದಿನವು ಕಾಯಬೇಕು. ಕಾನಿ ಗಂಡ ಹೆಂಗಿರಬೇಕು, ಲಕ್ಕ ಲಕ್ಕ ಅಂತ ಹೊಳಿತಿರಬೇಕು, ಪ್ರೀತಿಯಾಗಿ ಮಾಡಬೇಕು, ಪ್ರೀತಿಯಾಗಿ ಬಾಳಬೇಕು. ಕೊಡಿಸಿ ನೆರಿಗೆಯ ಬಿಡಿಸಿ ಅವನೆ ಬಿಡಿಸಬೇಕು, ಮಲ್ಲಿಗೆ ದಿಂಡನ್ನು ಮುಡಿಸಿ ಮತ್ತನ್ನು ಸುರಿಸಿ ಬಾಗಿಲು ಮುಚ್ಚಬೇಕು. ಕಾನಿ ಗಂಡ ಹೆಂಗಿರಬೇಕು, ಲಕ್ಕ ಲಕ್ಕ ಅಂತ ಹೊಳಿತಿರಬೇಕು, ಪ್ರೀತಿಯಾಗಿ ನೋಡಬೇಕು, ನೀತಿಯಾಗಿ ಬಾಳಬೇಕು. ಯಾರಿರಬೇಕು, ಶ್ರೀರಾಮಚಂದ್ರ ಆಗಿರಬೇಕು, ಮಾತು ಬಾಣವಾಗಬೇಕು, ನ್ಯಾಯ ಪ್ರಾಣವಾಗಬೇಕು. ಅಕ್ಕ ನಿನ್ ಗಂಡ ಬೇಗ ಬೇಗ ಹೇಳಿರಿ, ಬೇಗ ಇಳಿಯಯ್ಯ. ಹತ್ತೋ ಕರ್ದ ಗಂಟೆ ಇಳಿಯೋ ಕರ್ದ ಗಂಟೆ, ಜೊತೆಯಲ್ಲಿ ಮಗು ಬೇರೆ ಕೈಯಲ್ಲಿ. ಯೋ ಡ್ರೈವರ್ ಅಣ್ಣ, ಎಲ್ಲಾರು ನೀರಿರೋ ಕಡೆ ಬಸ್ ನಿಲ್ಸೋಣ, ಒಂದೇ ನಾಥ ರೆಡಿಯಪ್ಪ ರೈಟ್. ಏನಮ್ಮ ಸ್ವಲ್ಪ ನೀರಕ್ಕಮ್ಮ.
ಬಿಟ್ಟು ಅಳ್ತಿದ್ಯಲ್ಲ, ಊರ್ಗ ಹೋಗಿ ಹಸುವಾಲ್ ಕೊಡ್ತೀನಿ ಸುಮ್ಮನಿರ. ಹ್ಮ್, ಅಳ್ಬೇಡ. ಏ ಮಗು ಬಾಮಲ್ಲಿ, ಇದು ಮಾದಾಪುರ ತಾನೆ? ಅಲ್ಲ ಅಲ್ಲ, ಇದು ತಿಮ್ಸಂದ್ರ. ಅಯ್ಯೋ, ಮತ್ತೆ ಅದೆಲ್ಲಿದೆ? ಈ ದಾರಿಲಿ ಎರಡ್ ಮೈಲಿ ನಡ್ಕೊಂಡು ಹೋಗ್ಬೇಕು. ಸರಿ ಸರಿ. ಯಾಕ ಪೇರಾಯ, ಈ ಆಸಾಮಿ ನಮ್ಮೂರ್ ಹೆಸರು ಹೇಳ್ತಿದ್ದಾನೆ, ಹೋಗ್ ವಿಚಾರಿಸ್ಕೋ. ಕೈಯಲ್ಲಿ ಇಷ್ಟು ಲಗೇಜ್ ಇಟ್ಕೊಂಡಿದ್ದೀನಿ, ಟೈಮ್ ಹೇಳಕ್ಕಾಗತ್ತಾ? ನೀನೇ ಬಂದು ನೋಡ್ಕೊಂಡು ಹೋಗ್ಬಾರ್ದಾ? ಟೈಮ್ ನೋಡಕ್ ಬರಲ್ಲ ಅಂದ್ರೆ ನೋಡಕ್ ಬರಲ್ಲ ಅಂತ ಹೇಳು. ರೈಲ್ ಬಿಡಬೇಡ, ಈಗ ತಾನೆ 8:30 ಬಸ್ ಹಿಡ್ಕೊಂಡ್ ಬರ್ತಾ ಇದೀನಿ, ಆಗ್ಲೇ 4:30 ಆಗೈತಾ ನಿನಗೆ? ಟೈಮ್ ತಲೆಗೆಲ್ಲಕ ನೋಡಿಸ್ನಲ್ಲ, ಅದಕ್ಕೆ ಆಗ ಕಾಣಿಸ್ತು. ಹೌದು, ಯಾಕಡೆ ಗುರು? ಏನು ಸತ್ಯ ಇಲ್ಲ, ಯಾಕಡೆ ಗುರು? ಈ ಊರ್ ಚೇರ್ಮನ್ ನೋಡಕ್ ಹೋಗ್ತಾ ಇದೀನಿ. ಚೇರ್ಮನ್? ಅಕ್ಕ, ಏನದು? ಇವರು ನಿಮ್ಮ ಮನೆಗೆ ಹೋಗ್ತಾ ಇರುವುದೇ ಚೇರ್ಮನ್ ಅನ್ನ ನೋಡ್ಬೇಕಂತೆ. ಚೇರ್ಮನ್ ರನ್ನ? ಯಾಕೆ? ಅದೆಲ್ಲ ಕೇಳಿಲ್ಲ. ಒಂದ್ ವೇಳೆ ನಮ್ ಬಡತೂರ್ ಇರ್ಬಹುದಾ? ಹ್ಮ್, ಬಂದ್ರು ಬಂದ್ರು. ಏನ್ ಸರ್, ನೀವು ನಮ್ಮಪ್ಪನ ನೋಡಕ್ ಹೋಗ್ತಿರೋದು? ಯಾರು ನಿಮ್ಮಪ್ಪ? ಚೇರ್ಮನ್ ರು. ಹೌದು, ನೀವ್ ನಮ್ಮ ಅಪ್ಪನ ಕಡೆ ಬಳಗನ ಇಲ್ಲ ನಮ್ಮ ಅಮ್ಮನ ಕಡೆ ಬಳಗನ? ನಾನ್ ಯಾರ ಕಡೆ ಬಳಗನು ಅಲ್ಲ, ನಾನು ಈ ಊರ್ನಲ್ಲಿ ಇರೋದಕ್ ಬಂದಿದ್ದೀನಿ. ಇರೋದಕ್ ಒಂದ್ ಮನೆ ಬೇಕು, ಅದಕ್ ನಿಮ್ ಅಪ್ಪನ ಸಹಾಯ ಬೇಕು ಅಷ್ಟೇ. ಅಪ್ಪ, ಭಾರ ಇಳೀತು. ಇಲ್ಲ ಸರ್, ನಿಮ್ ಭಾರ ಇಳಿಸೋಣ ಕೊಡಿ, ನಾವು ನಿಮ್ ಭಾರನ ಹೊತ್ಕೊಂಡ್ ಬರ್ತೀವಿ. ಮೊದಲು ನೀವು ನಮ್ಮೂರಿಗೆ ಬರ್ತಾ ಇದ್ದೀರಾ, ನಾವು ನಿಮ್ಗೆ ಅಷ್ಟು ಸಹಾಯ ಮಾಡಿದ್ರೆ ಹೇಗ್ ಹೇಳಿ? ಬನ್ನಿ ಮಾತಾಡ್ಕೊಂಡು ಹೋಗೋಣ. ಹ್ಮ್, ಆಮೇಲೆ ಮಗು ನಮ್ದೇನಾ? ಹ್ಮ್, ನಮ್ದಲ್ಲ, ನಂದು. ಅದೇ ಅದೇ, ನಾನು ಅದನ್ನ ಕೇಳಿದ್ದು. ಇವರಮ್ಮ ಬರ್ಲಿಲ್ವಾ? ಇಲ್ಲ. ನಿಧಾನವಾಗಿ ಬರ್ಲಿ. ಇನ್ನು ನೀವು ನಮ್ಮ ಅಪ್ಪನ್ ನೋಡಿ, ಮನೆ ನೋಡಿ, ಪಾತ್ರೆ ಪಗಡ ಎಲ್ಲ ಅಣಿ ಮಾಡಿದ್ಮೇಲೆ ತಾನೆ ನಿಮ್ ಹೆಂಡತಿಗಿಲ್ ಕೆಲ್ಸ? ಬರ್ಲಿ ಬರ್ಲಿ, ನಿಧಾನ ಬರ್ಲಿ, ಅರ್ಜೆಂಟ್ ಏನಿಲ್ಲ. ಮಗು ಗುಂಡು ಬೆಳ್ಳಿ ಹೊಳಿತಾ ಇದೆ. ಯಾಕೆ? ನಾನ್ ಹೆಂಗ್ ಕಣ್ಜಿ ಕಣ್ಣಿಗೆ ಕಪ್ಪು ಗುಂಡುಗಿದೀನ? ಇಲ್ಲ ಇಲ್ಲ, ಮಗು ನಿಮ್ ಥರನೇ ಇದೆ. ಇವರಮ್ಮ ಹೇಗೆ ಅಂತ ನೋಡಮ್ಮ. ಕಂಡವ್ರ ಹೆಂಡತಿ ಬಗ್ಗೆ ವಿಚಾರಿಸೋ ಹೆಂಗಸ್ರ ಕಂಡ್ರೆ ನನ್ಗೆ ಆಗೋದಿಲ್ಲ. ಸುಮ್ನೆ ಲೋಟ ಲೋಟ ಅಂತ ತಲೆ ತಿನ್ಬೇಡ. ಊರ್ ಎಷ್ಟು ದೂರ ಇದೆ ಹೇಳು? ಅರ್ಧ ಮುಗ್ದಿದೆ, ಇನ್ನೂ ಅರ್ಧ ಇದೆ. ಅರ್ಧ ಇದೆಯಾ? ದಾರಿ ದಾರಿ. ನೀವು ಹಳ್ಳಿಲಿ ಏನ್ ಕೆಲ್ಸಕ್ಕೆ ಬಂದಿದ್ದೀರಾ ಹೇಳ್ತೀರಾ? ಮೇಸ್ಟ್ರ ಕೆಲ್ಸಕ್ಕೆ. ಆಹಾ, ನೀವೇನ ನಮ್ಮ ಹಳ್ಳಿ ಮೇಸ್ಟ್ರು? ಹೌದು. ಮೋಹನ್ ಬಂದಿದ್ದೀನಿ ಸರ್. ಮಂಜು ಬಂದಿದ್ದೀನಿ ಸರ್. ರಾಜ ಬಂದಿದ್ದೀನಿ ಸರ್. ಶ್ರೀನಿವಾಸ್ ಬಂದಿದ್ದೀನಿ ಸರ್. ವಿಮಲ ಬಂದಿದ್ದೀನಿ ಸರ್. ಶ್ರೀಕಾಂತ್ ಬಂದಿದ್ದೀನಿ ಸರ್. ಕಪ್ಪೇರಾಯ ಬಂದಿದ್ದೀನಿ ಸರ್. ಏನು ಸದ್ದು ಮಾತ್ರ ಬರ್ತಾ ಇದೆ, ಮೂತಿನೇ ಕಾಣ್ತಾ ಇಲ್ಲ. ಇಲ್ಲೇ ಇದೆ ಸರ್. ಸ್ವಲ್ಪ ದರ್ಶನ ಕೊಡಿ ನೋಡೋಣ. ಓಹ್, ನೀವೇನ ಕಪ್ಪೇರಾಯ? ಹೂ ಸರ್. ಯಾರು ನಿಮ್ಗೆ ಹೆಸರಿಟ್ಟಿದ್ದು? ನನ್ನ ಹೆಸರು ಕಪ್ಪರಾಯ ಸರ್. ನನ್ನ ಮೂರ್ತಿ ನೋಡಿ ಎಲ್ಲಾರು ಕಪ್ಪರಾಯ ಕಪ್ಪರಾಯ ಅಂತ ಕರೀತಾರೆ ಸರ್. ಓಹೋ, ನಿನ್ ಜೊತೆ ಇನ್ನೆರಡು ಕಪ್ಪೆಗಳು ಇದ್ವಲ್ಲ, ಅವೆಲ್ಲಿ? ಇಲ್ಲೇ ಇದಾವ ಸರ್. ಇವತ್ತು ಮೊದಲನೇ ದಿನ ಅಂತ ತ್ರಿಮೂರ್ತಿಗಳು ಸುಮ್ಮನೆ ಬಿಡ್ತಾ ಇದ್ದೀನಿ, ನಾಳೆಯಿಂದ ನೋಡ್ಕೋತೀನಿ ನಿಮ್ಮನ್ನ. ಕೂತ್ಕೊಳ್ಳಿ. ವೀಣಾ ಬಂದಿದ್ದೀನಿ ಸರ್. ಸುಮತಿ ಬಂದಿದ್ದೀನಿ ಸರ್. ವಿಜಯ ಬಂದಿದ್ದೀನಿ ಸರ್. ಕವಿತಾ ಬಂದಿದ್ದೀನಿ ಸರ್. ಪ್ರಿಯಾ ಪ್ರಿಯಾ ಬಂದಿದ್ದೀನಿ ಸರ್. ದೀಪ ಬಂದಿದ್ದೀನಿ ಸರ್. ಚಿತ್ರಾಜು ಬಂದಿದ್ದೀನಿ ಸರ್. ನಾಗರಾಜ್ ಬಂದಿದ್ದೀನಿ ಸರ್. ಈಗ ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳಬೇಕು. ಹೇಳಿ, ನೀನು ಹೇಳ. 4 4 ಐ ಅಳ್ಬಾಡ ಸುಮ್ನ ಅಳ್ಬಾಡ ಸುಮ್ನ ಅಳ್ಬಾಡ್ದು ಅಳ್ಬಾಡ್ದು. ಆ ಅದು ಏನಮ್ಮ, ಏನ್ ನೋಡ್ತಾ ಇದ್ದೀರಾ? ಅಲ್ಲ, ತುಂಬಾ ದಿವಸದಿಂದ ಸ್ಕೂಲ್ಗೆ ಬೀಗ ಹಾಕಿದ್ರಲ್ಲ, ನೀವು ಬಂದ್ ತೆಗೆದ್ಮೇಲೆ ಹೇಗಿದೆ ಅಂತ ನೋಡಕ್ ಬಂದ್ವಿ ಅಷ್ಟೇ, ಅಲ್ವೇನೆ? ಹೌದು, ಸ್ಕೂಲ್ ಸ್ಕೂಲ್ ಇದ್ದಂಗೆ ಇರುತ್ತೆ, ಇನ್ನಂಗೆ ಇರುತ್ತೆ. ಹೋಗಿ ಹೋಗಿ. ಅಯ್ಯೋ, ಅದ್ ಯಾಕ ಹಂಗ್ ಸಿಡುತ್ತೀರಾ? ಹೊಸದಾಗ್ ಬಂದಿದ್ದೀರಾ, ಪಾಠ ಹೆಂಗ್ ಮಾಡ್ತೀರಾ ಅಂತ ನೋಡಕ್ ಬಂದ್ರೆ ಹೋಗು ಅಂತ ಗದರ್ಸ್ತಿರಲ್ಲ. ಅರ್ಥವಿಲ್ದ ಮಾತಾಡ್ಬೇಡಿ ಅಮ್ಮ, ನೀವು ಇಲ್ಲಿ ನಿಂತ್ಕೊಂಡ್ರೆ ಮಕ್ಳಂಗ್ ಓದ್ತಾರೆ. ಹೋಗಿ ಸುಮ್ನೆ ಹೋಗಿ ಅಂದೆ. ಏ ಒಳ್ಳೆ ಮೇಷ್ಟ್ರು, ಬಂದ್ರೆ ಹೋಗೋಣ. ಮೊದ್ಲೇ ಮೇಷ್ಟ್ರು ಸಿಡಕ್ ಮುತಿ ಸಿಂಗಾರ ಅಂತಾರ ಮಕ್ಳು, ಈ ವಯಂತವ ಅದ್ ಹೆಂಗ್ ಓದ್ತವೋ ಏನ.
ಏನೇನು ನಾಕು ನಾಕು ಎಷ್ಟು ನಾಕು 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 ಎಂಟು ಎಂಟು ನಾಕು ನಾಕು ಒಂದೆಂಟನೆ ಎರಡೆಂಟು ಬರ್ತಾ ಇದೆ ಅದು ಸರಿ ಐದು ಮೂರು ಎಷ್ಟು ಐದು ಮೂರು ಐದು ಮೂರು ಅಯ್ಯೋ ಎಂಟೆ ಕಣ ಎಂಟೆ ಕಣ ಎಂಟೆ ಕಣ ಏನು ಬರ್ತಾ ಬರ್ತಾ ಮರ್ಯಾದೆ ಕರಗ್ತಾ ಇದೆ ಹೇಳ ಮೇಲೆ ನಿನ್ನ ಅಯ್ಯೋ ತಪ್ಪಾಯ್ತು ಸರ್ ನಿನಗೆ ನೆನ್ನೆ ಬುದ್ಧಿ ಕಲಿಸ್ತಿದ್ದೆ ಚೇರ್ಮನ್ ಮಗಳು ಅಂತ ಸುಮ್ಮನಿದ್ದೆ ವಯಸ್ಸಿಗೆ ಬಂದಿರೋ ಹುಡುಗಿ ಈ ಪಿಳ್ಳಗಳ ಜೊತೆ ಆಟ ಆಡ್ತಿದ್ಯಲ್ಲ ನಾಚಿಕೆ ಆಗಲ್ಲ ನಿನಗೆ ಆಚೆ ಆಡಿದ್ ಸಾಲದು ಅಂತ ಇಲ್ಲಿಗೆ ಬೇರೆ ಬಂದಿದ್ಯಾ ಇಷ್ಟ ದಿವಸ ಸ್ಕೂಲ್ ಮುಚ್ಚಿತ್ತು ಇವರೆಲ್ಲ ಯಾವಾಗ್ಲೂ ನನ್ನ ಜೊತೆನೆ ಇರೋರು ಈಗ ದಿಢೀರ್ ಅಂತ ಸ್ಕೂಲ್ ತೆಗೆದ್ರು ಜೊತೆಗಾರ್ ಯಾರು ಇಲ್ಲ ಬೇಜಾರಾಯ್ತು ಅದಕ್ಕೆ ಬಂದೆ ನಾನು ಇಲ್ಲೇ ಪಕ್ಕದಲ್ಲೇ ಕೂತ್ಕೊಳ್ಳ ಯಾಕೆ ಕೋತಿ ತಾನ್ ಕೆಡದಲ್ದೆ ಮನಾನೆಲ್ಲ ಕೆಡಿಸಿ ಅಂತಾನ ಅಯ್ಯಯ್ಯೋ ನಾನ್ ಒಳ್ಳೆ ಹುಡುಗಿನೇ ಸರ್ ಬೇಕಾದ್ರೆ ಒಂದ್ ಸೀಟ್ ಕೊಟ್ ನೋಡಿ ನಿನ್ನ ಆಕಾರಕ್ಕೆ ಇಲ್ಲಿ ಸೀಟ್ ಇಲ್ಲ ಆಚೆ ನಡಿ ನಡಿ ಆಚೆ ಅಯ್ಯ ನಾನು ನಿಮ್ ತೊಡೆ ಮೇಲೆ ಕೂತ್ಕೋತೀನಿ ಹಿಂದೆ ಬೆಂಚ್ ಮೇಲೆ ತಾನೆ ಈಗ ನಿಮ್ ಮಗು ತೊಟ್ಲಲ್ಲಿಲ್ವಾ ಹಾಗೆ ನಾನೊಂದು ಮೂಲೆಯಲ್ಲಿ ಇರ್ತೀನಿ ಪಾಪ ಕೂತ್ಕೊಂಡು ಹೋಗ್ಲಿ ಮಿದಿ ಸರ್ ಏಯ್ ನಿನ್ ಬಾಯಿ ಮುಚ್ಚು ನೀನ್ ಇಲ್ಲಿಂದ ಹೋಗ್ತಿಲ್ವಾ ದಾರಿ ಬಿಟ್ರೆ ತಾನೆ ಹೋಗೋಕೆ ಅಯ್ಯಯ್ಯಯ್ಯ ಅದೇನ್ ಸ್ಕೂಲ ಅದೇನ್ ಮೇಸ್ಟ್ರು ಒಂದ್ ಸೀಟ್ ಕೊಡ್ಲಿಲ್ಲ ಒಂದ್ ಪಾಠ ಹೇಳ್ಕೊಡ್ಲಿಲ್ಲ ನೀವೆಲ್ಲ ಅದ್ ಹೇಗ್ ಉದ್ಧಾರ ಆಗ್ತೀರಾ ಸುಮ್ನೆ ಲೋಟ ಲೋಟ ಅಂತ ತಲೆ ತಿಂತಿದೆ ಬೆಳಕಿಂದ ಏ ಕಪೆ ಇನ್ನೊಂದ್ ಸರಿ ನಾನು ಮಾತಾಡ್ಬೇಕಾದ್ರೆ ನಿನ್ ಮಧ್ಯ ಬಾಯಿ ಹಾಕಿದ್ರೆ ಇದನ್ನ ಹೊರತುರಿಸಿ ಏಯ್ ಕೊಡಂಗಿ ಇದೇನ್ ಸ್ಕೂಲ್ ಅನ್ಕೊಂಡಿದ್ಯಾ ಇಲ್ಲ ಸಂತೆ ಮೈದಾನ ಅನ್ಕೊಂಡಿದ್ಯಾ ಇನ್ನೊಂದ್ಸರಿ ಬಾಯಿಲಿ ಮಾಡ್ತೀನಿ ನಿನಗೆ ಏಯ್ ಕೋತಿ ಮಕ್ಕಳು ಸ್ಕೂಲಲ್ಲಿ ಪಾಠ ಕಲಿತಿರುವಾಗ ಬೆಲ್ಲೋಡ್ದ ಆಳ್ ಮಾಡ್ತಿಯಲ್ಲ ಯಾವ ನಕ್ಷತ್ರದಲ್ಲಿ ಹುಟ್ಟಿದವಳೆ ನೀನು ತಪ್ಪಾಯ್ತು ಸರ್ ಗೊತ್ತಿಲ್ಲದೆ ಮಾಡ್ಬಿಟ್ಟೆ ಗೊತ್ತಿಲ್ಲದೆ ಮಾಡ್ಬಿಟ್ಯಾ ನಿಮ್ಮಪ್ಪ ಈ ಊರ್ ಚೇರ್ಮನ್ ಅಂತ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ತಿಳ್ಕೊಂಡಿದ್ಯಾ ನಡಿ ನಿಮ್ಮ ಅಪ್ಪ ಹತ್ರ ನ್ಯಾಯ ಕೇಳ್ತೀನಿ ಬೇಡ ಬೇಡ ನಮ್ಮಪ್ಪನಿಗೆ ಗೊತ್ತಾದ್ರೆ ನನ್ ಕಾಲ್ ಮುರಿದು ಬಿಡ್ತಾರೆ ಸರ್ ದೇವ್ರಾಣಿಗೂ ಇನ್ನೊಂದ್ಸರಿ ಹೀಗ್ ಮಾಡಲ್ಲ ಸರ್ ಅವಳು ಮಾತ್ ನಂಬೇಡಿ ಮೇಷ್ಟ್ರೆ ಅವ್ರಿವ್ರ ಬಗ್ಗೋಳಲ್ಲ ಇವಳು ಅವ್ರ ಅಪ್ಪನೇ ಇವಳು ಸರಿಯಾದ ದೆವ್ವ ಯೋ ಯಾಕಯ್ಯ ನಮ್ಮಪ್ಪನ ದೆವ್ವ ಅಂತ್ಯಾ ಹೋಗಿ ಹೇಳ್ಬೇಕಾ ನೋಡುದ್ರ ರಮೇಶ್ರೆ ಬೇಡಮ್ಮ ತಾಯಿ ತಪ್ಪಾಯ್ತು ಏಯ್ ಇನ್ನೊಂದ್ ಸಾರಿ ಸ್ಕೂಲ್ ಕಡೆ ಬರಬಾರ್ದು ಹೋಗು ಹೋಗು ಯೋ ಅವಳನ್ನೇ ನೋಡ್ತೀಯಾ ಅಕ್ಕಿ ಯಾವ್ದಿದೆ ಸಣ್ಣಕ್ಕಿ ಕುಸುಬ್ಲಕ್ಕಿ ಕೆಂಪಕ್ಕಿ ನುಚ್ಚಕ್ಕಿ ಯಾವ್ದು ಬೇಕು ಬಂಗಾರ ಸಣ್ಣ ಗೌರಿ ಸಣ್ಣ ಪಲವಕ್ಕಿ ಯಾವ್ದು ಇಲ್ವಾ ಒಳ್ಳೆ ಮಾತು ಹೇಳಿದ್ರಿ ಇದನ್ ತಾಳಕ್ಕೆ ಊರಿನ ಜನ ಶಂಕನಾದ ಮಾಡ್ತಾರೆ ಈಗ ನೀವ್ ಹೇಳಿದೇನ ತಂದಿಟ್ರೆ ನನ್ ತಲೆ ಮೇಲೆ ಹಾಕಬೇಕಾಯ್ತದ ಅಷ್ಟೇ ತಗಳಿ ಸಣ್ಣಕ್ಕಿ ಒಳ್ಳೆ ಹಳ್ಳೆ ಹಳ್ಳೆ ಹೇಳ್ದಂಗ ಹೇಳ್ತದೆ ಇದು ಬೇಡ ಕಣಯ್ಯ ಹೊಸ ಅಕ್ಕಿ ಅನ್ನ ಕೊಳ ಕೊಳ ಅಂತ ಆಗೋಗ್ಬಿಡುತ್ತೆ ಹಳೆ ಅಕ್ಕಿ ಇದ್ರೆ ಕೊಡು ಹಳೆ ಅಕ್ಕಿ ಸ್ವಲ್ಪ ರೇಟ್ ಜಾಸ್ತಿ ಬೇಕಾ ಇರ್ಲಿ ಕೊಡು ಎಷ್ಟು ಒಂದೆರಡು ಕೆಜಿ ಕೊಡಯ್ಯ ಲೇ ಕಾಣ ಮೇಷ್ಟ್ಗೆ ಎರಡು ಕೆಜಿ ಹಳೆ ಅಕ್ಕಿ ಹೇಳ್ದು ಬ್ಯಾಗ್ ಹಾಕ್ಲಾ ಯೋ ತೂಕ ಹಾಕೋದು ಇಲ್ಲಿ ಅಲ್ಲಲ್ಲ ನಾನು ಊರಿಗೆಲ್ಲ ಒಳಗೆ ತೂಕ ಹಾಕೋದು ಇಲ್ಲಿ ಅಂದ್ರೆ ಏನ್ ಅರ್ಥ ಸರಿ ಆ ತೂಕದ್ ಬಿಟ್ಟು ಕೊಡಿಲಿ ಒಳ್ಳೆ ಮೇಷ್ಟ್ರ ಆಯ್ತಲ್ಲ ಒಂದಾಗಿಂದ ಇದೇ ಪಂಚಾಯತಿ ಆಗೋಯ್ತು ಗೌರ್ಮೆಂಟ್ ಸಿಲಿದೆ ಅಂತ ನೋಡಿದೆ ಅಷ್ಟೇ ಹಿಂಗೆ ಬಿಟ್ರೆ ಅಂಗಡಿನೇ ಜಪ್ತಿ ಮಾಡ್ಬಿಡ್ತೀಯ ರೇ ರೇ ಮೇಷ್ಟ್ರೆ ಏನ್ ಆಟ ಆಡ್ತಾ ಇದ್ದೀರಾ ಇಲ್ಲಿ ನೋಡಿದ್ರೆ ಬೆಂಡೆಕಾಯಿ ಮುರಿದ್ರೆ ಈಗ ನೋಡಿದ್ರೆ ಸೊಪ್ಪು ಕೀಳ್ತಾ ಇದೀರಲ್ಲ ಯೋ ನನ್ ಸೊಪ್ಪೆಲ್ಲ ಬೇಕಾಗಿಲ್ಲ ಕಣಯ್ಯ ಹೂ ಮಾತ್ರ ಬೇಕು ಅಷ್ಟೇ ನಿಮ್ಮಂತ ಗಿರಾಕಿ ಒಂದ್ ನಾಕ್ ಜನ ಬಂದ್ರೆ ನನ್ನ ಅಂಗಡಿ ಎತ್ತ ಅಂಗಡಿನೇ ಲೇ ಕಾಳ ಪೇನ್ ತೂಕ ಹಾಕ್ಲಾ ದೊರೆನ್ ಕಳ್ಸಣ ಏನ್ ಸರ್ ಹೆಂಗ್ ಸಿಗ್ತಾರ ವ್ಯಾಪಾರ ಮಾಡ್ತೀರಲ್ಲ ಓ ಸುಮ್ನೆ ರಮ ಯೋ ಒಂದ್ ಕಾಲ್ ಕೆಜಿ ಬದನೆಕಾಯಿ ಕಾಲ್ ಕೆಜಿ ಮೆಣಸಿನ್ಕಾಯಿ ಕೊಡಯ್ಯ ಹಂಗೆ ಒಂದ್ ಐದಾರು ಮೊಟ್ಟೆ ಕೊಡು ಏನ್ ಸರ್ ನೀವ್ ಇಲ್ಲಿ ಮನೆ ಮಾಡಾಯ್ತಲ್ಲ ನಿಮ್ ಹೆಂಡತಿನ ಯಾಕಿನ್ನು ಕರ್ಕೊಂಡ್ ಬಂದಿಲ್ಲ ಅವಳಿಗೆ ಮೈ ಹುಷಾರಿಲ್ಲ ಬರೋದಕ್ಕೆ ಒಂದ್ ತಿಂಗಳಾಗತ್ತೆ ಅದೆಲ್ಲ ನಿನ್ಗೆ ಯಾಕೆ ವ್ಯಾಪಾರ ಮಾಡ್ತಿರುವಾಗ ಮಧ್ಯ ಮಾತಾಡಿದ್ರೆ ಅಂಗಡಿಯನ್ನು ಮೋಸ ಮಾಡ್ಬಿಡಲ್ವಾ ಯಾರು ನಾನಾ ಅಯ್ಯೋ ನನ್ ತಂದೆ ನೀನು ಮೋಸ ಮಾಡದ ತಗೋ ಮೊಟ್ಟೆನ ಏನ್ ಮೊಟ್ಟೆ ಕಣಯ್ಯ ಇದು ನಾಟಿ ಮೊಟ್ಟೆ ಇದು ನಾಟಿ ಮೊಟ್ಟೆನಾ ಬಣ್ಣ ನೋಡಿದ್ರೆ ಗೊತ್ತಾಕಿಲ್ವಾ ಫಾರ್ ಮೊಟ್ಟೆನ ಕಾಫಿ ಡಿಕಾಷನ್ ಅದ್ದಿ ನಾಟಿ ಮೊಟ್ಟೆ ಅಂತ ಹೇಳ್ತಿದ್ಯಾ ಯೋ ಬೇಕಾರ ತಗೋ ಬೇಡದೆ ರೋಯ್ತಾ ಇರು ಇರು ನೋಡಿ ಹೇಳ್ತೀನಿ ಏನಿದು ಎರಡು ಮಿಕ್ಸ್ ಆದಂಗಿದ್ಯಲ್ಲ ಸರಿ ಇರ್ಲಿ ಬಿಡು
ತಗೊಳಯ್ಯ, 20 ರೂಪಾಯಿ 70 ಪೈಸ ಇದೆ, ಸರಿಗಿದ್ಯಾ ಲೆಕ್ಕ ಹಾಕಿ ನೋಡ್ಕೋ. ಹ್ಮ್, ನಮ್ಮ ಹಳ್ಳಿ ಸ್ಕೂಲ್ ಬಾಗಿಲು ಹಾಕಿದ್ರೇನೆ ಎಷ್ಟೋ ಚೆನ್ನಾಗಿರೋದು. ಲೋ ನನ್ನ ಮಗನೇ, ತರಕಾರಿ ಮೇಲೆ ಪಿಚ್ಕಾರಿ ಹೊಡ್ತಿದ್ಯಲ್ಲೋ. ಸರಿ, ನನ್ನ ಮಗ ತಾನೆ ನೀನು, ನಿನ್ನಿಂದ ನಾನು, ನನ್ನಿಂದ ನೀನು. ಈಗ ಇದನ್ನೆಲ್ಲ ತೊಳಿತಾ ಕೂತ್ಕೊಳಕಾಗತ್ತಾ? ಹಾಗೆ ಒರೆಸಿ ಅಡ್ಜಸ್ಟ್ ಮಾಡ್ಕೋತೀನಿ. ಹ್ಮ್, ಏನದು ಅಕ್ಕ? ಕಪ್ಪೆ ಹತ್ರ 10 ರೂಪಾಯಿ ಇದೆ, ಹೆಂಗೋ ಸಿನಿಮಾ ನೋಡೋಣ. ನನಗೆ ಆ ಸಿನಿಮಾ ಬೇಡ ಕಣ್ರು, ಈ ಸಿನಿಮಾನೇ ಸಾಕು. ಈ ಸಿನಿಮಾನ ಇಲ್ಲಿ ಆ ಸಿನಿಮಾ ನಿಮ್ ಮೇಷ್ಟ್ರು ಒಳಗೆ ಹೆಂಗಸ್ರ ಗೌರಿ ಅಡ್ಗೆ ಮಾಡ್ಕೋತಾವ್ರಿ, ಅದೇ ಒಂದ್ ಸಿನಿಮಾ ಇದ್ದಾಗಿದೆ. ಮೇಷ್ಟ್ರು ಅಡ್ಗೆ ಮಾಡ್ತಾರ? ಹ್ಮ್, ವಾಸನೆ ಜೋರಾಗಿ ಬರ್ತಾ ಇದೆ. ಹ್ಮ್, ನಡೀರಿ ಹೋಗೋಣ. ಇಲ್ಲೇ ಆಟ ಆಡ್ತಿರು, ಕೈ ತೊಳ್ಕೊಂಡ್ ಬರ್ತೀನಿ. ಸ್ವಲ್ಪ ಸಾಲು ಮತ್ತೆ ಉಪ್ಪು ಜಾಸ್ತಿ. ಅಯ್ಯೋ, ಏನಿಲ್ಲ ತಿಂದ್ರ? ಹ್ಮ್, ಉಪ್ಪು ಇಟ್ಟ ಪರವಾಗಿಲ್ಲ. ಅಮ್ಮ ಇಲ್ಲಿ ಯಾರು ಅಮ್ಮ ಇಲ್ಲ, ಹೋಗಯ್ಯ. ಅಪ್ಪ, ಏನಿದು? ಬೆಂಡೆಕಾಯಿ ಬದನೆಕಾಯಿ ಸಾರು ಸಾರ್. ಅಬ್ಬ, ನೀನೇ ಪುಣ್ಯವಂತ. ಸರಿ ಸರಿ ಸಾರ್, ಸ್ವಲ್ಪ ಅನ್ನ ಇದ್ರೆ ಹಾಕ್ತೀರಾ? ಯೋ, ನಾನೇ ತಿನ್ನೋದಕ್ಕೆ ಏನು ಇಲ್ಲದೆ ಇಲ್ಲಿ ಬಂದು ಕೂತಿದ್ದೀನಿ. ಯಾರೋ ಪಾಪಿಗಳು ನಾನು ಮಾಡಿದ ಅಡುಗೆನೆಲ್ಲ ಕತ್ಕೊಂಡು ಹೋಗ್ಬಿಟ್ರು. ಸುಮ್ಮನೆ ಹೋಗಯ್ಯ, ತಲೆ ತಿನ್ಬೇಡ. ಸ್ವಲ್ಪ ಚಿಕನ್ ಸಾರಿದ್ರೆ ಹಾಕಿ ಸಾರ್. ಚಿಕನ್ನು? ಹ್ಮ್, ನಾನು ತಲೆ ತಿನ್ಬೇಡ, ಹೋಗು. ಹೋಗ್ಲಿ, ಚಾಪ್ಸ್ ಆದ್ರೆ ಕೊಡಿ ಸಾರ್ ಸ್ವಲ್ಪ. ಯೋ, ನಾನು ಮೇಸ್ಟ್ರ ಕಣಯ್ಯ, ಚಾಕ್ ಪೀಸ್ ಇದೆ, ಚಾಪ್ಸ್ ಇಲ್ಲ. ತಿಂತ್ಯಾ? ತಲೆ ತಿನ್ಬೇಡ, ಹೊಟ್ಟೋಗು. ಏನಾದ್ರೂ ಇದ್ರೆ ಕೊಡಿ ಸಾ ಸ್ವಲ್ಪ. ನನ್ನ ಮಗನೇ ಹೊಟ್ಟೆ ಉರುಸಿಯಲ್ಲಿ. ನನ್ಗೆ ತಿನ್ನೋದಕ್ಕೆ ಏನಿಲ್ಲ. ಏನ್ರು ತಿಂದು ಪಾತ್ರೆನ ಹಾಗೆ ಬಿಡೋದಾ? ಇನ್ನೇನ್ ಮಾಡೋದು, ಇದನ್ ತಗೊಂಡೋಗಿಡಕ್ಕಾಗತ್ತ? ಇಲ್ಲ ಬಿಸಾಕ್ಬಿಟ್ಟು ಹೋಗೋದು. ಛೀ, ತಪ್ಪು ಕಣ್ರು. ಅನ್ನ ತಿಂದ್ಮೇಲೆ ಪಾತ್ರೆನ ವಾಪಸ್ ಕೊಡ್ಬೇಕಣ್ರು. ಪಾಪ ಮೇಷ್ಟ್ರು. ಅಯ್ಯೋ ಪಾಪ ಅಂದ್ರೆ ನಮ್ಗೆ ಶಾಪ ತಾಕತ್ತಷ್ಟೇ. ಮೊದ್ಲೇ ಮೇಸ್ ಹೊಟ್ಟೆಗಿಲ್ಲದೆ ಹಸುಕೊಂಡು ಕೂತಿರ್ತಾರೆ. ನಾವಿನ್ನ ಈ ಪಾತ್ರೆಗಳನ್ನ ಎತ್ಕೊಂಡು ಕೊಟ್ರೆ ನಮ್ ಬೆನ್ಮೂಳೆ ಎಣಿಸ್ಬಿಡ್ತಾರಷ್ಟೇ. ನಮ್ಗಂತೂ ಈ ಕೆಲ್ಸ ಬೇಡಪ್ಪ. ಸರಿ, ನೀವ್ ಹೋಗಿ, ನಾನ್ ಪಾತ್ರೆ ತೊಳೆದು ಅವ್ರ ಮನೆ ಬಾಗ್ಲಲ್ಲಿ ಇಟ್ಬಿಟ್ ಬರ್ತೀನಿ. ಎಲ್ಲ ಪಾತ್ರೆಗಳು ಸರಿಯಾಗಿದೆ ನೋಡ್ಕೊಳ್ಳಿ ಸರ್. ಏಯ್, ಪಾತ್ರೆಗಳು ಯಾಕೆ ಹಂಗ್ ಬಿಸಾಕ್ಬಿಟ್ಟು ಬರ್ತಿದ್ಯಾ? ಯಾರ್ದದು? ಮೇಷ್ಟ್ರದು. ಮೇಷ್ಟ್ರದ? ಮತ್ ಹಂಗ ಯಾಕೆ ಎಸ್ಬಿಟ್ ಬರ್ತಾ ಇದ್ಯಾ ಹೇಳೆ? ಅಲ್ಲಲ್ಲ ಚೇರ್ಮನ್ರೇ, ನಮ್ ಹುಡುಗ ತುಂಬಾ ಅಳ್ತಾ ಇದ್ದ, ನಾನೇ ನಿಮ್ ಹುಡುಗಿ ಹತ್ರ ಹೇಳಿ ಈ ಪಾತ್ರೆನೆಲ್ಲ ತೊಳ್ಕೊಂಬ ಅಂತ ಕಳಿಸ್ತೆ. ತೊಳೆದ್ಮೇಲೆ ಲಕ್ಷಣವಾಗಿ ಒಳಗಡೆ ತಗೊಂಡೋಗಿ ಇಟ್ಬಿಟ್ಟು ಬರ್ಬೇಕು ತಾನೇ? ಏನೇ ನೋಡ್ತಾ ನಿಂತಿದ್ಯಾ? ಬರ ಇಲ್ಲಿ, ಇದನ್ನ ತಗೊಂಡೋಗಿ ಒಳಗಡೆ ಇಡು, ಬೇಗ ಹೋಗ. ಮಾತರ್ಗಿಟ್ಟವಳೆ, ಏನ್ ಸಿಕ್ಕದು ಕೆಳಗ್ ಬೀಳ್ಸೋದೆ, ಒಡಕೈ ಜಾತಕ್ದವಳು. ಈ ವಯಸ್ಸಲ್ಲಿ ಕೋಪ ಮಾಡ್ಕೊಂಡ್ರೆ ನಿಮ್ಗೆ ತೊಂದ್ರೆ. ಏ ನೀವ್ ಸುಮ್ಕಿರಿ ಮೇಷ್ಟ್ರೆ, ನನ್ ಜಾತಕದಲ್ಲಿ 96 ವಯಸ್ಸು ಅಂತ ಬರ್ದಿದೆ. ಈ ಆತರ್ಗೆಟ್ಟವಳ ಕಾಡ್ದಿಂದ ಮುಂದ್ ವರ್ಷನೇ ಸಾಯ್ತೀನೋ ಏನೋ ಯಾರಿಗ್ ಗೊತ್ತು. ಪಾಪ ಅವಳೇನ್ ಮಾಡ್ತಾಳೆ, ಚಿಕ್ಕ ವಯಸ್ಸು, ಹುಡುಗ ಆಟದ ಹುಡುಗಿ. ಏನ್ ಪಾಪ ಅನ್ನೋ ಪುಣ್ಯನೋ. ಹಾ ಮೇಷ್ಟ್ರೆ, ಊಟ ಮಾಡಿದ್ರ? ಹಾ ಮಾಡ್ದೆ. ನಿಮ್ಗೇನೋ ಹೇಳ್ಬೇಕು ಅಂತ ಬಂದೆ. ಹಾ, ನಿನ್ನೆ ನೀವು ನಮ್ಮ ಮನೆಗ್ ಬಂದು ನಿಮ್ ಹೆಂಡತಿ ವಿಷಯ ಹೇಳಿದ್ರಲ್ಲ, ಅದನ್ ಕೇಳಿದ್ಮೇಲೆ
ನನಗೂ ನನ್ನ ಹೆಂಡತಿಗೂ ತುಂಬಾ ವ್ಯಸನ ಆಗೋಯ್ತು. ದೇವರು ನಿಮ್ಗೆ ಇಂಥ ಕಷ್ಟ ಕೊಡಬಾರ್ದಾಗಿತ್ತು. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಹೆಂಡತಿನ ಕಳ್ಕೊಂಡು ಚಿಕ್ಕ ಮಗುನ ಜೊತೆಲಿ ಇಟ್ಕೊಂಡು ನಿಮ್ಮಂತವ್ರು ಬದುಕೋದಾದ್ರೂ ಹೆಂಗೆ? ಆಯ್ತಾನಮ್ಮ, ಆಯ್ತಾ ನಿನ್ ಕೆಲ್ಸ? ಯಾವ ಜನ್ಮದಲ್ಲಿ ನೀನ್ ಮಾಡಿದ ಅಡಿಗೆ ನಾನ್ ಕತ್ತಿನ್ನೋ ಗೊತ್ತಿಲ್ಲ. ಈ ಜನ್ಮದಲ್ಲಿ ಮುಯಿ ತೀರಿಸ್ಕೊಂಡಿದ್ದೆ. ಹೋಗಮ್ಮ ಹೋಗು. ದಯವಿಟ್ಟು ನನ್ನ ಕ್ಷಮಿಸಿ ಸರ್, ನಿಮ್ ಕಷ್ಟ ತಿಳ್ಕೊಳ್ದೆ ನಾನ್ ನಿಮ್ಗೆ ತುಂಬಾ ತೊಂದ್ರೆ ಕೊಟ್ಬಿಟ್ಟೆ. ಅಯ್ಯೋ, ಬರೀ ಊಟದ ವಿಷಯ ಕಳ್ತಾ ಇದೆಯಲ್ಲ, ಬಿಡು ಬಿಡು. ನೀನ್ ತಿನ್ನದಕ್ಕೆ ನಾನೇನ್ ಕೋಪ ಮಾಡ್ಕೊಂಡಿಲ್ಲ, ಮನೆಗೆ ಹೋಗು. ಇಲ್ಲ ಸರ್, ನೀವ್ ನಮ್ಮ ಅಪ್ಪನ ಜೊತೆಲಿ ಮಾತಾಡ್ತಾ ಇದ್ದಿದ್ದನ್ನ ನಾನ್ ಕೇಳಿಸ್ಕೊಂಡೆ. ಪಾಪ, ಈ ಕೈ ಕೂಸ್ ನಿಟ್ಕೊಂಡು ಮನಸ್ಸಲ್ಲಿ ಇಷ್ಟೊಂದು ದುಃಖ ತುಂಬಿಕೊಂಡಿರುವಾಗ ನಾವು ಕಪಿಗಳು. ನೀವು ಮಾಡಿದ ಅಡಿಗೆನೆಲ್ಲ ಹೊತ್ಕೊಂಡು ಹೋಗಿದ್ದೀವಲ್ಲ, ನಮ್ಗೆ ಏನ್ ಶಿಕ್ಷೆ ಕೊಟ್ರು ಸಾಲಲ್ಲ. ಸರಿ ಸರಿ, ತಿಂದಿದ್ದಾಯ್ತಲ್ಲ, ತಿಂದಿದ್ ತಪ್ಪು ಅಂತ ಈಗ ಅದನ್ನೆಲ್ಲ ಈಚೆ ತೆಗಿಯಕಾಗತ್ತಾ? ಜಾಗ ಖಾಲಿ ಮಾಡ್. ರಾತ್ರಿ ಊಟಕ್ಕೆ ಏನ್ ಮಾಡ್ತೀರಾ? ಆ ಬೋರ್ ಹಾಕೊಂಡು ಮಲ್ಕೋತೀನಿ. ಮಗು ಹಾಲು ಕುಡ್ದಾಯ್ತಾ? ಆದ್ರ ಪುಣ್ಯ, ಹಾಲಿನ ಬಾಡ್ಲಿನ್ ಕಣ್ಣಿಗೆ ಬಿದ್ದಿಲ್ಲ. ಬಿದ್ದಿದ್ರೆ ಅವನು ಕೂಡ ನನ್ಗತ್ತಿನೇ. ಸುಮ್ನೆ ಹೋಗಮ್ಮ, ತಾಳೆ ತಿನ್ಬೇಡ. ನಾಳೆ ನೀವು ಸ್ಕೂಲ್ಗೆ ಹೋದ್ಮೇಲೆ ಮಗು ನಾನ್ ನೋಡ್ಕೊಳ್ಳ. ನಿನ್ ಬಾರ ನಿನಗೆ, ನನ್ ಬಾರ ನನಗೆ. ಸುಮ್ನೆ ಯಾಕೆ ತೊಂದ್ರೆ ಕೊಡ್ತೀಯ? ಹೋಗಮ್ಮ ಹೋಗು. ಅಲ್ಲ, ನಿಮ್ಗೆ ಏನಾದ್ರೂ ಮಾಡ್ಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಈಗ ನೀನ್ ಮಾಡಿರೋದೇ ಸಾಕು, ದಯ ಮಾಡು ತಾಯಿ. ಹಾಗಲ್ಲ, ಮಾತಾಡ್ತಿದ್ರೆ ನಿನ್ನೆ ರಾತ್ರಿ ನಾವು ಅನ್ನ ಕಟ್ಟಿ ತಿಂದಿದ್ದು ಅಕ್ಕ ಮೇಸ್ಟ್ ಹೇಳ್ಬಿಟ್ಲಂತೆ. ಅಲ್ಲೇನು ಅಲ್ಟೆ ಹೊಡಿತಿದ್ರಾ? ನಡ್ರ ಸ್ಕೂಲ್ಗೆ. ಬಣ್ಣದ ತಗಡಿನ ತುತ್ತೂರಿ, ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ. ಸರಿಗಮ್ಮ ಪದ. ಬನ್ನಿ ಬನ್ನಿ ಬನ್ನಿ, ಬರಬೇಕು ಬರಬೇಕು. ತ್ರಿಮೂರ್ತಿಗಳಿಗೆ ಈಗ ಗೊತ್ತಾಯ್ತಾ? ರಾತ್ರಿ ಊಟ ಚೆನ್ನಾಗಿತ್ತ? ನನ್ ಕೈ ಅಡಿಗೆ ನಿಮ್ಗೆ ಹಿಡಿಸ್ತಾ? ಉಪ್ಪು ಖಾರ ಸರಿ ಇಲ್ದಿದ್ರೆ ಹೇಳಿ, ಮುಂದಿನ ಸಾರಿ ನಿಮ್ ಟೇಸ್ಟ್ ತಕ್ಕಂತೆ ಅಡಿಗೆ ಮಾಡಿ ಇಡ್ತೀನಿ. ಸರ್, ಗುರಿಗಳೇ ಮನೆಯಲ್ಲಿ ಕದಿಯೋದು ತಪ್ಪು ಕಣ ಅಂತ ನಾನು ಹೇಳಿದೆ ಸರ್. ಸರ್, ಅದಕ್ಕೆ ಇವನು ಗಾಂಧಿ ತಾತ ಕೂಡ ಚಿಕ್ಕ ವಯಸ್ಸಿನಲ್ಲಿ ಸಿಗರೇಟ್ ಕರೀತಾರಂತ ಗುರಿಗಳೇ ಹೇಳಿದ್ರೆ ಬಾರ ಅಂತ ಸರ್. ಅಯ್ಯೋ ಇಲ್ಲ ಸರ್, ಇವ್ರು ಹೇಳಿದ್ದನ್ನ ನಾನು ಹೇಳಿದೆ ಅಂತ ಸುಳ್ಳು ಹೇಳ್ತಾ ಇದ್ದಾನೆ ಸರ್. ನಾನು ಸುಳ್ಳು ಹೇಳ್ತೀನಿ. ತಿನ್ನೋವಾಗ ಎಲ್ಲ ಒಟ್ಟಿಗೆ ಹಾಕೊಂಡ್ ತಿಂದ್ರಿ, ಈಗ ಒಬ್ಬರ ಮೇಲೆ ಒಬ್ರು ತಪ್ಪಾಗ್ತಾ ಇದ್ದೀರಾ? ಇನ್ಮೇಲೆ ಕದಿಯಕ್ಕೆ ಯಾವಾಗ ಬರ್ತೀರಾ ಅಂತ ಮುಂಚೆನೆ ಹೇಳ್ರಿ. ಒಂದ್ ಮುಕ್ಕಾಲ್ ಕೆಜಿ ಅಕ್ಕಿ ಜಾಸ್ತಿನ ಹಾಕಿ ಮಾಡಿ ಇಟ್ಟಿರ್ತೀನಿ, ಚೆನ್ನಾಗಿ ಉಂಡ್ಬಿಟ್ಟು ಹೋಗಿವ್ರಂತೆ. ಹೋಗ್ ಕೂತ್ಕೊಳ್ಳಿ. ಕೂತ್ಕೋಬೇಕಾ ಸರ್? ಬೆಂಚ್ ಮೇಲೆ ನಿಂತ್ಕೊಳ್ಳೋದು ಬೇಡವಾ? ಬೇಡ, ಹೋಗು. ಕುಕ್ಕರ್ಗಳಲ್ಲಿ ನಿಂತ್ಕೊಳ್ಳೋದು ಬೇಡವಾ ಸರ್? ಬೇಡ, ಹೋಗ್ರು. ಸರ್, ನಾನು ತೊಟ್ಟಿಗೆ ತೂಗುಲ ಸರ್. ಬಾಲ ಬಿಚ್ಚಬೇಡಿ ಸರ್, ಹೋಗ್ ಕುಕ್ಕರ್ ಬಡೀರಿ. ಏಕಪ್ಪ ನಿಂತ್ಕೊಳ್ಳೋ. ಬೇಕಾದ ಕಡೆ ಬಿಟ್ಕೊಂಡು ಬ್ಯಾಡ್ದಿದ್ ಕಡೆ ಹಾಕೊಂಡಿದ್ಯಲ್ಲ, ಮನುಷ್ಯನಿಗೆ ಮಾನ ಮುಖ್ಯ ಕಣೋ, ಹೊಟ್ಟೆ ಅಲ್ಲ. ಸಾರಿ, ಹೋಗು. ಆಹಾ, ನೀನ್ ಚಡ್ಡಿ ಹಾಕಿದ್ರು ಒಂದೇ, ಆಗದೆ ಇದ್ರು ಒಂದೇ ಕಣೋ. ಹೋಮ್ವರ್ಕ್ ಕೊಟ್ಟಿದ್ನಲ್ಲ, ಎಲ್ಲ ಮಾಡಿದ್ದೀರಾ? ಮಾಡಿದ್ದೀವಿ ಸರ್. ಮಾಡದೇ ಇರೋರು ಯಾರಾದ್ರೂ ಒಂದಿಬ್ರು ಇರ್ಲೇಬೇಕಲ್ಲ. ಆಹಾ, ಅದೇ ತಾನೆ ಮತ್ತೆ. ಯಾಕೋ ಯಾಕೋ ಹೋಮ್ವರ್ಕ್ ಮಾಡಿಲ್ಲ? ಮನೇಲೆ ಕೆಲಸ ಜಾಸ್ತಿ ಇತ್ತು ಸರ್, ಟೈಮೇ ಸಿಕ್ಲಿಲ್ಲ. ಓಹ್, ದೊರೆಗೆ ಟೈಮೇ ಸಿಗ್ಲಿಲ್ಲ. ಏಯ್, ನೀನು ಹೋಮ್ವರ್ಕ್ ಮಾಡಿದ್ಯೇನ? ಮಾಡಿದ್ದೀನಿ ಸರ್. ಕೂತ್ಕೋ. ಇವ್ನು ನಿನ್ ತಮ್ಮ ತಾನೆ? ಇವ್ನು ಹೋಮ್ವರ್ಕ್ ಮಾಡ್ಕೊಂಬಂದಿದ್ದಾನೆ, ನಿನಗೇನಾಗಿತ್ತು ಮಾಡ್ಕೊಂಬರೋದಕ್ಕೆ? ಇಷ್ಟು ಹುಡುಗರ ಮಧ್ಯೆ ಅದ್ ನಿಲ್ಸ್ಕೊಳ್ಳೋದಕ್ಕೆ ನಾಚಿಕೆ ಆಗಲ್ಲ ನಿನಗೆ? ನಾಳೆಯಿಂದ ಹೋಮ್ವರ್ಕ್ ಮಾಡದೆ ಬರಬಾರ್ದು ಸರ್. ನಾಳೆನ ಹೋಮ್ವರ್ಕ್ ಮಾಡ್ಕೊಂಬರಲ್ಲ ಸರ್. ಕತ್ತೆ ಬಡವ, ನಾನು ಇಷ್ಟು ಸಮಾಧಾನವಾಗಿ ಬುದ್ಧಿ ಹೇಳ್ತಾ ಇದ್ದೀನಿ, ಕೊಬ್ಬಿನ ಮಾತಾಡ್ತೀನ? ಹಿಡಿಯೋ ಕೈನ, ಹಿಡಿಯೋ ಕೈನ. ಏನಾಯ್ತು ಸರ್? ನಮ್ ಚಿಕ್ಕಮ್ಮ ಕೈ ಸುಟ್ಬಿಡ್ಲ ಸರ್. ಚಿಕ್ಕಮ್ಮನ? ಹೌದು ಸರ್, ಇವ್ರ ಅಪ್ಪಂಗೆ ಇಬ್ರೆಂತಿ, ಇವ್ರ ಅಮ್ಮ ಬದುಕಿದಾರೆ, ಇವ್ರ ಅಮ್ಮ ಸತ್ತೋದ್ರು, ಅದಕ್ಕೆ ಇವನು ಒಳ್ಳೆ ಬಟ್ಟೆ ಹಾಕೊಂಡ್ಬರ್ತಾನೆ, ಇವ್ನು ಅರ್ಧೋಗಿರೋ ಬಟ್ಟೆ ಹಾಕೊಂಡ್ಬರ್ತಾನೆ.
ಸರ್ ನನ್ನ ಹೋಮ್ವರ್ಕ್ ಮಾಡಬೇಕು ಅಂತಾನೆ ಪುಸ್ತಕ ಇಟ್ಕೊಂಡೆ ಸರ್, ಅದಕ್ಕೆ ನಮ್ ಚಿಕ್ಕಮ್ಮ ಮನೆ ಕೆಲಸ ಆಡ್ತಾನೆ ಹೋಮ್ವರ್ಕ್ ಮಾಡ್ತೀನೋ ಅಂತ ಮೊಲಲಿದ್ದ ಸೌದೆ ಎತ್ತಿ ಕೈ ಸುಟ್ಬಿಡ್ಲು ಸರ್. ಅಳಬೇಡ ಸುಮ್ನಿರೋ, ಕೈ ವಾಸಿ ಆದ್ಮೇಲೆ ಹೋಮ್ವರ್ಕ್ ಮಾಡಿವಂತೆ ಕೂತ್ಕೊ. ನಮ್ಮ ಮಗುನ ಕಾಪಾಡಿ, ನಮ್ಮ ಮಗುನ ಕಾಪಾಡ್ರಿ. ನಾನ್ ಸತ್ರೆ ನೀವೇ ಅದಕ್ಕೆ ಅಪ್ಪ ಅಮ್ಮ ಎಲ್ಲ ಅವನ ಅನಾಥನಾಗಿ ಮಾಡ್ಬಿಡ್ಬೇಡ್ರಿ. ನನ್ ಮಗುನ ಕಾಪಾಡಿ, ನಾನ್ ನಿಮ್ಮನ್ನ ನಂಬಿ ಬಿಟ್ಟು ಹೋಗ್ತಾ ಇದ್ದೀನಿ. ನನ್ ಮಗುನ ಕಾಪಾಡ್ರಿ, ಅವನ ಚೆನ್ನಾಗಿ ನೋಡ್ಕೊಳ್ಳಿ. ಏನಾದ್ರೆ ಅವನ ಚೆನ್ನಾಗಿ ನೋಡ್ಕೊಳ್ಳಿ ರೀ. ಓಹೋ ನಮಸ್ಕಾರ ರಮೇಶ್ರೆ, ನಮಸ್ಕಾರ. ಯಾವ ಊರ್ ಮೇಷ್ಟ್ರೆ ನೀವು? ಸಿಟಿಲಿ ಓದ್ ಬಂದ್ ಮಾತ್ರಕ್ಕೆ ಆಚಾರ ವಿಚಾರ ಎಲ್ಲ ಬಿಟ್ಬಿಡಕಾಯ್ತದಾ? ನಮಸ್ಕಾರ ಮಾಡಿದ್ರೆ ಎರಡು ಕೈ ಎತ್ತಿ ನಮಸ್ಕಾರ ಮಾಡ್ಬೇಕು, ಅರ್ಧ ಕೈ ಎತ್ತಿ ಅರ್ಧ ಅಳ್ಳಾಡ್ಸ್ಬಿಡೋದಲ್ಲ. ನಮಸ್ಕಾರ ಮೇಷ್ಟ್ರೆ. ನಮಸ್ಕಾರ ಅಣ್ಣಪ್ಪ, ನಮಸ್ಕಾರ. ಅಯ್ಯಯ್ಯ ಇದೇನಿದು ಬೆಳಿಗ್ಗೆನೆ, ಏನು ನಮಸ್ಕಾರ ಅಂತ ಅಂದ್ರೆ ಒಳ್ಳೆ ತಿರುಪ್ತಿ ವೆಂಕಟರಮಣ ಸ್ವಾಮಿ ಗೋವಿಂದ ನಂಗೆ ಊರಾಗೆಲ್ಲ ಕೈ ಎತ್ತು ಬಿಟ್ರಲ್ಲ. ಅದೇನ್ ಮೇಷ್ಟ್ರು, ಅದೇನು ಓದಿದೀರಾ? ನಡೀರಿ ನಡೀರಿ. ಚಂಬೆತ್ಕೊಂಡವ್ರಿ ನಿಮ್ದಾಯ್ತಾ? ತುಂಬದ್ ಬಸ್ರಿ, ಸಮಯ ಸಂದರ್ಭ ನೋಡದೆ ಹೊರಗ್ ಬಂದಿದ್ಯಲ್ಲ. 9 ತಿಂಗಳಾದ್ಮೇಲೆ ಯಾರಾದ್ರೂ ಹೊರಗ್ ಬರ್ತಾರೇನೆ? ಪಕ್ಕಕ್ಕಾದ್ರೂ ಕರ್ಕೊಂಡು ಹೋಗ್ಬೋದಾಗಿತ್ತು, ಇಷ್ಟೊಂದು ನರಳ್ತಾ ಇದ್ದಾಳಲ್ಲ, ಈಗ ಹೆಂಗೆ ಕರ್ಕೊಂಡು ಹೋಗೋದು? ಏನು ಮಾಡುದು? ಸಮಸ್ಯೆ ತಗೊಳ್ಳಿ ಮಿಸ್ಟ್ರೆ. ಏನೇ ಸಕಲ ವಿದ್ಯೆ ಪಾರಂಗತೆ, ಇವತ್ತು ಬೆಳಗ್ಗೆನೆ ಊಟಕ್ಕೆ ಬಂದ್ಬಿಟ್ಟಿದ್ಯಾ? ನಾನೇನು ತಿನ್ನೋಕ್ ಬಂದಿಲ್ಲ, ನಿಮ್ಗೆ ತಿನ್ಸಕ್ ಬಂದಿದ್ದೀನಿ. ಅಮ್ಮ ತಾಯಿ ನನಗ್ ನಿನ್ ದೋಸೆ ಬೇಡ, ಹನ್ಮಕ್ಕನ ಹೋಟ್ಲಿಗೆ ದುಡ್ಡು ಕೊಟ್ಟಿದ್ದೀನಿ, ನನಗೆ ಆ ದೋಸೆನೆ ಸಾಕು. ಇದು ಹನ್ಮಕ್ಕನ ದೋಸೆನೆ, ತಂದ್ಕೊಡೋರು ಯಾರು ಇಲ್ಲ ಅಂತ ನನ್ ಕೈಲಿ ಕೊಟ್ ಕಳ್ಸಿದ್ದಾರೆ, ತಗೊಳ್ಳಿ. ನಿಜ ತಾನೆ? ನಿಮ್ ಮಗು ಮೇಲೆ ಆಣೆ? ನನ್ ಮಗನ ಮೇಲೆಲ್ಲ ಆಣೆ ಹೇಳ್ಬೇಡ, ಹೋಗು. ಥ್ಯಾಂಕ್ಸ್ ಹೇಳಲ್ವಾ? ಥ್ಯಾಂಕ್ಸ್ ಅಲ್ಲ, ಥ್ಯಾಂಕ್ಸ್ ಥ್ಯಾಂಕ್ಸ್ ಥ್ಯಾಂಕ್ಸ್. ಏನ್ರೋ ಕಿತ್ತಾಡ್ಕೊಂಡ್ರೇನಾ? ಇಲ್ಲ ಸರ್, ಇವ್ರ ಅಣ್ಣನ ಮಾವು ಟೋಪಿಲಲ್ಲಿ ಕಟ್ಟಾ ಇದ್ದಾರೆ ಸರ್, ಅದಕ್ಕೆ ಅಲಿತಾನ ಸರ್. ಯಾಕೆ? ನಿನ್ನೆ ರಾತ್ರಿ ಇವ್ರಮ್ಮ ಇವ್ರ ಅಣ್ಣನ್ಗೆ ಊಟ ಹಾಕ್ಲಿಲ್ವಂತೆ ಸರ್, ಅದಕ್ಕೆ ಬೆಳಿಗ್ಗೆ ಸ್ಕೂಲ್ಗೆ ಬರ್ಬೇಕಾದ್ರೆ ಹೊಟ್ಟೆ ಹಸಿತು ಅಂತ ಹೇಳ್ಬಿಟ್ಟು ಮಾವಿನ ತೋಟದಲ್ಲಿ ಮಾವನನ್ನ ಕತ್ತ ತಿಂತ ಇದ್ನಂತೆ ಸರ್. ಅಲ್ಲಿ ತೋಟ ಕಾಯೋರನ್ನು ನೋಡ್ದು ಮರ ಕಟ್ಟಾಕಿದಾರಂತೆ ಸರ್. ಅವ್ನ್ ಚಿಕ್ಕಮ್ಮಂಗ್ ಇದು ಹೇಳಿಲ್ವೇನ? ಹೇಳಿದ್ವಿ ಸರ್, ಅದಕ್ಕೆ ಆಯಮ್ಮ ಅವನಲ್ಲೇ ಸಾಯ್ಲಿ ಬಿಡೋನ್ಲು ಸರ್. ಸರಿ ಆ ತೋಪ್ ಎಲ್ಲಿದೆ ತೋರಿಸಿ ಹೋಗೋಣ. ಸರಳ. ಏನ್ ಮೇಷ್ಟ್ರೆ? ಮಗು ಒಳಗಿದೆ, ಸ್ವಲ್ಪ ನೋಡ್ಕೊಳಮ್ಮ. ಸರಿ ಮೇಷ್ಟ್ರೆ. ಕಾಪಾಡಿ, ಅಯ್ಯೋ ಉರಿತಾ ಇದೆ ಉರಿತಾ ಇದೆ, ಕಾಪಾಡಿ ಕಾಪಾಡಿ, ಅಯ್ಯೋ ಅಮ್ಮ ಕಾಪಾಡಿ ಕಾಪಾಡಿ, ಯಾರ ಇದ್ರೆ ಕಾಪಾಡಿ ಅಮ್ಮ, ಅಯ್ಯೋ ಅಮ್ಮ. ಏನು ಕಾಪಾಡಿ ಕಾಪಾಡಿ? ನೀವ್ ಇಲ್ಲೇ ರೀ, ನನಗ್ ನೋಡ್ಕೊಂಡ್ ಬರ್ತೀನಿ. ಏಯ್ ಯಾರನ್ನ ಕೇಳಿ ಬಂದಿಯಾ ತೋಟಕ್ಕೆ? ಗೇಟ್ನಲ್ಲಿ ಯಾರು ಇರಲಿಲ್ಲ, ನಾನೇ ಬಂದೆ. ಕೇಳೋದಕ್ಕೆ ಇಲ್ಲಿದ್ದೀವಿ, ಒಳಗೆ ಯಾಕೆ ಬಂದೆ ಹೇಳು. ಈ ಹುಡುಗನ್ನ ಬಿಡಿಸ್ಕೊಂಡು ಹೋಗಕ್ ಬಂದೆ. ಇವನನ್ನ ನೀನ್ ಬಿಡಿಸ್ಕೊಂಡು ಹೋಗ್ಬಿಡ್ತೀಯಾ? ನೋಡು
ಅಕ್ಕನ ರಕ್ತ ಅಲ್ವೋ ಮೇಷ್ಟ್ ರಕ್ತ ಮೇಷ್ಟ್ ಅಲ್ಲೆಲ್ಲ ವರ್ಕೊಂಡಿದ್ರಲ್ಲ ಅದಕ್ಕೆ ಅಲ್ಲೆಲ್ಲ ಮಾರ್ಕ್ ಆಗಿದೆ ಅಕ್ಕ ನೀರ್ ಹಾಕ್ಲ ಬೇಡ ಕಣೋ ಯಾಕಕ್ಕ ನೀರ್ ಹಾಕಿದ್ರೆ ಕಣ್ಬಿಟ್ಬಿಡ್ತಾರೆ ಅಯ್ಯೋ ನಾನು ಬಲ್ಲಿ ತಾನೆ ನೀರ್ ಕಾಯಿಸಿದ್ರು ಜ್ಞಾನ ಬಂದ್ರೆ ಎದ್ದೋಗ್ಬಿಡ್ತಾರೆ ಸ್ವಲ್ಪ ಹೊತ್ತು ಹೀಗೆ ಇರ್ಲಿ ಕಣೋ ನೋಡ್ತಾನೆ ಇರೋಣ ಅನ್ಸುತ್ತೆ ಸಂಕ್ರಾಂತಿ ಬಂತು ಮನಸ್ಸಲ್ಲಿ ಮನಸ್ಸು ಸಂಕ್ರಾಂತಿ ಬಂತು ಮನಸ್ಸಲ್ಲಿ ಮನಸ್ಸು ಎಳ್ಳು ಬೆಲ್ಲ ತೀರಾಯಿತು ಕೊಟ್ಟು ತಗೋ ಮತಾಯಿತು ಮುತ್ತಾಯಿತು ಮತ್ತಾಯಿತು ಮೈಯಲ್ಲಿ ಏಳುತ್ತಿದೆ ಮಮಥನ ಹಬ್ಬುಗಳು ಸಂಕ್ರಾಂತಿ ಬಂತು ಮನಸ್ಸಲ್ಲಿ ಕುಡಿ ಮೀಸೆ ಕೂಗಿದ ಚೆಲುವೆ ಚೆಲುವೆ ನೀನೇನ ಕಣ್ಣಿಗಿಟ್ಟ ಕಪ್ಪು ಕಾಡಿಗೆ ಮೂಗಿಗಿಟ್ಟ ಕೆಂಪು ಮೂಗುತಿ ನಡೆಸಿದ ಹುಡುಕಾಟ ನಿನಗೆ ಮತ್ತಾಯಿತಾಡೋ ಮನಸ್ಸು ಚಿತ್ತ ಭಂಗ ಮಾಡೋ ಕನಸು ನಡೆಸಿದ ಪರದಾಟ ನಿನಗೆ ರಾಣಿ ನನ್ನ ಜೊತೆಗಾರತಿ ಸುಗ್ಗಿ ಕಾಲದಂತೆ ಸುಗ್ಗಿ ಹಾಡಿನಂತೆ ನೀ ಬಂದೆ ಸಂಕ್ರಾಂತಿ ಬಂತು ಮನಸ್ಸಲ್ಲಿ ಮನಸ್ಸು ಎಳ್ಳು ಬೆಲ್ಲ ತೀರಾಯಿತು ಕೊಟ್ಟು ತಗೋ ಮಾತಾಯಿತು ಮುತ್ತಾಯಿತು ಮತ್ತಾಯಿತು
ಕೋಲ ಹಾಕುತ್ತಾ ರಂಗೋಲಿ ಹಾಕಿದೆ ಪ್ರೀತಿಯ ಸುಗ್ಗಿಯ ಕಣದಲ್ಲಿ ಸುವಾಲಿ ಹಾಡುತ್ತಾ ಕೋಲಾಟ ಸಾಗಿದೆ ಪ್ರೀತಿಯ ರಾಶಿಯ ಎದುರಲ್ಲಿ ಪುಟ್ಟ ಬಾಯ ಕೆಂಪು ಕುಂಚದ ತಿದ್ದಿ ತೀಡ ಮುದ್ದು ಚಿತ್ರದ ಸೊಗಸಿಗೆ ಮನಸೋತೆ ಮರುಳೆ ಗಾಳಿಗಿಷ್ಟು ಜಾಗವಿಲ್ಲದೆ ತಪ್ಪಿಕೊಳ್ಳ ಹಳ್ಳಿ ಗಂಡಿದೆ ಗಡುಸಿಗೆ ತೆರನಾದೆ ಮರುಳ ಮಾರಾಣಿ ನನ್ನ ಜೊತೆಗಾತಿ ಕಾಲದಂತೆ ಸುಗ್ಗಿ ಹಾಡಿನಂತೆ ನೀ ಬಂದೆ ನೀ ಬಂದೆ ನನ್ನ ಬಾಳಿಗೆ ಸಂಕ್ರಾಂತಿ ಬಂತು ಮನಸ್ಸಲ್ಲಿ ಮನಸ್ಸು ಎಳ್ಳು ಬೆಲ್ಲ ಹಂಗೀರಾಯಿತು ಹುಟ್ಟು ತಗೋ ಮತಾಯಿತು 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 ಮೈಯಲ್ಲಿ ಏ ಅಳಬೇಡ ಸುಮ್ನಿರೋ ಅಳಬೇಡ ಕಕ್ಕ ಮಾಡಿ ಒಂದಿನ ಆಗೋಯ್ತು ಇದನ್ನಿಟ್ರೆ ಸಲೀಸ ಕಕ್ಕ ಬರುತ್ತೆ ಸುಮ್ನಿರೋ ಅಳಬೇಡ ಅಳಬೇಡ ಮರಿ ಅಳಬೇಡ ಸುಮ್ನಿರೋ ನನ್ ಚಿನ್ನ ನನ್ ಮುತ್ತು ಇವತ್ ನಿನಗೆ ಚೆನ್ನಾಗಿ ಕಕ್ಕ ಆಗೋದ್ರೆ ಬಿಸಿ ಬಿಸಿ ಅನ್ನ ಮಾಡಿ ಚೆನ್ನಾಗಿ ಕಿವಿಚಿ ಪುಟ್ಟ ಪುಟ್ಟ ತುತ್ತಿಟ್ಟು ತಿನ್ನಿಸ್ತೀನಿ ಸುಮ್ನಿರು ಏನಾಗೋದಿಲ್ಲ ಸುಮ್ನಿರು ಓ ಅತ್ತೆ ಯಾವಾಗ ಬಂದ್ರಿ ಬನ್ನಿ ಅವಳಿ ಅಮ್ಮ ಅಯ್ಯೋ ಮಗಳೇ ಇಂಥ ಗಂಡನ ಜೊತೆ ಸಂಸಾರ ಮಾಡೋದಿಕ್ಕೆ 7 ಕೋಟಿ ಜನ್ಮ ಪುಣ್ಯ ಮಾಡಿರ್ಬೇಕು ಅಂತ ಗಳಿಗೆಗೊಂದ್ಸಲ ಹೇಳ್ತಾ ಇದ್ದಲ್ಲಮ್ಮ ಅಂಥ ಗಂಡನ ಜೊತೆ ಸಂಸಾರ ಮಾಡೋದಿಕ್ಕೆ ನೀನು ಕೊಟ್ಟಿಟ್ಟಿಲ್ವಲ್ಲ ತಾಯಿ ಕೊಟ್ಟಿಟ್ಟಿಲ್ವಲ್ಲಮ್ಮ ಅಮ್ಮ ಸಾಕ್ ನಿಲ್ಸಮ್ಮ ಬರ್ತಾನೆ ಅಳ್ತಾ ಬಂದ್ರೆ ಅವ್ರು ಕಷ್ಟ ಆಗಲ್ವಾ ಸ್ವಲ್ಪ ತಡ್ಕೋ ಅಳದೆ ಇನ್ನೇನ್ ಮಾಡ್ಲೆ ಇವ್ರು ಎಳೆ ಮಗುನಿಟ್ಕೊಂಡು ಪಡಬಾರ್ದು ಕಷ್ಟ ಪಡ್ತಾ ಇದ್ರೆ ನೋಡ್ಕೊಂಡ್ ಹೇಗಮ್ಮ ಸುಮ್ನೆ ಇರ್ಲಿ ಸುಮ್ನೆ ಅಳೋದ್ರಿಂದ ಕಷ್ಟ ಹೋಗಲ್ಲ ಕಣ್ಣು ಒರೆಸ್ಕೊಂಡು ಬಂದ್ ವಿಷಯ ಹೇಳು ಅತ್ತೆ ಕೂತ್ಕೊಳ್ಳಿ ಇಲ್ಲಪ್ಪ ನಾವು ಬಂದ ಬಸ್ಗೆ ವಾಪಸ್ ಹೋಗ್ಬೇಕು ಏನು ಇಲ್ಲ ನಿಮ್ ಹತ್ರ ನಮ್ ಶಾಂತಿ ಮದುವೆ ವಿಷಯ ಮಾತಾಡೋಣ ಅಂತ ಬಂದೆ ಶಾಂತಿ ಮದುವೆನ ನಿಶ್ಚಿತಾರ್ಥ ಆಗಿರ್ಬೇಕಲ್ಲ ದುಡ್ಡೇನಾದ್ರೂ ಬೇಕಿತ್ತ ನಾನು ಅದಕ್ಕಲ್ಲಪ್ಪ ಬಂದಿದ್ದು ನೀವಿಲ್ ಮಗುನ ಇಟ್ಕೊಂಡು ಇಷ್ಟು ಕಷ್ಟ ಪಡ್ತಾ ಇರುವಾಗ ಇವಳ್ನ ಯಾಕೆ ಇನ್ನೊಬ್ರು ಕೊಟ್ಟು ಮದುವೆ ಮಾಡ್ಬೇಕು ಅಂತ ಇವ್ರಪ್ಪ ತುಂಬಾ ಕೊರಗ್ತಾ ಇದ್ದಾರೆ ನನಗೂ ಯಾಕೋ ಅವ್ರ ಮಾತೇ ಸರಿ ಅನಿಸ್ತು ಅದಕ್ಕೆ ಇವಳು ನಿಶ್ಚಯ ಆಗಿದ್ ಮದುವೆನು ನಾ ಬೇಡ ಅನ್ಬಿಟ್ಟೆ ನೀವು ಹೂ ಅಂದ್ರೆ ಇವ್ರಪ್ಪ ಇಲ್ಲಿಗೆ ಬಂದು ನಿಮ್ಮಿಬ್ರು ಮದುವೆ ತಾರೀಕು ನಿಶ್ಚಯ ಮಾಡ್ತೀನಿ ಅಂತ ಶಾಂತಿ ಇಲ್ಬಾಮ ಮಗುನ್ ಸ್ವಲ್ಪ ಆಚೆ ಆಟ ಆಡ್ಸು ಬಾ ಚಿನ್ನ ನೀ ನನ್ ರಾಜ ಅಲ್ಲ ನಮ್ಮ ಅತ್ತೇನೋ ಅಧಿಕಾರನ ನಿಮ್ಮಮ್ಮಗನ್ ಬಂದು ನೋಡೋದಕ್ಕೆ ಮಾತ್ರ ಉಪಯೋಗಿಸಿ ಆದ್ರೆ ನಿಮ್ಮ ಅಳಿಯನಿಗೆ ಇನ್ನೊಂದು ಮದುವೆ ಮಾಡೋದಕ್ಕೆ ಉಪಯೋಗಿಸ ಆಗಿದ್ರೆ ದಯವಿಟ್ಟು ಈ ಮನೆ ವಸೂಲ್ ತುಳಿಬೇಡಿ ನೋಡಿ ಕಠಿಣವಾಗಿ ಮಾತಾಡೋದಕ್ಕೆ ನಮಗೂ ಬರುತ್ತಪ್ಪ ಏನೋ ನಿಮಗ್ ಒಳ್ಳೇದಾಗ್ಲಿ ಅಂತ ತಾನೆ ನಾವ್ ಇಷ್ಟು ದೂರ ಯೋಚನೆ ಮಾಡಿರೋದು ನಿಮಗ್ ಯಾರ ಸಹಾಯನ ಬೇಡದೇ ಇರಬಹುದು ಆದ್ರೆ ಒಂದ್ ಮಗು ಲಾಲ್ನೆ ಪಾಲ್ನೆ ಮಾಡೋದಿಕ್ಕೆ ಒಂದ್ ಹೆಣ್ಣಿಂಗ್ಸು ಬೇಕೇ ಬೇಕಪ್ಪ ನೋಡಿ ನಿಧಾನವಾಗಿ ಯೋಚನೆ ಮಾಡಿ ಒಂದ್ ತೀರ್ಮಾನಕ್ ಬಾಪ್ಪ ನಾವ್ ಮತ್ತೆ ಬರ್ತೀವಿ ಬಾಬಾ ಬರ್ತೀವಿ ಹೋಗ್ ಬಾಮ್ಮ ಹುಡುಗಿಯಿಂದ ಹೆಂಗ್ಸಾಗ್ ಹೋಗ್ಬಿಟ್ಟಿದ್ಯಾ ಈ ಸೀರೆಲಿ ನನ್ ಮದ್ವೆ ಹೆಣ್ತರ ಕಾಣ್ಸಲ್ವೇನ್ರು ನನಗೆ ವಯಸ್ಸು ಸಾಲಿಲ್ವ ಅಂತ ಹುಡುಕ್ತಾ ಇದೀನಿ ಏ ಹತ್ತಿ ನೋಡು ಮುತಿ ಮೇಲೆ ಸುಮ್ಮನೆ ತಮಾಸಿ ಕಕ್ಕ ಏನಕ್ಕ ಇವತ್ತು ಈ ಸೀರೆ ಉಟ್ಕೊಂಡ್ ಬಿಟ್ಟಿದ್ಯಾ ಏನಾದ್ರೂ ಸಮಾಚಾರ ಇದ್ಯಾ ಆ ಇದೆ ಏನಿದೆ ನಾನಿವತ್ತು ಸೀದಾ ಮೇಸ್ಟ್ ಹತ್ರ ಹೋಗ್ತೀನಿ ಹೋಗಿ ನನ್ನ ಮದ್ವೆ ಆಗ್ಲಿ ಅಂತ ಕೇಳ್ತೀನಿ ಮೇಷ್ಟ್ರ ಯಾಕೆ ನಮ್ಮೂರಲ್ಲಿ ಬೇರೆ ಯಾರು ಗಂಡ್ಸೆ ಕಂಡಿಲ್ಲ ನಿಂಗೆ ನಾನ್ ಮದುವಾಗನು ಅಪ್ಪಟ ಚಿನ್ನ ಇದ್ದಂಗಿರ್ಬೇಕು ಮೊದಲನೇ ಲಗ್ನ ಮೊದಲನೇ ಬೆಸ್ಕೆಂತೆಲ್ಲ ಆಡ್ತಿದ್ದೆ ಹೋಗಿ ಹೋಗಿ ಆ ಸೆಕೆಂಡ್ ಹ್ಯಾಂಡ್ ಗಂಡನ್ ಮದುವೆ ಆಗ್ತಾ ಥೂ
ಹೌದು, ಮೇಸ್ಟ್ರಿಗೆ ಮದ್ವೆ ಆಗಿದ್ರು ಮಗು ಆಗಿದ್ರು ಅವರು ಅಪ್ಪಟ ಚಿನ್ನನೇ. ನೀವು ಹೂ ಅಂದ್ರು ಸರಿ, ಓ ಹೂ ಅಂದ್ರು ಸರಿ, ನಾನು ಹೋಗಿ ಕೇಳೇ ಕೇಳ್ತೀನಿ. ಅಯ್ಯೋ, ಯಾಕೆ ಚಿನ್ನ ಅಳ್ತಿದ್ಯಾ? ಯಾಕೆ ಸರ್? ಮಗುನ ಕಿತ್ಕೊಂಡ್ರಿ, ನಾನೇ ನಿಮ್ ಮಗುನ ಹೊತ್ಕೊಂಡು ಹೋಗಕ್ ಬಂದಿಲ್ಲ. ಊಟ ಅಂತ ಕತ್ಕೊಂಡು ಹೋದವಳು ನನ್ ಮಗುನ ಕತ್ಕೊಂಡು ಹೋಗಲ್ಲ ಅನ್ನೋದೇನ್ ಗ್ಯಾರಂಟಿ? ನಾನು ಅಷ್ಟು ಕೆಟ್ಟವಳು ಅಲ್ಲ ಸರ್. ಕಳ್ರ ನಂಬುದ್ರ ಕುಳ್ರ ನಂಬಾರ್ದು ಅಂತ ದೊಡ್ಡವ್ರು ಹೇಳಿದಾರೆ. ನೀನ್ ಜಾಗ ಖಾಲಿ ಮಾಡು. ಇವತ್ ನೀವ್ ಹೋಗು ಅಂದ್ರು ಹೋಗೋಳಲ್ಲ ನಾನು. ಯಾಕೆ? ಇವತ್ ನಿನ್ ಮೈ ಮೇಲೆ ದೆವ್ವ ಬಂದಿದ್ಯಾ? ದೆವ್ವ ಅಲ್ಲ, ಇನ್ನೊಂದು ಬಂದಿದೆ. ಸಾಕು ಸಾಕು, ನುಲಿ ಬೇಡ. ನಾ ಹೇಗ್ ಕಾಣಿಸ್ತಾ ಇದ್ದೀನಿ? ನೀನ್ ಹಿಂಗೆ ಅಲ್ಲಾಡ್ತಿರೋ, ನನ್ ಮಗುನ ಮಲಗಿಸ್ಬಿಟ್ ಬರ್ತೀನಿ. ರಾಮಚಾರಿ ಹಾಡುವ ಲಾಲಿ ಹಾಡ ಕೇಳವ ಉಳ್ವಾಯಿ, ಮಾರಿ ಮಸಣಿ ಕಣ್ಣಿಗೆ ಬೀಳದಂತೆ ಮಲಗವ. ರಾಮಚಾರಿ ಹಾಡುವ ಲಾಲಿ ಹಾಡ ಕೇಳವ. ಏನೆ ಕುಳ್ಳಿ? ಏನು ನನ್ನ ಮದ್ವೆ ಮಾಡ್ಕೋತೀರಾ? ನೀವು ನನ್ನ ಕಟ್ಕೊಂಡ್ರೆ ನಿಮ್ಮನ್ನ ನನ್ನ ಕಣ್ಣೊಳಗಿಟ್ಕೊಂಡು ನೋಡ್ಕೋತೀನಿ. ಮಗು ಪಕ್ಕದಲ್ಲಿ ಬಿಸ್ಕೆಟ್ ಪ್ಯಾಕೆಟ್ ಇದೆ, ಅದನ್ನ ತಿನ್ಬಿಟ್ಟು ಅಲ್ಲೇ ಹಾಲಿನ ಬಾಟ್ಲಿ ಇಟ್ಟಿದ್ದೀನಿ, ಅದನ್ನ ಕುಡಿದ್ಬಿಟ್ಟು ಮಕ್ಕಳ ಜೊತೆ ಮರಕೋತಿ ಆಟ ಆಡೋಗು. ಮದುವೆ ಅಂತೆ ಮದುವೆ, ಸೀರೆ ಉಡಕ್ ಬರಲ್ಲ ಇವ್ರಿಗೆಲ್ಲ ಮದುವೆ. ನಾನು ತಮಾಷೆಗೆ ಹೇಳಿಲ್ಲ ಸರ್, ಚೆನ್ನಾಗಿ ಯೋಚನೆ ಮಾಡಿನೇ ಹೇಳ್ತಾ ಇದ್ದೀನಿ. ಹಾ, ದಯವಿಟ್ಟು ತಲೆಗೆ ಕೈ ಹಾಕ್ಬೇಡಮ್ಮ, ನೀನ್ ಇಲ್ಲಿಂದ ಹೋದ್ರೆ ಅದೇ ನಂಗೆ ದೊಡ್ಡ ಮದುವೆ. ಹೊರಡಲಿಂದ ನೀವ್ ನನ್ನ ಕಟ್ಕೊಂಡ್ರೆ ನಿಮ್ಗೆ ಕಷ್ಟ ಎಲ್ಲ ಇರುತ್ತಾ? ನಿಮ್ ಬಟ್ಟೆ ಒಗಿತೀನಿ, ನಿಮ್ ಮಗು ನೋಡ್ಕೋತೀನಿ, ನಿಮ್ಗೆ ಏನೇನ್ ಬೇಕು ಎಲ್ಲ ಮಾಡ್ತೀನಿ, ಬಡಿಸ್ತೀನಿ, ತಿನ್ಸಂದ್ರೆ ತಿನ್ನಿಸ್ತೀನಿ. ವಯಸ್ಸಿಗೆ ಬಂದಿರೋ ಹೆಣ್ಣು ಒಬ್ಬ ಮದುವೆ ಆಗಿರೋ ಗಂಡ್ಸ ಜೊತೆ ಮಾತಾಡ್ತಿದ್ಯಲ್ಲ, ನಿನಗೆ ನಿಮ್ ಮನೆಯವ್ರ ಭಯ ಇಲ್ಲ ಅಂತ ಕಾಣುತ್ತೆ. ನಿಮ್ಗೆ ಹೆಂಡತಿ ಸತ್ ಹೋಗಿದಾರಲ್ಲ, ಇನ್ ಭಯ ಯಾಕೆ? ನಾಚಿಕೆ ಆಗಲ್ಲ ನಿನ್ಗೆ? ಅದನ್ ಬಿಟ್ಟು ಬಂದೆ ಕೇಳ್ತಾ ಇರೋದು. ಮರ್ಯಾದೆ ಆಗಿಲ್ಲಿಂದ ಹೋಗ್ಬಿಡು. ನೀವು ಹೂ ಅನ್ನೋವರೆಗೂ ನಾನು ಹೋಗಲ್ಲ. ನೋಡಮ್ಮ ಆಗಲ್ಕಾಯಿ, ನಾನ್ ಎರಡನೇ ಮದುವೆ ಆಗಲ್ಲ, ಒಂದು ವೇಳೆ ಆದ್ರೂ ಈ ಜಮದಲ್ಲಿ ನಿನ್ ಮಾತ್ರ ಆಗಲ್ಲ, ಆದ್ರಿಂದ ಬಾಯಿ ಮುಚ್ಕೊಂಡು ಹೋಗು. ಎರಡ್ ದಿವಸ ಟೈಮ್ ಕೊಡ್ತೀನಿ, ಚೆನ್ನಾಗಿ ಯೋಚನೆ ಮಾಡಿ ಹೇಳಿ. ಬಟ್ಟೆ ಹೋಗಿದಕ್ಕೂ ಬಿಡೋದಿಲ್ಲ. ನಮಸ್ಕಾರ ಮೇಡಮ್. ಹಂಗೆ ನಮಸ್ಕಾರ ಮಾಡಿ. ಏನ್ರಿ, ನಾನೊಂದು ಮಾತು ಕೇಳ್ತೀನಿ, ತಪ್ಪು ತಿಳ್ಕೊಳಲ್ಲ ತಾನೇ? ತಪ್ಪು ತಿಳ್ಕೊಳ್ಳೋಂಥದ್ದು ನೀನೇನೇ ಕೇಳ್ತೀಯ? ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂತ ಹೇಳಿ, ಆಮೇಲೆ ನಾನು ಕೇಳ್ತೀನಿ. ಸರಿ, ನೀನು ಕೇಳು, ನೀನೇನು ಕೇಳಿದ್ರು ನನಗಿಷ್ಟಾನೆ. ಒಂದು ವೇಳೆ ನಾನು ಸತ್ತು ಹೋದ್ರೆ ನೀವು ಬೇರೆ ಮದುವೆ ಆಗಲ್ಲ ತಾನೆ? ಅಂಥದ್ದೆಲ್ಲ ಏನಾಗಲ್ಲ ಸುಮ್ಮನೆ ರೀ. ಯಾಕೆ ಸುಮ್ಮನೆ ಇಂಥದ್ದೆಲ್ಲ ಮಾತಾಡ್ತೀಯ? ನಿನ್ನ ಜೀವ ಯಾವಾಗಲೂ ನನ್ನ ಉಸಿರಿನಲ್ಲಿರುತ್ತೆ, ಅದು ನಾನು ಯಾವತ್ತೂ ಇನ್ನೊಬ್ಬರ ಜೊತೆ ಹಂಚ್ಕೊಳ್ಳೋದಿಲ್ಲ. ಸರಳ ಏನ್ ಮೇಷ್ಟ್ರೆ? ಇಲ್ಲಿ ಬಾಮ. ಒಳಗ್ ಬಾಮ. ಇವತ್ತು ನನ್ನ ಹೆಂಡತಿ ತಿಥಿ, ಈ ಸೀರೆ ತಗೋಮ್ಮ. ನೀನು ನಿನ್ ಗಂಡ ಇವತ್ತು ಇಲ್ಲಿಗೆ ಊಟಕ್ಕೆ ಬಂದ್ಬಿಡಿ. ಸರಿ ಮೇಷ್ಟ್ರೆ. ಏನೇ ಕುಂಬಳಕಾಯಿ ಕುಳ್ಳಮ್ಮ, ಅವತ್ತು ಊಟ ಕತ್ಕೊಂಡು ಹೋದೆ, ಇವತ್ತೇನು ಕತ್ಕೊಂಡು ಹೋಗಕ್ ಬಂದಿದ್ಯಾ? ನಿಮ್ಮನೆ ನಿಮ್ಮನೆ ಮದ್ವೆ ಆಗ್ಬೇಕು ಅಂತ ಮನಸ್ನಲ್ಲೇ ನೆನೆಸ್ಕೊಂಡು ದೇವರ ಹೂವಿನ ಬುಟ್ಟಿಯಿಂದ ಹೂ ತೆಗೆದ್ನ, ಬಿಳಿ ಹೂ ಬಂತು ಅಂದ್ಕೊಂಡ ಹಾಗೆ ಆಗತ್ತೆ. ಹೋಗು ಅಂದ್ರು ಐನೋರು. ಧಾರಾವಾಹಿ ಕತೆ ತರ ದಿವ್ಸಕ್ಕೆ ಒಂದ್ ಸೀನ್ ಕ್ರಿಯೇಟ್ ಮಾಡ್ಕೊಂಡ್ ಬರ್ತೇನೆ. ಹೇ ಕುಳ್ಳಿ, ಕಳ್ಳಿ ತರ ನುಗ್ಬಿಟ್ಟು ಮಳ್ಳಿ ತರ ಆಡ್ತೇನೆ, ನನ್ ಕೋಪ ನೆತ್ತಿಗೆ ಏರೋ ಅಷ್ಟಲ್ಲಿ ಹೆಂಗ್ ಬಂದು ಹಂಗ್ ಹೊರಟೋಗು.
ಈ ಮಗು ಆ ದೇವರು ಸತ್ಯರ ನಮ್ಮ ಅಕ್ಕ. ಈ ಮೂವರ ಮೇಲೆ ಸತ್ಯ ಮಾಡಿ ಹೇಳ್ತೀನಿ, ನೀವು ನನ್ ಕಟ್ಕೊಳ್ಳಿಲ್ಲ ಅಂದ್ರೆ ನಾನ್ ಸತ್ತು ಹೋಗ್ತೀನಿ. ಅಬ್ಬ ಮೊದ್ಲ ಕೆಲಸ ಮಾಡು, ನೀನ್ ಸತ್ರೆ ಅದಕ್ಕಿಂತಲೂ ಇನ್ನೇನ್ ಖುಷಿ ಇದೆ? ನಾನೇ ತಿರುಪ್ತಿಗೆ ಹೋಗಿ ಗುಂಡೋಡ್ಸ್ಕೊಂಡ್ ಬಂದ್ಬಿಡ್ತೀನಿ, ಒಂದು ಪೀಡೆ ತಲುಕ್ತು ಅಂತ. ಹೋಗಲೆ ಇಲ್ಲೋಡಿ ಸರ್, ನಿಮ್ ಕಷ್ಟ ನೋಡಿ ನನ್ಗೆ ನಿಮ್ ಮೇಲೆ ಇಷ್ಟ ಆಯ್ತೆ ಹೊರತು ನಿಮ್ ಮೂತಿ ನೋಡಲ್ಲ, ನಿಮ್ ಅನ್ನ ಚಂದನೂ ನೋಡಲ್ಲ. ಹುಟ್ಟದಾಗಿಂದ್ಲು ನನ್ ಯಾವ್ದಕ್ಕೂ ಯಾರ ಮುಂದೆನೂ ಕಣ್ಣೀರಿಟ್ಟಿಲ್ಲ. ಈಗ ಮೊದಲ ಸಾರಿ ನಿಮ್ ಎದುರಿಗೆ ನಿಂತ್ಕೊಂಡು ಕಣ್ಣೀರಿಡ್ತಾ ಇದ್ದೀನಿ. ನನ್ನ ಆಸೆ ಯಾಕೆ ಪೂರ್ತಿ ಆಗಲ್ಲ? ನಾನು ನೋಡ್ತೀನಿ. ರೈಟ್ ರೈಟ್. ಚೇರ್ಮನ್ರೆ ಚೇರ್ಮನ್ರೆ, ಸಿಟಿಯಿಂದ ಒಂದು ಹುಡುಗಿ ನಿಮ್ಮ ನೋಡಕ್ ಬಂದವಳೆ. ಹುಡುಗಿನ ಏನಂತೆ? ಚೇರ್ಮನ್ ನೋಡ್ಬೇಕು ಅಂದ್ಲು, ನಾನೇ ಜೊತೆಯ ಕರ್ಕೊಂಡ್ ಬಂದ್ಬಿಟ್ಟೆ. ಹಂಗ್ ತೆಗಿತಿದ್ಯಾ? ಹಂಗ ಅವಳೆ ದಣಿ, ಹಂಗ ಅವಳೆ. ಚೇರ್ಮನ್ ಚೇರ್ಮನ್. ನಮಸ್ಕಾರ. ನಮಸ್ಕಾರ. ತಪ್ಪಾಗ್ ತಿಳಿಬಿಡಿ, ನೀವ್ ಯಾರು ಏನು ಅಂತ ನನಗ್ ಗೊತ್ತಿಲ್ಲ. ನನ್ನ ಹೆಸರು ಸಿಲ್ಕ್. ಮೈಸೂರ್ ಸಿಲ್ಕಾ? ಈ ಊರಿನ ಸ್ಕೂಲ್ಗೆ ಇನ್ನೊಂದು ಟೀಚರ್ ಬೇಕು ಅಂತ ಬರ್ದ ಹಾಕಿದ್ರಲ್ಲ? ಹೌದು. ನನ್ನ ಈ ಊರಿಗೆ ಟೀಚರ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಹೌದು. ಈ ಊರಲ್ಲಿ ನಾನಿರೋದಕ್ಕೆ ಒಂದ್ ಮನೆ ಬೇಕಿತ್ತು. ನೀವೇನು ಯೋಚನೆ ಮಾಡಬೇಡಿ, ಅದನ್ನೆಲ್ಲ ನಾನ್ ನೋಡ್ಕೊತೀನಿ. ಕಾಫಿ ಕುಡಿತೀರಾ? ಪಾನ್ಕ ಕುಡಿತೀರಾ? ನೀವ್ ಏನಾದ್ರೂ ಕುಡಿರಿ, ಬನ್ನಿ ಬನ್ನಿ. ಕುಡ್ಸಪ್ಪ ಕುಡ್ಸು. ಹೋದ್ ವರ್ಷ ನಾನ್ ಚೇರ್ಮನ್ ಆಗಿದ್ದೆ, ಆಗ ಇವಳು ಬರ್ಲಿಲ್ಲ, ಈಗ ಅವ್ರು ಕರೀತವ್ರೆ, ಹೋಗು ಹೋಗು. ಇಡ್ರಪ್ಪ ಅವಳ ಸೂಟ್ ಕೇಸ್ನ ಹೊತ್ಕೊಂಡ್ ಬರೋರು ನಾವು, ಕರ್ಕೊಂಡ್ ಹೋಗೋರು ಇವ್ರು. ನಡ್ರಿ ನಡ್ರಿ. ಏನು ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕು, ತಾಟಕ್ಕೂ ಹೋಗಲ್ಲ ಬಾ. ಏನದು ಅಕ್ಕ, ನಿಮ್ಮ ಮದುವೆ ವಿಷಯ ಏನಾಯ್ತು? ಲೇಖಪ್ಪೆ, ಇದೇನ ಮುಖ್ಯವಾದ ವಿಷಯ? ಏನಕ್ಕ ನಿನ್ ಮದುವೆಗೆ ಅಂತ ನಾವೆಲ್ಲ ತಲೆ ಕೆಚ್ಕೊಂಡು ಓಡಾಡ್ತಾ ಇದ್ರೆ ನೀನ್ ಮತ್ತೆ ಹುಡುಗಾಟ ಆಗ್ತಾ ಇದೆಯಲ್ಲ. ನನ್ ಮದ್ವೆ ಕಥೆ ಅವತ್ತೇ ಹೇಳದ್ನಲ್ರು, ಈ ಜನ್ಮದಲ್ಲಿ ನನ್ನ ಗಂಡ ನಿಮ್ಮೇಷ್ಟ್ರು. ಹೌದು, ಹಾಗಂತ ನೀನ್ ಎಲ್ಲಿ ಕಂಚು ಕಂಟಾರು ಅಲ್ಲಿ ಏರಿ ಚಿಕ್ಕರು ನೀ ಗಂಡನ ಓಡ್ಕೊಂಡು ಹೋಗ್ಬಿಟ್ಟಾಳೆ. ಆ ಸಿಲ್ಕ್ ಟೀಚರು ನಮ್ಮೂರಲ್ಲಿ ಕಾಲಿಟ್ಟಾಗ್ಲಿಂದ ನಮ್ಮೂರ್ ಮುದುಕ ಯಾರು ನಿದ್ದೆನೆ ಮಾಡ್ತಾ ಇಲ್ಲ. ಏ ಆ ಮುದುಕ ಬಿಟ್ಬಿಡ, ನಮ್ ಮೇಷ್ಟ್ರ ಕಥೆ ಹೇಳು. ನೋಡ್ರು, ಆ ಲೇಡಿ ಟೀಚರ್ ವಿಷಯ ಹೇಗೋ ನನಗ್ ಗೊತ್ತಿಲ್ಲ, ಆದ್ರೆ ನಮ್ ಮೇಷ್ಟ್ರು ಮಾತ್ರ ಅಪ್ಪಟ ಚಿನ್ನ ಗೊತ್ತಾ? ಅಯ್ಯೋ ಅಕ್ಕ, ಸಿನಿಮಾ ಡೈಲಾಗ್ ಓದಿದೆ ಗದ್ಯಕ್ಕೆ ಬೇಡ. ಸ್ಕೂಲ್ ಒಳಗೆ ಏನ್ ನಡಿಯತ್ತೆ ಗೊತ್ತಾ? ನೀವ್ ಸಾವಿರ ಹೇಳ್ರು ನಿಮ್ ಮೇಷ್ಟ್ರ ಮೇಲೆ ನನಗ್. ನಾನು ಹೇಳಿದೆ ನಿಮ್ಗೆ ಈ ಶಬ್ದ ಹಾಕೊಂಡ್ಬರ್ಬೇಡಿ ಅಂತ ಹೇಳಿದ್ರೆ ತಾನೆ ಮಾತು ಬೀಳ್ತೀರ? ಇವತ್ತು ನೀವು ಬೀಳೋದಲ್ಲ, ನನ್ನ ಸೇರ್ಸ್ ಬೀಳಿಸ್ತೀರ. ಅವರಿಬ್ರು ಅಲ್ಲಿ ಏನೋ ಮಾಡ್ತಿದ್ದಾರೆ. ಪಾಠನ ಯಾವ ತರ? ರೆಡಿ 1 2 3 4
ಮೊದಲು ತಿದ್ದಬೇಕು ಅಕ್ಷರ ತಲೆಗೆ ಹೋಗಬೇಕು ವಿಷಯ ಕೇಳಬೇಕು ಎಲ್ಲವ ಅರೆದು ಕುಡಿಯಬೇಕು ಅರೆದು ಕುಡಿಯಲೇನು ಈಗಲೇ ನಿಮ್ಮ ರೂಪವನ್ನು ಮಾತು ಸಾಲದೀಗ ತಿಳಿಸಲು ನನ್ನ ಆಸೆಯನ್ನು ಸಮಯ ಇರುವಾಗ ಚಿಂತೆಯಾಕೀಗ ದಾನ ಸಿಗುವಾಗ ಎಲ್ಲ ಬೇಕೀಗ ಆಗಿ ಆಸೆ ತನ್ನಿ ಮೊದಲ ಪಾಠದಲ್ಲೇ ತುಂಬ ತಿಳಿದುಕೊಂಡ್ರಿ ಗುರುವಿಗೂ ಮಿಂಚಿ ಹೋದಿರಿಲ್ಲಿ ಪಾಠ ಸಾಕು ಇನ್ನು ಬೆಚ್ಚನೆ ಆಟ ಸ್ವಲ್ಪ ಕಳಿಸಿ ಪ್ರೇಮದಾಟದಲ್ಲಿ ಮೊದಲನೇ ಹೆಜ್ಜೆ ಹೇಗೆ ತಿಳಿಸಿ ಕಲಿತು ಜಯ ಗಳಿಸಿ ನನ್ನ ಹೆಸರುಳಿಸಿ ಗುರುವೇ ದಯವಿರಿಸಿ ನನ್ನ ಬೆವರುರಿಸಿ ಬನ್ರಲ್ಲಿ ಯಾಕ್ರ ಅಳ್ತಾ ಇದ್ದೀರಾ ಪರಿಮಳ ಸಾಯ್ತಾಳ ಯಾವ ಕಡೆ ಓಡೋದ್ಲು ಈ ಕಡೆ ಓಡೋದ್ಲು ಇಡಿ ಆ
ಸಾಕಮ್ಮ ಏನಾಗಿದೆ ನಿನಗೆ ಈ ವಿಷಾನ್ ಕುರಿತು ಏನ್ ಸಾಧಿಸ್ಬೇಕು ಅಂತಿದ್ಯಾ ನಡೆ ಮನೆಗೆ ನಡೆ ನಿನ್ನ ಮನೆಗೆ ಸಾಯೋ ಅಂತ ಕೆಲಸ ನೀನೇನೆ ಮಾಡಿದ್ಯಾ ನಡೆ ಮನೆಗೆ ನೀನು ನನ್ ಮಾತು ಕೇಳು ನಿನ್ ಮನೆಗೆ ನಡೆ ಅಯ್ಯೋ ಪಾಪಿ ಬಂಗಾರ ಗಿಣಿ ಸಾಕ್ದಂಗ್ ಸಾಕಲ್ಲ ನಿನಗೆ ವಿಷ ಕುಡ್ ಸಾಯುವಂತದ್ದು ಏನೇ ಬಂತು ನಿನಗೆ ಏನೇ ಬಂತು ನಮ್ ತಲೆ ಮೇಲೆ ಕಲ್ಸಪ್ಪಡಿ ಹಾಕೋಗ್ ಸಾಯಿ ಸಾಯೋ ಅಂತ ಕೆಲಸ ನೀನೇನೆ ಮಾಡಿದ್ಯಾ ಅಮ್ಮ ನನ್ ಬೈ ಬೇಡಮ್ಮ ಅಪ್ಪ ನನ್ ಮರ್ತ್ಬಿಡಪ್ಪ ಇನ್ಮೇಲೆ ನನ್ ಬದುಕಿದ್ರೆ ನಿಮ್ಮ ಮಾನ ಮರ್ಯಾದೆ ಎಲ್ಲ ಹಾಳಾಗುತ್ತೆ ನಾನು ಗಂಡ್ಸ್ ಮಾತ್ ಕೇಳಿ ತಪ್ಪು ಮಾಡ್ಬಿಟ್ಟೆ ತಪ್ಪು ಮಾಡ್ಬಿಟ್ಯಾ ಇಂತ ಅವಮಾನಕ್ಕೆ ಬದುಕಿರೋದು ನಾವು ಯಾರಮ್ಮ ಅವನು ಯಾರಮ್ಮ ಅವನು ಯಾರಮ್ಮ ಅವನು ಹೇಳಮ್ಮ ಹೇಳು ಬಾಯ್ ಬಿಡಮ್ಮ ಹೇಳಮ್ಮ ಹೆದರ್ ಬಿಡ ಹೇಳೆ ಇವ್ರೆ मोस आसे नन ना मद्वे आगे ना तप निज अद्रे मगुन दाट के ಏನೇ ಯೋಚನೆ ಮಾಡ್ತಾ ನಿಂತಿದ್ದೀಯಾ ನೀವಿಬ್ರು ತಪ್ಪು ಮಾಡಿರೋದೇ ನಿಜ ಅಂದ್ಮೇಲೆ ಹೋಗಿ ಮಗುನ್ ದಾಟೆ ಸುಳ್ಳು ಹೇಳಿದ್ರೆ ಸತ್ಯಕ್ಕೆ ಹೆದರಬೇಕು ನೀನೇ ಒಪ್ಪಿಕೊಂಡಿದ್ಯಲ್ಲ ಅವ್ರ ಜೊತೆ ತಪ್ಪು ಮಾಡಿದೀನಿ ಅಂತ ಇನ್ನೇನೆ ಭಯ ಮಗುನ್ ದಾಟಿದ್ರೆ ಮದುವೆ ಮಾಡ್ಕೊತೀನಿ ಅಂತ ಅವರೇ ಹೇಳಿದಾರಲ್ಲ ಹೋಗಿ ದಾಟೆ ಯಾಕೆ ಹಾಗೆ ನಿಂತಿದ್ದೀಯಾ ಹೋಗಿ ದಾಟು ತಪ್ಪು ಮಾಡ್ಬಿಟ್ಟೆ ನಾನು ಬದುಕಿದ್ರೆ ನಿಮ್ಮ ಮಾನ ಹಾಳಾಗುತ್ತೆ ಅಂದ್ಯಲ್ಲ ರೀ ನನ್ನ ಮಾತು ಕೇಳಿ ರೀ ಮೊದಲನೇ ಸಲ ಮಗಳು ಗಂಡನ ಮನೆಗೆ ಹೋಗ್ತಾ ಇದ್ದಾಳೆ ಒಳ್ಳೆ ಅನಾಥನ ಕಳಿಸ್ತಂಗ ಕಳಿಸ್ತಾ ಇದ್ದೀರಲ್ಲ ನಾವಿಬ್ರು ಅಳಿನ ಮನೆಯವರೆಗೂ ಬಿಟ್ಟು ಬರೋಣ ಬನ್ನಿ ಅಳಿನ ಮನೆಗೆ ನಡೆಯ ನಡೆಯ ಅವಳಿಗೆ ದೇವರ ದೈದಿಂದ ನಮ್ಮೂರಲ್ಲಿ ನಾಲ್ಕನೇ ಕ್ಲಾಸ್ ವರ್ಗುನೇ ಇರೋದು ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸು ಇದ್ದು ನಮ್ಮನೆ ಹೆಣ್ಮಕ್ಕಳನ್ನ ಸ್ಕೂಲಿಗೆ ಕಳಿಸಿದ್ರೆ ನಮಗತಿ ಅಧೋಗತಿ ಆಗಿರೋದು ಹೆಂಡತಿ ಸತ್ರೆ ಗಂಡ ಇನ್ನೊಂದು ಮದುವೆ ಮಾಡ್ಕೋತಾನೆ ಅನ್ನೋ ಮಾತನ್ನ ಮೇಷ್ಟ್ರು ನಿಜ ಮಾಡಿಬಿಟ್ರು ಅಂದ್ಕೊಂಡಂಗೆ ಕೆಲಸ ಸಾಧಿಸ್ಬಿಟ್ಟೆ ಅಂತ ತಿಳ್ಕೊಬೇಡವೆ ಇನ್ಮೇಲೆ ಇರೋದು ನಿನಗೆ ವನವಾಸ ಸ್ನಾನ ಕೆರೆಗೇನ್ ಹೋಗ್ಬೇಡಿ ಇಲ್ಲೇ ಬಿಸಿನೀರ್ ಕಾಯಿಸಿದೀನಿ ಎರಡಕ್ಕೆ ಬೇಕಾದ್ರೆ ಹೋಗ್ಬಿಟ್ ಬನ್ನಿ
ಏನ್ರಿ, ನಾ ಹೇಳ್ತಾನೆ ಇದ್ದೀನಿ, ನೀವು ಬಟ್ಟೆ ತಗೋತಾನೆ ಇದ್ದೀರಾ. ಸರಿ, ಈ ಕಾಫಿನಾದ್ರೂ ಕುಡ್ದೋಗಿ. ಬಿಸಿ ಬಿಸಿ ಇಡ್ಲಿ ಹಾಕಿದ್ದೀನಿ, ದೋಸೆನ ಹುಯ್ತಾ ಇದ್ದೀನಿ. ತಲೆ ಬಾಚಿ ಸಾಕು, ಬಂದು ತಿನ್ನಿ. ಹೇಳ್ತಾನೆ ಇದ್ದೀನಿ, ನೀವು ಮಾಡ್ತಾನೆ ಇದ್ದೀರಲ್ಲ. ಏನ್ರಿ ನನ್ನ ಮೇಲಿನ ಕೋಪನ? ಊಟ ತಿಂಡಿ ಮೇಲೆ ಯಾಕ್ರಿ ತೋರಿಸ್ತೀರಿ? ಮೇಷ್ಟ್ರೇ, ಮೇಷ್ಟ್ರೇ, ಏನಾಗ್ಬೇಕಾಗಿತ್ತಮ್ಮ? ಮೇಷ್ಟ್ರು ಕೆರೆ ಕಡೆ ಹೋಗಕ್ ಮುಂಚೆ ಬಂದು ಹೋಗು ಅಂತ ನನಗೆ ಹೇಳಿದ್ರು, ಅದಕ್ಕೆ ಬಂದೆ. ರಂಗಮ್ಮ ಬಾಮ್ಮ ಇಲ್ಲಿ. ಏನ್ ಮೇಷ್ಟ್ರೇ? ತಿಂಗಳಿಗೆ 50 ರೂಪಾಯಿ ಕೊಡ್ತೀನಿ, ದಿನ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಸ್ಕೂಲ್ನಲ್ಲಿ ಇರೋವಾಗ ನನ್ನ ಮಗನ ನೀನು ನೋಡ್ಕೋಬೇಕು. ನನ್ನ ರಾಜ, ನನ್ನ ಚಿನ್ನ. ರಾಜ ಬಂದಿದ್ದೀನಿ ಸರ್. ಶ್ರೀನಿವಾಸ್ ಬಂದಿದ್ದೀನಿ ಸರ್. ಶಂಕರ್ ಬಂದಿದ್ದೀನಿ ಸರ್. ಬಸವರಾಜ್ ಬಂದಿದ್ದೀನಿ ಸರ್. ಗೋವಿಂದ ಬಂದಿದ್ದೀನಿ ಸರ್. ಸಂಪತ್ ನನ್ನ ಸರ್. ಲಿಂಗರಾಜ್ ಬಂದಿದ್ದೀನಿ ಸರ್. ನನ್ನ ಸರ್. ನಿಮ್ಮಂತ ಗುರುದ್ರೋಹಿಗಳನ್ನ ನನ್ನ ಲೈಫ್ನಲ್ಲೇ ಮೀಟ್ ಮಾಡಿಲ್ಲ ಕಣ್ರು. ನೀವು 3 ಜನ ಎಂಥವ್ರು ಗೊತ್ತಾ? ನಾನು ಮಲಗಿರೋವಾಗ ನನ್ನ ತಲೆ ಮೇಲೆ ಕಲ್ಲು ಹಾಕಕ್ಕೂ ಹೇಸ್ದವ್ರಲ್ಲ ನೀವು. ನಿನ್ನೆ ಪಂಚಾಯತಿಯಲ್ಲಿ ನಾನು ಪರಿಮಳ ಮಾವಿನ ತಪ್ಪೊಳಗೆ ಹೋದ್ವಿ ಅಂತ ನಾಳೆಗೆ ತಡವರ್ಸೆ ಹೇಳಿದವ್ರು ನೀವು. ನೋಡ್ದೇನ್ರು, ನೋಡ್ದೇನ್ರಿ ನಾವು ಅಲ್ಲಿಗೆ ಹೋಗಿದ್ದು. ಇನ್ಮೇಲೆ ನಿಮ್ಮನ್ನ ಯಾರು, ಯಾಕೆ, ಏನು ಅಂತ ಕೇಳಿದ್ರೆ ನನಗೆ ಕಲ್ ತಗೊಂಡು ಹೊಡಿರೋ. ನೀವು ಸ್ಕೂಲಿಗೆ ಬಂದರೂ ಸರಿ, ಬರ್ದಿದ್ರು ಸರಿ, ಓದಿದ್ರು ಸರಿ, ಓದಿದ್ರು ಸರಿ, ಆಳಾಗಿ ಹೋದ್ರು ಸರಿ, ದಯವಿಟ್ಟು ನನ್ನ ಹತ್ರ ಮಾತ್ರ ಮಾತಾಡ್ಬಿಡಿ. ಕುಕ್ಕರ್ ಬಡಿರೋ, ಕುಕ್ಕರ್ ಬಡಿರೋ. ಎಲ್ರು ನಾನು ಹೇಳೋದನ್ನ ಗಮನ ಇಟ್ಕೇಳಿ. ಮಹಾತ್ಮ ಗಾಂಧಿ ನಮ್ಮ ದೇಶಕ್ಕೆ ಏನ್ ಸರ್, ಸ್ಕೂಲಿಗೆ ಬರೋದಕ್ಕೆ ಒಂದು ಒತ್ತು ಗೊತ್ತು ಇಲ್ವಾ ಸರ್? 9:00 ಬಟ್ಟೆ ಕೂಡ ಬದಲಾಯಿಸ್ತಾ ಬಂದ್ಬಿಟ್ಟಿದ್ದೀರಾ? ಇಲ್ಲ, ನಿನ್ನೆ ತಾನೇ ಮೇಷ್ಟ್ರು ಮದ್ವೆ ಇದೆ, ಇವತ್ ಸ್ಕೂಲ್ ಬಾಗ್ಲು ತೆಗಿಯಲ್ಲ ಅಂತ ನಮ್ಮಅಮ್ಮ ಹೇಳ್ತಾ ಇದ್ರು. ಅಷ್ಟ್ರಲ್ಲಿ ಬೆಲ್ ನೋಡಿತ್ತು, ನಾನು ಹಂಗೆ ಓಡ್ ಬಂದ್ಬಿಟ್ಟೆ. ಇವಾಗ ಒಳಗ್ ಬರ್ಲ ಇಲ್ಲ ಹೋಗ್ಲಾ ಸರ್? ನಿಮ್ಗೆ ಇಷ್ಟ ಬಂದಂಗೆ ಮಾಡಿ ಸರ್. ಮಹಾತ್ಮ ಗಾಂಧಿ ನಮ್ಮ ದೇಶಕ್ಕೆ ಎಕ್ಸ್ಕ್ಯೂಸ್ ಮೀ ಸರ್. ಏನಂತ ತಿಳ್ಕೊಂಡಿದ್ದೆ ಸರ್, ಬಲೆ ಇದ್ದೀರಾ ಸರ್? ಬಂದ ಜಾಗದಲ್ಲಿ ಖರ್ಚೆ ಇಲ್ದೆ ಮದ್ವೆನೆ ಮುಗಿಸ್ಬಿಟ್ರಲ್ಲ. ತಗೊಳ್ಳಿ ನಿಮ್ ಚಾಕ್ ಪೀಸ್, ಜಾಸ್ತಿ ಕೊರಿಬೇಡಿ, ಕ್ಲಾಸ್ ರೂಮ್ ಅಲ್ಲಿ ಬರೀರಿ. ಯಾಕ್ ಸರ್ ರೇಗ್ತೀರಾ? ಸ್ಕೂಲ್ಗೆ ಪಾಠ ಹೇಳಕ್ ಬರ್ತೀರಾ, ಮೈ ತುಂಬಾ ಬಟ್ಟೆ ಹಾಕೊಂಡ್ ಬರಕಾಗಲ್ವಾ? ಹಿಂಗ್ ಅರ್ಧಂಬರ್ಧ ಬಿಟ್ಕೊಂಬಂದ್ರೆ ಮಕ್ಕಳ ಜೊತೆ ನಾನು ಕೆಟ್ಟೋಗಲ್ವಾ? ನಾನೇನೋ ಸರಿಯಾಗಿ ಇದ್ದೀನಿ, ನೀವ್ ನೋಡೋ ನೋಟ ಸರಿಯಾಗಿಲ್ಲ ಅಷ್ಟೇ. ಏನು ನಾನ್ ನೋಡೋ ನೋಟ ಸರಿ ಇಲ್ವಾ? ನನ್ ಹತ್ರ ಮಾತಾಡುವಾಗ ಮುಖ ನೋಡಿ ತಾನೇ ಮಾತಾಡ್ಬೇಕು, ಅಲ್ಲಿ ಇಲ್ಲಿ ಯಾಕ್ ನೋಡ್ತೀರಾ? ಅಲ್ಲಿ ಇಲ್ಲಿ ನೋಡ್ತೀನ ಏನ್ ಟೀಚರ್, ನಾನೊಂದ್ ಮಗುವಿಗ್ ತಂದೆ, ಅಲ್ಲಿ ಇಲ್ಲಿ ನೋಡೋದೆಲ್ಲ ಬಿಟ್ಬಿಟ್ಟಿದೀನಿ. ಮುಚ್ಕೊಳ್ಳಿ, ಮುಚ್ಕೊಳ್ಳಿ. ಅಯ್ಯೋ ಪಾಪ, ನೀವ್ ಹಾಗೆಲ್ಲ ನೋಡೋರ ಮಾಡೋರ? ಪಂಚಾಯತಿಲಿ ನಿಮ್ ಸ್ಟೂಡೆಂಟ್ಸು ನೀವ್ ಏನ್ ಮಾಡಿದ್ರಿ ಅಂತ ಹೇಳಿದ್ರಲ್ಲ, ಅದನ್ ನಾನು ಕೇಳಿದ್ನಲ್ಲ. ನನಗ್ ಗೊತ್ತಿಲ್ವಾ ನೀವ್ ಎಂಥವ್ರು ಅಂತ? ಟೇಕ್ ಯೋರ್ ಚಾಕ್ ಪೀಸ್. ನೋಡ್ರೇನ್ರೋ ತ್ರಿಮೂರ್ತಿಗಳ, ಈಗ ನಿಮಗ್ ತೃಪ್ತಿನಾ? ಹೊಟ್ಟೆ ತುಂಬಾ ಹಾಲ್ ಕೊಡಿರಿ, ಇನ್ ಊರ್ ತುಂಬಾ ಹೋಗಿ ತಮಟೆ ಹೊಡಿರಿ, ನಿಮ್ ಮೇಷ್ ನಿಂತವ್ರು ಅಂತ. ಲೋ ಲೋ ಲೋ, ಇನ್ಮೇಲೆ ನಿಮ್ ಹತ್ರ ನಾನು ಮಾತಾಡೋದಕ್ಕೆ ಕೇಳ್ರಿ. ಸರಿ, ಮಹಾತ್ಮ ಗಾಂಧಿ ನಮ್ ದೇಶಕ್ಕೆ. ಏನ್ ಮೇಷ್ಟ್ರ ಪಾಠ ಮಾಡ್ತಿದ್ದೀರೋ, ನಿದ್ದೆ ಮಾಡ್ತಿದ್ದೀರಾ? ತೊತ್ತೇರಿ, ಈ ಊರ್ನಲ್ಲಿ ನನ್ ಮರ್ಯಾದೆನೆ ಹೋಯ್ತಾಯ. ಏನಯ್ಯ ನಿನ್ ರಾಮಾಯಣ? ಎರಡನೇ ಬೆಲ್ ನೋಡಿತಾ ಮೇಷ್ರ? ಎರಡನೇ ಬೆಲ್ಗೂ ನಿನ್ಗೆ ಏನೇ ಸಂಬಂಧ? ಇಲ್ಲ, ನಮ್ಮ ಹಸುನ ಹೋರಿ ಹತ್ರ ಕರ್ಕೊಂಡು ಹೋಗ್ಬೇಕು, 10 ಮೇಲೆ ಹೋದ್ರೆ ಅಲ್ಲಿ ಹೋರಿ ಬಿಡುವಾಗಿರೋದು. ಅದಕ್ಕೇನೀಗ? ಅಲ್ಲ, ನಿಮ್ ಸ್ಕೂಲಲ್ಲಿ 9 ಮೊದಲೇ ಬೆಲ್ಲು, 10 ಎರಡನೇ ಬೆಲ್ ಹೊಡಿತೀರಲ್ಲ, ಅದಕ್ಕೆ ಎರಡನೇ ಬೆಲ್ ಆಯ್ತಾ ಅಂತ ಕೇಳಿದೆ. ಓ, ಇದೇನ್ ಸ್ಕೂಲ್ ಅಂದ್ಕೊಂಡಿದ್ಯಾ, ಇಲ್ಲ ರೈಲ್ವೆ ಸ್ಟೇಷನ್ ಗಡಿಯಾರ ಅಂದ್ಕೊಂಡಿದ್ಯಾ? ಹೋಗಯ. ಏನು ಟೈಮ್ ತಿಳ್ಕೊಳ್ಳೋಣ ಅಂತ ಕೇಳಿದ್ರೆ ಓತಿಕೆ ಅಂತ ಆಡ್ದಂಗ ಆಡ್ತಿರಲ್ಲ, ಏನ್ ಇವ್ರ ಒಬ್ಬರ ಹತ್ರ ಗಡಿಯಾರ ಇದ್ದಂಗೆ? ಸ್ವಾತಂತ್ರ್ಯ ತಂದ್ ಕೊಡದೇ ಇದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಏನ್ ಮೇಷ್ಟ್ರೆ, ಕಾಫಿನ ಟೀನಾ? ಒಂದ್ ಊಟ ಕೊಡಿ ಮೇಷ್ಟ್ರಿಗೆ, ಒಂದ್ ಊಟ ರೆಡಿ ಮಾಡಿ. ಏನ್ ಮೇಷ್ಟ್ರೆ, ನೆನ್ನೆ ತಾನೇ ಮದ್ವೆ ಆಗಿದ್ದೀರಾ, ಅವಾಗಲೇ ಹೋಟ್ಲು ಊಟನಾ?
ನೀನು ಬೈನಾತಿ ಕಣಯ್ಯ, ಹೊಸ ಹೆಂಡತಿ ಕೈಲಿ ಯಾರಾದ್ರೂ ಕೆಲಸ ಮಾಡಿಸ್ತಾರ? ಹಗಲೆಲ್ಲ ಕೆಲಸ ಮಾಡಿ ದಣದ್ರೆ ರಾತ್ರಿ ನಿದ್ರೆ ಬಂದ್ರೆ. ನಾನು ಹೋಗ್ಲಿ ಹೋಗ್ಲಿ ಅಂತ ಸುಮ್ನೆ ಇದ್ರೆ ನೀವು ಮಿತಿಮೀರಿ ಹೋಗ್ತಿದ್ದೀರಲ್ಲ. ಕಟ್ಕೊಂಡು ಹೆಂಡತಿ ಮನೇಲಿ ಇರುವಾಗ ಹೋಟ್ಲಲ್ಲಿ ಬಂದು ತಿಂದ್ರೆ ನಾಲ್ಕು ಜನ ನನ್ನ ನೋಡಿ ಉಗಿಯಲ್ವೇನ್ರಿ? ಎದ್ದೇಳ್ರಿ ಮೇಲೆ. ರೀ ಮೇಷ್ಟ್ರೆ ಹೇಳ್ರಿ, ಮೇಕೆ ನಮ್ಗೆ ನಾಚಿಕೆ ಆಯ್ತದೆ, ಎದೋಗ್ರಿ. ಏನ್ರಿ ಇಂಥದ್ದೆಲ್ಲ ಬೇಕಾ ನಮ್ಗೆ? ನಮ್ ನಮ್ಮಲ್ಲಿ ಸಾವಿರ ಇರುತ್ತೆ, ಇದೆಲ್ಲ ಇವ್ರಿಗೆ ಗೊತ್ತಾಗ್ಬೇಕಾ? ಹೇಳ್ರಿ ಮೇಲೆ. ಏನ್ರಿ ನೋಡ್ತಾ ಇದ್ದೀರಾ, ಇಲ್ಲೇನ್ ಕಾಫಿ ಕುಡಿತಾ ಇದೀಯಾ? ಏಯ್ ನಿನ್ ಮನೆಗೆ ಹೋಗು. ನೀವು? ನಾನು ಎಲ್ಲಿಗಾದ್ರೂ ಹೋಗ್ತೀನಿ, ಏನಾದ್ರೂ ಮಾಡ್ತೀನಿ, ಅದನ್ನೆಲ್ಲ ಕೇಳ ಹೋಗ್ತೀನಿ ನಿನಗಿಲ್ಲ. ನಡಿ ಮನೆಗೆ, ಇಲ್ದಿದ್ರೆ ಮರ್ಯಾದೆ ಕೆಟ್ಟೋಗುತ್ತೆ. ಏನಂದ್ರಿ ಮರ್ಯಾದೆ ಕೆಟ್ಟೋಗುತ್ತಾ? ಯಾಕೆ ಕೂಗ್ತೀಯಾ? ನಾನೇನ್ ಕೇಳೋಣ? ನಿನ್ನೆ ರಾತ್ರಿ ನೀವು ಹೋದ್ರೆ ಹೋಗ್ಲಿ ಅಂತ ನಾನು ನಾಲ್ಗೆ ಕಚ್ಕೊಂಡಿದ್ದಷ್ಟು ಅಭಿನೇತ್ರಿ ವರ್ಷೆ ತೋರಿಸ್ತೇನೆ. ಈಗ ನೀವು ನನ್ನ ನಿಜವಾದ ಗಂಡರಿ. ತಾಳಿ ಕಟ್ಟೋದೇನ್ರಿ? ಯಾವನ್ ಬೇಕಾದ್ರೂ ಕಟ್ತಾನೆ, ಆದ್ರೆ ಹೆಂಡತಿನ ದಂಡಸಿ ಸಾಕೋನೇರಿ. ನಿಜವಾದ ಗಂಡ ನೀವು, ನನ್ನ ಸಾವಿರ ಹೊಡಿರಿ ನನಗ್ ಸಂತೋಷ, ಆದ್ರೆ ಈ ಹೋಟ್ಲಲ್ಲಿ ಬಂದು ತಿನ್ನೋದನ್ ಮಾತ್ರ ನಾನ್ ಸಹಿಸೋದಿಲ್ಲ. ಏನ್ರಿ ನಾನು ಅಡಿಗೆ ಮಾಡಲ್ಲ ಅನ್ನ, ಇಲ್ಲ ಮಾಡಕ್ ಬರಲ್ಲ ಅನ್ನ, ನೀವ್ಯಾಕ್ ಹೋಟ್ಲಲ್ಲಿ ತಿನ್ಬೇಕು? ಏನ್ರಯ್ಯ ಈ ಊರ್ನಲ್ಲಿ ನ್ಯಾಯ ಕೇಳೋರು ಯಾರು ಇಲ್ವಾ? ರೀ ಮೇಷ್ರೆ ನೀವು ಬುದ್ಧಿ ಹೇಳೋರು, ನಿಮ್ಮಲ್ಲಿ ನಾ ಬುದ್ಧಿ ಹೇಳ್ಬೇಕಾ? ನಿಮ್ ಪಂಚಾಯತಿ ಏನಿದ್ರು ನಿಮ್ ಮನೇಲಿ ಇಟ್ಕೊಳ್ಳಿ, ಎಣ್ಣೆ ಈ ರೀತಿ ಬೀದಿಲಿ ಹೊಡಿತಿದ್ದೀರಿ? ಯೋ ಮೇಷ್ರೆ ನಿನ್ ಹೋಟ್ಲಲ್ಲಿ ಬಂದು ತಿನ್ನೋದಕ್ಕೆ ಅಮ್ಮನ ಬೀದಿಲಿ ಬಂದು ಹೊಡೆಯೋದಕ್ಕೆ ನಿಮ್ ಮಾವ ಏನ್ ವರದಕ್ಷಿಣೆ ಕೊಡ್ಲಿಲ್ಲ ಅಂತನಾ? ಐ ಕಾಲ್ ಬಿಡ, ನೀವ್ ಮನೆಗ್ ಬರ್ತೀನಿ ಅಂದ್ರೇನೆ ನಿಮ್ ಕಾಲ್ ಬಿಡೋದು. ಚೇರ್ಮನ್ ಹೇಳ್ಬಿಟ್ಟು ನಮ್ಮೂರಿಗೆ ಬೇರೆ ಮೇಷ್ಟ್ರು ತರೋದು ಒಳ್ಳೇದಪ್ಪ, ಇವನ್ ಸಂಸಾರ ತಾಪತ್ರದಲ್ಲಿ ನಮ್ಮೂರ್ ಮಕ್ಕಳೆಲ್ಲ ಹಾಳಾಗ್ತವೆ. ಸರಿ ನಡಿ ಮನೆಗೆ. ಜಾಗ ಖಾಲಿ ಮಾಡಿ. ಎಲ್ಲ ಬಿಸಿ ಬಿಸಿಯಾಗಿದೆ, ಬಿಸಿ ಇರುವಾಗ್ಲೇ ತಿನ್ನಿ, ರುಚಿಯಾಗಿರುತ್ತೆ. ತಣ್ಣಗಾಗೋಯ್ತು ಅಂತ ಗಲಾಟೆ ಮಾಡ್ಬೇಡಿ. ಯಾರು? ನಾನು ನಾನಾ ಗಲಾಟೆ ತೆಗಿಯೋನು? ಲೇ 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 ನೀನ್ ಯಾರು ಏನು ಎಂತ ಡ್ರಾಮಾ ಕಂಪನಿ ಆರ್ಟಿಸ್ಟ್ ಅಂತ ನನಗೆಲ್ಲ ಗೊತ್ತು ಕಣೆ. ಈ ತಲುಕು ಪಳುಕು ಎಲ್ಲ ನನ್ನ ಹತ್ರ ಕೆಲ್ಸಕ್ ಬರೋದಿಲ್ಲ ಕಣೆ. ಈ ಸೇವೆಗೆಲ್ಲ ನಾನು ಹಳ್ಳಕ್ ಬಿದ್ದು ಬಿಡ್ತೀನಿ ಅಂತ ಹೇಳ್ಕೊಂಡಿದ್ಯಾ? ನೀವು ಹಳ್ಳಕ್ಕೂ ಬೀಳ್ಬೇಡಿ, ದಿನೇನು ಹತ್ಬೇಡಿ, ಮೊದ್ಲು ಊಟ ಮಾಡಿ. ಬಡಿಸಿದೀನಿ. ಆಹಾ, ಮೊದಲು ಬಡಿಸ್ತೀಯಾ, ಆಮೇಲೆ ತಿನ್ನಿಸ್ತೀಯಾ, ಆಮೇಲೆ ಆಸ್ತಿಯಾ, ಆಮೇಲೆ ಮಲಗಿಸ್ತೀಯಾ, ಆಮೇಲೆ ಅಯ್ಯೋ 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 ಇದನ್ನೆಲ್ಲ ಮಾಡಿ ಅದಕ್ ಬಂದ್ ಬಿಡ್ಬೇಕು ಅಂತದ ನಿನ್ ಪ್ಲಾನ್? ಆಹಾ ಅಮ್ಮಣ್ಣಿ ನಾನ್ ಬಂದ್ ಬಿಡ್ತೀನಾ? ರೀ ಗಂಡ ಹೆಂಡತಿ ಆಗೋದು ಅದ್ ಒಂದಕ್ಕೆ ಏನ್ರಿ? ಅದ್ ಒಂದನ್ ಬಿಟ್ರೆ ಗಂಡ ಹೆಂಡತಿ ಮಧ್ಯೆ ಬೇರೇನು ಇರಲ್ವಾ? ಇದೆ, ಆದ್ರೆ ಅದು ನಿನಗಲ್ಲ, ಮರ್ಯಾದಸ್ಥರ ಹೆಣ್ಮಕ್ಳಿಗೆ. ಓಹೋ, ಅಂದ್ರೆ ನಾನು ಮರ್ಯಾದಸ್ಥಳಲ್ಲ ಅಲ್ವಾ? ರೀ ನೀವ್ ಕಟ್ಟಿದ ತಾಳಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದೀನಿ ಕೇಳಿ. ನೀವಾಗ್ ಬಂದು ನನ್ ಮೈ ಮುಟ್ಟಿ ಅದಕ್ ಬಾ ಅಂತ ಕರೆಯೋವರೆಗೂ ನಾನ್ ನಿಮ್ ಮೈ ಮುಟ್ಟಿದ್ರೆ ಈ ಊರಿನ ಚೇರ್ಮನ್ಗೆ ಹುಟ್ಟಿದವಳಲ್ಲ ನಾನು, ತಿಳಿತಾ? ಈ ಮಾತು ನಿಜ ತಾನೆ? ನಿಜವಾಗ್ಲು ರೀ. ಸರಿ, ಇವತ್ತಿಂದ ನಮ್ಮಿಬ್ಬರ ಸಂಬಂಧ ಈ ಊಟದವರೆಗೇನೆ. ಈ ತಟ್ಟೆನ್ ದಾಟಿ ಬಂದ್ರೆ ನಾನ್ ಮನುಷ್ಯನಲ್ಲ, ಹೇಳಿದ್ದೀನಿ. ಓಹೋ, ಇದನ್ ಬೇರೆ ಅಲ್ಲಾಡಿಸ್ತಿರೋ? ಅಲ್ಲಾಡ್ಸಿ ಅಲ್ಲಾಡ್ಸಿ. ತಾನ್ ಮಾಡಿದ ಅಡ್ಗೆನ ಗಂಡ ಸಂತೋಷವಾಗಿ ತಿಂದ್ರೆ ಒಬ್ಬ ಹೆಂಡತಿಗೆ ಅದಕ್ಕಿಂತ ದೊಡ್ಡ ಪುಣ್ಯ ಯಾವ್ದಿದೀರಿ? ಆಹಾ, ಈ ಸೆಂಟಿಮೆಂಟಲ್ ಟಚ್ ಎಲ್ಲ ಕೊಡ್ಬೇಡ, ನೆಮ್ಮದಿಯಾಗಿ ಊಟ ಮಾಡಕ್ ಬಿಡು. ಉಪ್ಪಿನಕಾಯಿ ಹಾಕ್ಲಾ? ಈಗ್ಲೇ ಹೋಟೆಲ್ ಉರಿತಾ ಇದೆ, ನೀನ್ ಅದನ್ ಬೇರೆ ಹಾಕ್ತಿಯಾ? ಮೊದ್ಲಿನಿಂದ ಎದ್ದೋಗು. ಏನು ಬಳೆ ಶಬ್ದ ಕಿವಿಗ್ ಬೀಳ್ತಾ ಇದ್ರೆ ಹೋಟೆಲ್ ಸ್ವಲ್ಪ ಅನ್ನ ಜಾಸ್ತಿ ಇಳಿಯುತ್ತೆ ಅಂತ ಹತ್ರ ಕೂತ್ಕೊಂಡೆ, ನಿಮಗ್ ಹಿಡಿಸ್ಲಿಲ್ಲ ಅಂದ್ರೆ ಎದ್ದು ಹೋಗ್ತೀನಿ. ಯಾಕೆ ಇಷ್ಟೊತ್ತಲ್ಲಿ ಬಾಗ್ಲಾಗ್ತಾ ಇದ್ಯಾ? ಬೀದಿಲಿ ಪಂಡ್ರಿ ಬಾಯಿ ನೆಲ್ದಂಗೆ ಹೇಳಿದ್ರಲ್ಲ ಈ ಸೀರೆ ಎಲ್ಲ ಏನಾಗಿದೆ ಅಂತ ನೋಡಿ, ಅದಕ್ಕೆ ಬದಲಾಯಿಸ್ತಾ ಇದ್ದೀನಿ. ಸೀರೆ ಬದಲಾಯಿಸ್ತೀಯಾ? ಇಲ್ಲ, ಸ್ನಾನದ ಮನೇಲಿ ಬದಲಾಯಿಸ್ಬಾರ್ದಾ? ನೀವು ದೊಡ್ಡ ಶ್ರೀರಾಮಚಂದ್ರ ತಾನೇ, ನಿಮ್ ವ್ರತನ ಯಾರು ಕೇಳಿಸ್ತಾರೆ? ಅದ್ ಸರಿ, ನೀವ್ಯಾಕೆ ಈ ಕಡೆ ನೋಡ್ತೀರಾ? ಥೂ, ನಿನ್ನ ಕಿಂಡಲ್ ಮಾಡ್ತೀನಿ. ಅಪ್ಪ ಅಮ್ಮ ಚೆನ್ನಾಗಿದ್ದೀರಾ? ಲೇ ಅಂದಾನಿ, ಬಿರ್ಬಿರ್ನೆ ಸಾಮಾನು ಇಳಿಸಿ ಒಳಗ್ ತಗೊಂಡಾಗಿಲ್ಲ. ಬೀದಿರೇ ನಿಂತು ಮಾತಾಡ್ತಿದ್ದೀರಲ್ಲ, ಒಳಗ್ ಬನ್ನಿ. ನಾವೇನು ಬೀಗರ್ ತರ ಬೀಗೋದಕ್ ಬಂದಿಲ್ಲ, ಹೆತ್ರುಣ ತೀರ್ಸ್ಬಿಟ್ಟು ಹೋಗಕ್ ಬಂದಿದ್ವಿ. ಮೇಷ್ಟ್ರ ಶಂಕರಿ. ಮೇಷ್ಟ್ರ ಯಾಕೆ? ಲಕ್ಷಣ ಮಗಳಿಯ ಅಂದ್ರೆ ನಿಮ್ ಮರ್ಯಾದೆ ಕಡಿಮೆ ಆಗತ್ತಾ? ಯಾರಿಗೇನ್ ಮರ್ಯಾದೆ ಕೊಡ್ಬೇಕು ನನಗೂ ಗೊತ್ತೈತೆ ಮೇಷ್ಟ್ರ ಶಂಕರಿಯೇ. ಓ,
ತುಂಬಾ ಜಾಸ್ತಿ ಆಗುತ್ತಲ್ಲ ನಿಮ್ದು ಏನ್ರಿ ನಿಮ್ಮ ನೋಡೋದಿಕ್ಕೆ ಈ ಊರಿನ ಚೇರ್ಮನ್ ರು ಬಂದಿದ್ದಾರೆ ಚೇರ್ಮನ್ ರಾ ಯಾರು ನಿಮ್ಮ ಅಪ್ಪ ತಾನೇ ಆ ಇಲ್ಲ ನಿಮ್ಮ ಮಾವ ನಿಮ್ಮ ಮಾವ ವರೋಪಚಾರ ಮಾಡಕ್ಕೆ ಬಂದಿದ್ದಾರೆ ಅದು ಏನೇನ್ ಬೇಕೋ ಎಲ್ಲ ಕೇಳ್ ತಗೊಳ್ಳಿ ಬೇರೆಯವರು ನೀತಿ ತಪ್ಪೋದು ನಾವು ತಪ್ಪವರಲ್ಲ ಕೊಡೇಲಿ ಈಗ ವರದಕ್ಷಿಣೆ ಕೊಡಕ್ಕೆ ನನ್ನ ಹತ್ರ ದುಡ್ಡಿಲ್ಲ ಅದಕ್ಕೋಸ್ಕರ ಮನೆ ಪತ್ರ ಇಟ್ಟಿದ್ದೀನಿ ಇನ್ನು 10 ದಿವಸ ಆದ್ಮೇಲೆ ದುಡ್ಡು ಕೊಟ್ಬಿಟ್ಟು ಪತ್ರ ಬಿಡಿಸ್ಕೊಂಡು ಹೋಗ್ತೀನಿ ಓಹೋ ಈ ವರೋಪಚಾರಕ್ಕೋಸ್ಕರ ನಾನು ನಿಮ್ಮ ಮಗಳನ್ನ ಮದುವೆ ಆಗಿರೋದು ಇಲ್ಲ ಅಂದ್ರೆ ನಡಬೀದಿಲಿ ನನ್ನ ಮಗಳನ್ನ ಆ ದನಕ್ಕೆ ಕೊಡದಂಗ ಹೊಡಿಬೇಕಾದ್ರೆ ಅಂತ ತಪ್ಪೇನೇ ನಡೀತು ಇದಲ್ಲ ಅದಕ್ಕ ಮತ್ತೆ ಮದುವೆ ಆದ ಮಾನೆ ದಿನನೇ ಹೆಂಡತಿನ ಗಂಡ ರಸ್ತೆಯಲ್ಲಿ ನಿಲ್ಲಿ ಸಮಾನ ಮಾಡಬೇಕಾದ್ರೆ ಈ ದೇಶದಲ್ಲಿ ಇನ್ನೇನೇ ಆ ಕಾರಣ ಇರ್ತದೆ ಅಪ್ಪ ಚೇರ್ಮನ್ ಅಪ್ಪ ನೀನು ಈ ಊರಿಗೆ ಚೇರ್ಮನ್ ಅಪ್ಪ ನನ್ನ ಗಂಡನಗಲ್ಲ ಸ್ವಲ್ಪ ನಾಲಿಗೆ ಬೇಗೆ ಹಿಡಿದು ಮಾತಾಡು ಏಯ್ ನೀನು ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೆ ಇಲ್ಲಿ ನೋಡಿ ನಾನು ನೀತಿಗೆ ನಿಯತ್ತಿಗೆ ಬದುಕವನು ಇದನ್ನೆಲ್ಲ ಇಷ್ಟಪಡೋದಿಲ್ಲ ದಯವಿಟ್ಟು ಇದನ್ನೆಲ್ಲ ತಗೊಂಡು ಹೋಗಿ ಅಯ್ಯೋ ನೀವು ಯಾಕೆ ಬೇಡ ಅಂತಿದ್ದೀರಾ ಅವರೇನು ಧರ್ಮಕ್ಕೆ ಕೊಡ್ತಿದ್ದಾರೆ ಇದನ್ನ ಇಲ್ಲಿ ನೋಡಿ ನಿಮಗೆ ಕೊಡ್ತಾ ಇರೋದು ಇಷ್ಟೇ ಅಂತ ಆಸೆನ ಒಳಗೆ ಮಡಿಕೋಬೇಡಿ ನಿಮಗಿನ್ನು ಏನೇನು ಬೇಕೋ ಕೇಳಿ ಕಷ್ಟನೋ ನಷ್ಟನೋ ತಂದು ಕೊಡ್ತೀನಿ ಇಲ್ಲಿ ನೋಡಿ ಇದರಲ್ಲಿ ಯಾವುದಾದರೂ ಒಂದು ಸಾಮಾನು ಒಳಗೆ ಬಂದ್ರೆ ನಾನು ಸತ್ತ ಹಾಗೆ ಅಯ್ಯೋ ಈ ದರಿದ್ರ ಸಾಮಾನಗೋಸ್ಕರ ನೀವು ಯಾಕ್ರಿ ಸಾಯಬೇಕು ನಿಮಗೆ ಬೇಡವಾದ್ದು ನನಗೆ ಯಾಕ್ರಿ ನನಗೆ ತಪ್ಪಲೆ ಕೊಳಗ ಎಲ್ಲ ನನ್ನ ಗಂಡನೇ ತಗೊಂಡು ಹೋಗಿ ತಗೊಂಡು ಹೋಗಿ ನೋಡಿದ್ರಿ ಅವ್ರ ದಿಮಾಕಿನ ಮಾತು ಅವಳು ನಂದೇನೇ ಪ್ರಯೋಜನ ಅಮಾವಾಸ್ಯೆ ದಿನ ಅವಳು ಹೆತ್ತಲ್ಲ ನಿನಗನ್ಬೇಕು ನಡಿ ನಡಿ ಏನೇ ಅದು ನಿನ್ ಗುಬೆ ಸಬೂಬು ಅಲ್ಲಯ್ಯ ಅವಳು ಗರ್ಭಿಣಿ ಹೆಂಗ್ಸು ಆಸ್ತಿಪತ್ತೆ ಆದ್ರೆ ಒಳ್ಳೇದು ಅಂತ ನಾ ನಿನ್ನ ಕರೆದು ಕರೆದು 50 ಸಲ ಅಲ್ಲ 50 ಸಲ ಹೇಳಿದಿನ ಇಲ್ಲಯ್ಯ ಏನಯ್ಯ ಹೇಳಿಲ್ವೇನಯ್ಯ ಹೇಳಿದ್ರಿ ಮತ್ತೆ ಹೇಳಿನ ಯಾಕೆ ಈ ತರ ಮಾಡಿದೆ ಇದ್ಕಿದ್ದಾಗೆ ಬಂದು ನನಗೆ ಕೈ ನೋವು ಈ ನೋವು ಅಂತಂದ್ರೆ ನನ್ನ ಏನ್ ಮಾಡು ಅಂತ್ಯ ಅಲ್ಲಯ್ಯ ರಾತ್ರಿ ಹೊತ್ತು ನಿನ್ ಹೆಂಡತಿನ ಬಿಟ್ಟಿರೋಕಾಗದೆ ನಿನಗೆ ನಿದ್ದೆನೂ ಬರದೆ ಹೋದ್ರೆ ಹೋಗಿ ಟೆಂಟ್ ಸಿನಿಮಾಕ್ ಹೋಗಿ ಸಿನಿಮಾ ನೋಡಿ ಹೊತ್ಕೊಳ್ಳಿ ನಿನ್ನೆ ರಾತ್ರಿ ಸಿನಿಮಾ ನೋಡ್ಕೊಂಡು ಬಂದೆ ಇವ್ರು ಹಿಂಗ್ ಮಾಡಿದ್ದು ಅಯ್ಯೋ ಆ ಸಿನಿಮಾದಲ್ಲಿ ಏನಿಲ್ಲ ಪಂಡಿತ್ರೆ ಬರೀ ಫೈಟಿಂಗು ಅಳೋದು ಒಂದು ಡ್ಯಾನ್ಸ್ ಇಲ್ಲ ಒಂದು ಲವ್ ಇಲ್ಲ ಅದರಿಂದ ಅಲ್ಲ ನಂಗೆ ತಲೆ ಕೆಟ್ಟಿದ್ದು ಮತ್ಯಾವ್ದ್ರಿಂದ ನಿನ್ನೆ ರಾತ್ರಿ ನುಗ್ಗೆಕಾಯಿ ಸಾರು ನುಗ್ಗೆಕಾಯಿ ಪಲ್ಯ ಮಾಡಿದ್ಲು ಚೆನ್ನಾಗಿ ತಿನ್ನಿಸ್ಬಿಟ್ಲು ಆಮೇಲೆ ರಾತ್ರಿ ಬುದ್ಧಿ ಇದೆಯಾ ನಿನಗೆ ನಿನ್ಗೆ ಎಷ್ಟು ಸಲ ಹೇಳಿದ್ದೀನಿ ಅವನಿಂದ ದೂರ ಮಲ್ಕು ಅಂತ ಅಂದ್ಬಿಟ್ಟು ಅವನಿಗೆ ನೆನ್ನೆ ದಿವಸ ಸಿಕ್ಕಾಪಟ್ಟೆ ನುಗ್ಗೆಕಾಯಿ ತಿನ್ನಿಸ್ಬಿಟ್ಟಿದ್ಯಾ ನುಗ್ಗೆಕಾಯಿಲಿ ಇಷ್ಟೊಂದು ಮಹಿಮೆ ಇದೆಯಾ ತಾಯಿ ನುಗ್ಗೆಕಾಯಿ ನನ್ನ ಸಂಸಾರನ ಇವತ್ತು ರಾತ್ರಿ ನೀನೇ ಕಾಯ್ಬೇಕು ನಿನ್ನ ಶಕ್ತಿನೆಲ್ಲ ನನ್ನ ಗಂಡನಿಗೆ ಕೊಡು ನುಗ್ಗೆಕಾಯಿ ಸಾರು ನುಗ್ಗೆಕಾಯಿ ಪಲ್ಯ ನುಗ್ಗೆಕಾಯಿ ಸೊಪ್ಪು ನುಗ್ಗೆಕಾಯಿ ಹೂವು ಏ ಕುಂಬಳಕಾಯಿ ಏನೇ ಇದು ಎಲ್ಲ ನುಗ್ಗೆಕಾಯಿ ಮೈವಾಗಿದೆ ಇವತ್ತು ಎರಡ್ ದಿವಸದಿಂದ ಮಗು ಮುಂಗ್ನಲ್ಲಿ ಗೊರ್ಗೊರ್ ಅಂತಿತ್ತಲ್ಲ ಮನೇಲಿ ನುಗ್ಗೆಕಾಯಿ ಅಡಿಗೆ ಮಾಡು ಆ ವಾಸನೆಗೆ ಗೊರ್ಗೊರ್ ಹೋಗುತ್ತೆ ಅಂತ ಪಂಡಿತ್ರು ಹೇಳಿದ್ರು ಅದಕ್ಕೆ ಇವತ್ತು ಈ ತಯಾರಿ ಓಹೋ ಹಂಗಾದು ತಗೋ ಮಗನೆ ವಾಸನೆ ಕೊಡಿ ತಗೋ ಓಹೋ ಎಂಜಿಲ್ ತಿನ್ನಲ್ವೇನೆ ಅವನು ತಗೋ ಇದು ತಗೋ ವಾಸನೆ ಕೊಡಿ ಅಮ್ಮ ನಾನು ಆವಾಗ್ಲೇ ವಾಸನೆ ತೋರಿಸ್ತೆ ನೀವು ಊಟ ಮಾಡಿ ನೀನ್ ಬರೀ ವಾಸನೆ ತೋರಿಸಿದ್ಯಾ ನಾನು ತಿನ್ನಿಸ್ತಾ ಇದ್ದೀನಿ ತಗೋಮ್ಮ ವಾಸನೆ ಕೊಡಿ ಸಾಕು ಕಣೆ ಸುಮ್ಮನೆ ಬರೀ ನುಗ್ಗೆಕಾಯಿ ಹಾಕಿದ್ರೆ ತಿನ್ಬಿಟ್ಟು ಏನ್ ಮಾಡೋದು ನಾನು ತಿನ್ನಿ ತಿನ್ನಿ ಚೆನ್ನಾಗಿ ತಿನ್ನಿ ನಿಮ್ಗೋಸ್ಕರನೇ ಮಾಡಿದ್ದೀನಿ ನೀವು ತಿಂದ್ರೆ ತಾನೇ ಇದಕ್ಕಿದ್ದಂಗೆ ಮಳೆ ಬರುತ್ತೆ ಇದಕ್ಕಿದ್ದಂಗೆ ನಿದ್ದೆ ಬರಲ್ಲ ಅನ್ನತ್ತೆ ನುಗ್ಗೆಕಾಯಿ ತಿಂದ್ರೆ ಮಳೆ ಬರುತ್ತಾ ಯಾಕ್ರಿ ನಿದ್ದೆ ಬರ್ಲಿಲ್ವಾ ಅಯ್ಯೋ ಇಲ್ಲ ಕಣೆ ತಳೆ ಕೆಳಗಿಟ್ಕೊಳ್ಳಿ ನಿದ್ದೆ ಬರೋದು ಇವತ್ ಯಾಕೋ ನಿದ್ದೆನೆ ಬರ್ತಿಲ್ಲ ಕಣೆ ಒಂಥರ ಆಗ್ತಿದೆ ಅಯ್ಯೋ ಅಯ್ಯೋ ಅದೊಂಥರ ಮುಚ್ಕೋ ಮುಚ್ಕೋ ನಿದ್ದೆ ಆ ಕಡೆ ಈ ಕಡೆ ಹೋಗುತ್ತೆ ಅದನ್ನ ಯಾಕೆ ನೋಡ್ತೀರಾ ನೀವು ಈ ಕಡೆ ಮುಚ್ಕೋ ಏನ್ರಿ ಮಗು ಅಳ್ತಾ ಇದೆ ಕೇಳಿಸ್ಲಿಲ್ವಾ ಅವನು ಕೂಡ ನುಗ್ಗೆಕಾಯಿ ತಿಂದಿದ್ದಾನಲ್ಲ
ಅಲ್ಲದೆ ಇನ್ನೇನ್ ಮಾಡ್ತಾನೆ? ಎದ್ದು ತೂ ಬದ. ನನ್ ಕೈಲಿ ಗೆದ್ದೋಳಕ್ ಆಗಲ್ಲ. ಯಾಕೆ ಆಗಲ್ಲ ಅಂದ್ರೆ ಆಗಲ್ಲ ಅಷ್ಟೇ. ಸರಿ ಹೇಳ್ಬೇಡಿ, ಅಲ್ಲಿಂದ್ಲೇ ಒಂದ್ ಹಾಡ್ ಹೇಳಿ. ಮಗು ಅಳು ನಿಲ್ಸುತ್ತೆ. ತಿನ್ಸೋದಲ್ಲ ತಿನ್ಸ್ಬಿಟ್ಟು ಈಗ ಹಾಡು ಬೇರೆ ಹೇಳ್ಬೇಕಾ? ಆ ಕೆಲ್ಸ ನೀನೇ ಮಾಡ್ಬಾರ್ದ? ಲಾಲಿ ಹಡ ಇಲ್ಲ ಜಾಲಿ ಹಡ? ಕಾಯಿ ಕಾಯಿ ನುಗ್ಗೆ ಕಾಯಿ ಮಹಿಮೆಗೆ ರಾತ್ರಿ ಪೂರ ನಿದ್ದೆ ಇಲ್ಲ ಕಣ್ಣಿಗೆ. ಕಾಯಿ ಕಾಯಿ ನೆಲ್ಲಿಕಾಯಿ ಆಸೆಗೆ ಬಿಟ್ಟು ಬಂದೆ ನಾನು ನನ್ನ ಹಾಸಿಗೆ. ಬೇಡ ಬೇಡ ಕೃಷ್ಣ ಕಥೆ ಬೇಡ ಬೇಡ, ಕೃಷ್ಣ ಕಥೆ ಬೇಡ ಬೇಡ ಅನ್ನ ಬೇಡ. ಕಾಯಿ ಕಾಯಿ ನುಗ್ಗೆ ಕಾಯಿ ಮಹಿಮೆಗೆ ರಾತ್ರಿ ಪೂರ ನಿದ್ದೆ ಇಲ್ಲ ಕಣ್ಣಿಗೆ. ಯಾಕೆ ಕುಕ್ಕಿ ನೋಡುತ್ತಿ, ಯಾಕೆ ಮ್ಯಾಲೆ ಬೀಳುತ್ತಿ? ಬುರುಡೆ ಕೆಟ್ಟರೆ ಕೆಲಸ ಕೆಡುತ್ತದೆ. ಬೆಚ್ಚಿ ಬೆದರುತಿ ಕಸರುತಿ, ಮನಸ್ಸು ಪಟ್ಟರೆ ಮೈ ಕಣಿಯು ಬಿಡುತ್ತದೆ. ಕೃಷ್ಣ ಕಥೆಯ ಹೇಳು ಬಾರಯ್ಯ. ಬ್ರಹ್ಮಚಾರಿ ಬಿದುರನ ಮಂಚದಲ್ಲಿ ಕೊನೆ ಬರದು ರಾಮಚಂದ್ರನ. ಉಪದೇಶ ಮಾಡಬೇಡವು, ರಾತ್ರಿಯಲ್ಲಿ ಉಪವಾಸ ಕೆಡಬೇಡವು. ಕಾಯಿ ಕಾಯಿ ನುಗ್ಗೆ ಕಾಯಿ ಮಹಿಮೆಗೆ ರಾತ್ರಿ ಮೂಳಲಿದೆ ಇಲ್ಲ ಕಣ್ಣಿಗೆ. ಹೋಗಿ ಬಾ ಮರು ಜನ್ಮದಲ್ಲಿ ಬಾ, ಆಗ ಕೃಷ್ಣ ಕಥೆಯ ಕೇಳುವೆ. ಊಟಕ್ಕಿರದ ಸಂಡಿಗೆ ಕಂಡ ತಾನೆ ಹಸಿವಾದಾಗೇಕೆ ಬೈರಿಗೆ? ಮನಸೊಪ್ಪದ ಸಜ್ಜಿಗೆ ಸಪ್ಪೆ ತಾನೆ ವ್ರತ ಕೆಟ್ಟರೆ ಮೈಲಿಗೆ. ಕಾಯಿ ಕಾಯಿ ನುಗ್ಗೆ ಕಾಯಿ ಮಹಿಮೆಗೆ ಅಯ್ಯೋ ರಾತ್ರಿ ಪೂರ ನಿದ್ದೆ ಇಲ್ಲ ಕಣ್ಣಿಗೆ. ಕಾಯಿ ಕಾಯಿ ನೆಲ್ಲಿಕಾಯಿ ಆಸೆಗೆ ಬಿಟ್ಟು ಬಂದೆ ನಾನು ನನ್ನ ಹಾಸಿಗೆ. ಬೇಡ ಬೇಡ ಕೃಷ್ಣ ಕಥೆ ಬೇಡ ಬೇಡ, ಕೃಷ್ಣ ಕಥೆ ಬೇಡ ಬೇಡ ಅನ್ನ ಬೇಡ.
ಕಾಯಿ ಕಾಯಿ ನುಗ್ಗೆ ಕಾಯಿ ಮಹಿಮೆಗೆ ರಾತ್ರಿ ಪೂರ್ಣ ನಿದ್ದೆ ಇಲ್ಲ ಕಣ್ಣಿಗೆ. ಎಲೆ ನಿನ್ ಹೋಮ್ವರ್ಕ್ ತೋರಿಸು, ಎಲ್ಲ ತಪ್ಪ ತಪ್ಪಾಗಿ ಬರ್ದಿದ್ಯಲ್ಲ, ಕೂತ್ಕೊಂಡು ಸರಿಗೆ ಬರಿ. ಹಾ ನೀನು ಕೂತ್ಕೋ. ನೀನ್ ಬುದ್ಧು ಅಂತ ಕಣ. ಅದೆಲ್ಲ ಏನು ಬೇಡ, ಕಣ್ಣಿಡ್ಸ್ಕೊಂಡು ಕೂತ್ಕೊಳ್ಳಿ. ಇಪ್ಪತ್ತು ಮಧ್ಯಾಹ್ನ ಊಟಕ್ಕೆ ನಿಮ್ಮ ಮನೆಗೆ ಬರಲ್ಲ ಸರ್. ಏಯ್ ಬಾಯಿ ಮುಚ್ಕೊಂಡು ಕುಕ್ಕರ್ ಬಡಿಯೋ. ಏನ್ರಪ್ಪ? ಓ ಅತ್ತೆನಾ, ನೀವು ಮನೆಗೆ ನಡೀರಿ ಅತ್ತೆ, ಇನ್ನು ಸ್ವಲ್ಪ ಹೊತ್ತಲ್ಲಿ ಬರ್ತೀನಿ. ತಗೊಳ್ಳಿ. ಏನತ್ತೆ ಇದು? ಇದರಲ್ಲಿ ನಿಮ್ ಮೊದಲನೇ ಹೆಂಡತಿದು ಒಡವೆ ವಸ್ತ್ರ ಎಲ್ಲ ಇದೆ, ಸರಿಗಿದ್ಯಾ ಅಂತ ನೋಡ್ಕೊಳಪ್ಪ. ಇದನ್ನೆಲ್ಲ ಬೇಕು ಅಂತ ನಾನು ನಿಮ್ಮನ್ನ ಕೇಳದ್ನ. ನೀವು ಕೇಳಲಿಲ್ಲ ಅಂತ ನಾವ್ ಇದನ್ನೆಲ್ಲ ಇಟ್ಕೊಳಕ್ಕಾಗತ್ತಾ? ಇದನ್ನೆಲ್ಲ ಹಾಕೊಂಡು ನನ್ ಎರಡನೇ ಮಗಳು ನಿಮ್ ಮನೆ ಬೆಳಗ್ತಾಳೆ ಅಂತ ಆಸೆ ಇಟ್ಕೊಂಡಿದ್ದೆ, ಆದ್ರೆ ಈ ಕಥೆನೇ ಬೇರೆ ಆಗೋಯ್ತಲ್ಲ. ಅರ್ಥ ಇಲ್ಲದೆ ಮಾತಾಡ್ಬೇಡಿ ಅತ್ತೆ. ಈ ಮದುವೆ ಹೆಂಗಾಯ್ತು ಗೊತ್ತಾ ನಿಮ್ಗೆ? ಹಾಗಾದ್ರೆ ಏನಂತೆ, ಈಗ ಅದ್ರ ಬಗ್ಗೆ ಮಾತಾಡಿ ಏನೂ ಪ್ರಯೋಜನ ಇಲ್ಲ. ನೋಡಿಯಪ್ಪ, ನಾನು ಯಾವಾಗ್ಲಾದ್ರೂ ನನ್ ಮೊಮ್ಮಗ ನೋಡ್ಬೇಕು ಅಂತ ನಿಮ್ ಮನೆ ಬಾಗ್ಲಿಕ್ ಬಂದ್ರೆ ದೂರದವರು ಅಂತ ಮಾತ್ರ ತಳ್ಳಿಬಿಡ್ಬೇಡಿ. ಸುಮ್ನೆ ಆಗಲ್ಲ, ಮಾತಾಡ್ಬೇಡಿ ಅತ್ತೆ. ಈ ಒಡವೆಗಳನ್ನೆಲ್ಲ ತಗೊಂಡೋಗಿ ಶಾಂತಿ ಮದುವೆಗೆ ಉಪಯೋಗಿಸ್ಕೊಳ್ಳಿ. ಬೇಡಿ, ಈ ಒಡವಸ್ತ್ರ ಏನು ನನಗ್ ಬೇಡಿ, ನನ್ ಮೊಮ್ಮಗನ್ ಮಾತ್ರ ನನಗ್ ಕೊಟ್ಬಿಡಿ, ನಾನು ಅವನ್ ಚೆನ್ನಾಗಿ ನೋಡ್ಕೊತೀನಿ. ಹೊಟ್ಟೆ ಕಿಚ್ಚಿಗೆ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಮದುವೆ ಆದ ಹೊಸ್ತರಲ್ಲಿ ಎಲ್ಲ ಮಗುನ ಚೆನ್ನಾಗಿ ನೋಡ್ಕೋತಾರಪ್ಪ, ಆದ್ರೆ ನಾಳೆ ಅವಳ ಹೊಟ್ಟೆಲಿ ಒಂದ್ ಮಗು ಆದ್ರೆ ಈ ಮಗುನ ಹೇಗ್ ನೋಡ್ಕೋತಾಳೆ ಅಂತ ಸ್ವಲ್ಪ ಯೋಚನೆ ಮಾಡಿದೀರಾ? ಆ ತರ ಎಲ್ಲ ಏನು ಆಗೋದಿಲ್ಲ, ನೀವು ಹೊರಡಿ. ಒಡವೆಗಳೆಲ್ಲ ಸರಿಗಿದ್ಯಾ ಅಂತ ನೋಡ್ಕೊಳಪ್ಪ. ಏನ್ ಸರಳಕ್ಕ, ಏನಂತ ನಿನ್ ಗಂಡ ಈಗ್ಲೂ ಹಾಗೆ ತೊಂದ್ರೆ ಕೊಡ್ತಾನ? ಈಗಿಲ್ಲ, ಪಂಡಿತನ್ ಮನೆಗೆ ಹೋಗ್ ಬಂದಾಗಿಂದ ದೆಬ್ಬಗಿದ್ದಾರೆ. ಇಲ್ದಿದ್ರೆ ಆ ಅಪ್ಪನ್ ಕಾಟ ತಡಿಯೋರ್ ಯಾರೇ? ನಿನ್ ಕಾಟ ನನಗ ಉಪವಾಸ. ಹೊಸ ಮದ್ವೆ ಗಂಡಿಗೆ ಎಂತದೇ ಉಪವಾಸ? ಅದೇನು ಗಂಡಸರ್ ವ್ರತ ಅಂತೆ, ಮೂರ್ ತಿಂಗಳು ನನ್ನ ಮುಟ್ಕೋಬೇಡ ಅಂದ್ಬಿಟ್ರು. ಓ, ಅದಕ್ಕೆ ನೀನ್ ದಿನ ರಾತ್ರಿ ಹೊತ್ತು ತಣ್ಣೀರ್ ಸ್ನಾನ ಮಾಡೋದು? ಅಯ್ಯೋ ಪರಿಮಳಕ್ಕ, ಏನಪ್ಪ ಪರಿಮಳಕ್ಕಂಗೆ? ಈ ಪೆಟ್ಗೆನ ಮೇಷ್ಟ್ರು ನಿಮಗ್ ಕೊಟ್ಬಿಟ್ ಬಾ ಅಂತ ಹೇಳಿದ್ರು. ಏನಿದೆ ಅದ್ರಲ್ಲಿ? ಒಡವೆ ವಸ್ತ್ರ ಇದೆ. ಯಾರೇ ಅಲ್ಲಿ ನಿಂತ್ಕೊಂಡಿರೋದು? ಶಾರದಮ್ಮ, ಸರಸಮ್ಮ, ವಿಮಲಮ್ಮ, ಪುಟ್ಟಮ್ಮ, ಮಾದಕ್ಕ ಬಂದ್ರೆ ನಮ್ಮ ಯಜಮಾನ್ರು ನನ್ ಮೈ ಮೇಲೆ ಎಷ್ಟು ಒಡವೆ ಹಾಕಿದ್ದಾರೆ ಅಂತ ನೋಡ್ ಬಂದ್ರೆ. ಇದೇನೆ ಪರಿಮಳ, ಇಷ್ಟೊಂದ್ ಚಿನ್ನ ಹಿಡ್ಕೊಂಡಿದ್ಯಾ, ಚೆನ್ನಾಗಿದೆ. ನಿಜವಾಗ್ಲು ನಿನ್ ಗಂಡ ಹಾಕ್ಸಿದ್ದ, ನಿಮ್ ಅಪ್ಪ ಹಾಕ್ಸಿದ್ದ? ಅಪ್ಪ ಅಂತೆ ಅಪ್ಪ, ಮೂರ್ ಸಾವಿರ ಚಿನ್ನ ಇಟ್ಕೊಂಡು 300,000 ಮಾತಾಡ್ತಾನೆ. ಈ ಕಾಸಿನ್ ಸರ ನೋಡಿದ್ರ ಶಾರದಮ್ಮ, ಇದು ಒಂದಕ್ಕೆ ಸಾಲಲ್ಲ, ನಮ್ ಅಪ್ಪನ ಆಸ್ತಿ. ಇದು ನಮ್ಮ ಅಕ್ಕನ್ ಒಡವೆ, ನಮ್ಮ ಯಜಮಾನ್ರು ಆಸೆಯಿಂದ ಹಾಕಿದ್ದಾರೆ. ಒಂಟೆ ತರ ಇಲ್ಲಿಂದಾನೆ ಆಚೆಗ್ ತಲೆ ಬಿಡ್ತಿದ್ಯಲ್ಲೇ, ಅಲ್ಲೇ ಹೋಗ್ ನೋಡು, ನಿನ್ ಮಗಳ ಸಿಂಗಾರನ. ಏ, ನನ್ಗೇನ್ ಮಾನ ಮರ್ಯಾದೆ ಇಲ್ವಾ? ನಿಮ್ಮನ್ನ 3,000 ಚೇರ್ಮನ್ ಅಂತಾಳೆ ಬೀದಿಲಿ ನಿಂತ್ಕೊಂಡು, ಅವಳೇನ್ರಿ ನಾನ್ ನೋಡುದು? ಲೇ ದಡ್ಡಿ, ನಾನು ನೀನ್ ಅವಳ ನೋಡ್ಲಿ ಅಂತಾನೆ ಸಿಂಗಾರ ಮಾಡ್ಕೊಂಬಂದು ಇಲ್ಲಿ ಡಂಗೂರ ಹೊಡಿತಿದ್ದಾಳೆ. ಇನ್ ನೀನ್ ಹೋಗ್ ನೋಡ್ಲಿಲ್ಲ ಅಂದ್ರೆ ಅವಳ ಈ ಜಾಗ ಬಿಟ್ಟು ಕಾದ್ಲಲ್ಲ. ಹೋಗ್ ಹೋಗಿ ನೋಡ್ಕೊಂಬ. ಹ್ಮ್ ಲೇ ಪರಿಮಳ, ಎಲ್ಲದಕ್ಕೂ ಕೇಳ್ಕೊಂಬಂದಿರ್ಬೇಕು, ಚೆನ್ನಾಗಿದೆ. ಬರ್ತೀನಿ. ಏ ಪರಿಮಳ, ಮನೆಗೆ ಹೋದ್ಕೂಡ್ಲೆ ದೃಷ್ಟಿ ತೆಗೆಸ್ಕೋ, ಕಮಲಕ್ಕನ್ ಕೇಳೋ ಸರಳನ್ ಕೇಳೋ, ನನ್ ದೃಷ್ಟಿನೇ ತೆಗೆಲ್ಬಿಡುತ್ತೆ. ನೋಡಿದ್ಯಾ ನನ್ನ ಗಂಡ ಹೇಗೆ ಅಂತ? ನೀನು ಮಾಡ್ತಾ ಇದ್ಯಾ 30 ವರ್ಷದಿಂದ ನಿನ್ನ ಗಂಡನ ಜೊತೆ ಸಂಸಾರನ. ನನ್ ಗಂಡನ್ ನೋಡು, 3 ವಾರದಲ್ಲಿ ನನ್ನ ಚಿನ್ನದಿಂದ ಮುಚ್ಚಿಬಿಟ್ರು. ಹೇಗೋ, ನೀನ್ ಚೆನ್ನಾಗಿದ್ರೆ ಸಾಕಮ್ಮ, ಹೆತ್ತೊಟ್ಟೆ ತಣ್ಣಿಗಿರುತ್ತೆ. ಮಗಳಿಗಿಂತಲೂ ಊಟನೇ ಮುಖ್ಯನಾ? ಏ ಊರ್ಸುಬ್ಬಿ, ಸಾಕ್ ಹೋಗೆ ನಿನ್ ದೊಂಬರಾಟ,
ಹಾಗೆ ಹೋಗ್ತಾ ಇನ್ನೂ ನಾಲ್ಕು ಮನೆ ಮುಂದೆ ಕುಣಿದು ಬಿಟ್ಟು ಹೋಗು. ಹೋಗ್ದೆ ಇಲ್ಲೇ ಇದ್ಬಿಡ್ತೀನ? ನನಗೂ ಮನೆ ಮಠ ಗಂಡ ಮಗು ಎಲ್ಲ ಇದೆ. ಸಾರಾಯಿ ಅಂಗಡಿಗೆ ಹೋಗ್ತೀರಲ್ಲ, ಹಾಗೆ ನಮ್ಮನೆ ಮುಂದೆ ತಲೆ ಹಾಕ್ಬಿಟ್ ನೋಡಿ, ನಮ್ಮನೆ ಅಂದ ಚಂದ ಹೇಗಿದೆ ಅಂತ. ಆಮೇಲೆ ಬಂದು ನಿಮ್ಮನೆ ನೋಡ್ಕೊಳ್ಳಿ. ಹೋಗಿ ಚೆನ್ನಾಗಿ ಒಂದಿಷ್ಟು ಮೆಣಸಿನ ಸಾರು ಮಾಡಿಡು, ನಿಮ್ ಯಜಮಾನಿಗೆ ರಾತ್ರಿ ಚಳಿ ಜ್ವರ ಬರಬಹುದು. ಹೋಗು ನೋಡು ಬರೀ ನೋಡು ಹೆಂಗ್ ತಿರುಗ್ತಿದ್ದೆ. ಹಾ ನೋಡು ನೋಡು. ಮಗುನ್ ಕೊಡೆ. ಏನ ಗುಡ್ಡೆ ಕಂಡ್ಬಿಡ್ತಿದ್ಯಾ, ಮಗುನ್ ಕೊಡೆ. ಅಕ್ಕ ಅದು ಅವ್ರ ಮಗುನ ಅವ್ರು ಕರ್ಕೊಂಡಿದ್ರೆ ನಿನ್ಗೇನು? ಬಾಯ್ ಮುಚ್ಚ. ನನಗೂ ನನ್ ಗಂಡನ್ಗೂ ಸಾವಿರ ಇರುತ್ತೆ, ಹಾಗಂತ ಮಗುನ್ ಕರ್ಕೊಂಡ್ಬಂದು ಇಟ್ಕೊಂಡ್ಬಿಡದ? ಯಾವಾಗ್ಲೂ ಸೇರ್ಸಕ್ ನೋಡ್ರಿ, ವರ್ಧಾಕಕ್ ನೋಡ್ಬೇಡಿ. ನಮ್ಮ ಯಜಮಾನ್ರು ಬರೋವರೆಗೂ ಮಗು ನಾನೇ ಇಟ್ಕೊಂಡಿರ್ತೀನಿ. ಅವ್ರು ಬರೋಕ್ ಮುಂಚೆ ನೀನ್ ಬಂದ್ ಎತ್ಕೊಂಡು ಹೋಗು. ಅವ್ರು ಬಂದ್ ಕೇಳಿದ್ರೆ ಮಗು ನಿನ್ ಹತ್ರನೇ ಇತ್ತು ಅಂತ ಹೇಳ್ಬೇಕು. ನಾನ್ ಬಂದ್ ಎತ್ಕೊಂಡು ಹೋದ ವಿಷಯ ಹೇಳಿದ್ರೆ ಬಂಡವಾಳ ಎಲ್ಲ ತೆಗೆದು ಬಿಡ್ತೀನಿ. ಯಾಕೋ ಮಗ್ನ ಹೇಳ್ತಿದ್ಯಾ, ಅಳ್ಬಾರ್ದು ಅಳ್ಕೋದು. ನಾನಿರುವಾಗ ನೀ ಕಂಡ ಮನೆ ಯಾಕೋ, ನಾನೇ ನಿನ್ ನೋಡ್ಕೊಳ್ಳಲ್ಲ ಅಂತಾನೆ ಹೇಳಿದೆ. ಚಿಕ್ಕಮಗ ನಿಮ್ಮಪ್ಪ ಒಬ್ಬ ಸಿಡುಕು ಮುಟ್ಟಿಯವನು, ಏನಾದ್ರು ಅಂದ್ರೆ ಗುರ್ರ ಅಂತಾನೆ. ರಾಘವ ರಾಘವ, ಯಾಕೆಲ್ಲರೂ ಓಡೋಗ್ತಾ ಇದ್ದೀರಾ? ಎಷ್ಟು ಮಗನ್ ಏನ ಆಗೈತಂತೆ? ಹೌದಾ? ಬೆಳಗ್ಗೆ ಎಲ್ಲ ಮಗು ಚೆನ್ನಾಗೈತಲ್ಲ, ಏನೇ ಮಾಡ್ದೆ ನನ್ನ ಮಗನಿಗೆ? ರಂಗಮ್ಮನ ಮನೆಯಿಂದ ಮಗು ತಗೊಂಬಂತ ಯಾರು ಹೇಳಿದ್ ನಿನಗೆ? ನಾನು ಗೊತ್ತ ಕಡೆ ಏನೋ ಮಾಡ್ಬಿಟ್ಟಿದೆ ನನ್ನ ಮಗನಿಗೆ. ರೀ ಮೇಷ್ಟ್ರೆ, ನಿಮ್ ಜಗಳನ ಆಮೆ ಹಾಕಿ ಇಟ್ಕೊಳ್ರಿ, ಮಗು ಯಾಕೆ ಹೀಗಾಯ್ತು ಅಂತ ಮೊದಲು ಅದನ್ನ ಹೇಳ್ರಿ. ನನಗೇನು ಗೊತ್ತಿಲ್ಲ ಪಂಡಿತ್ರೆ, ನಾನು ಸ್ಕೂಲ್ನಲ್ಲಿದ್ದೆ, ಇವರೆಲ್ಲ ಓಡ್ ಬರೋದನ್ನ ನೋಡಿ ನಾನು ಓಡ್ ಬಂದೆ. ಮಗುಗೆ ಏನಾದ್ರು ಆಳು ಮುಳ್ಳು ತಿನ್ಸಿದ್ದೇನೆ ತಾಯೆ. ಅಯ್ಯೋ ಮಗು ಮುಖ ಕಪ್ಪಾಗ್ತಿದೆ, ಬೇಗ ನೋಡಿ ಪಂಡಿತ್ರೆ. ಹೆದರಿಬೇಡಿ ಸರ್, ಏನೂ ಆಗಲ್ಲ. ಇಲ್ಲ ಟೀಚರ್, ಇವಳ ವಿಷಯ ನಿಮ್ಗೇನು ಗೊತ್ತಿಲ್ಲ. ಪಂಚಾಯತಿಯಲ್ಲಿ ನನ್ನ ಮಗುನ ದಾಟಿ ಒಂದು ದೊಡ್ಡ ಸುಳ್ಳ ಸತ್ಯ ಅಂತ ಸಾಧಿಸ್ಬಿಟ್ಟು ನನಗೆ ಅವತ್ತೇ ಗೊತ್ತಿತ್ತು ಇವಳಿಂದ ನನ್ನ ಮಗುಗೇನು ಅಪಾಯ ಇದೆ ಅಂತ. ಇವತ್ತು ಅದನ್ನ ನಿಜ ಮಾಡಿಬಿಟ್ಲು. ಮೇಷ್ಟ್ರೇ, ನೀವು ಹೇಳ್ತಾ ಇರೋದು ನಿಜನಾ? ನನ್ನ ಮಗು ಸಾಯ್ತಾ ಇದೆ. ಸಾಯೋ ಮಗು ಮೇಲೆ ಯಾರಾದರೂ ಹಣೆ ಇಟ್ಟು ಸುಳ್ಳು ಹೇಳ್ತಾರೆ ಪಂಡಿತ್ರೆ, ನನ್ನ ಮಗು ಮೇಲೆ ಹಣೆ. ನಾನು ಯಾವತ್ತೂ ಇವಳು ಕೆಟ್ಟದ್ದು ಮಾಡ್ದವನಲ್ಲ, ಮೋಸ ಮಾಡ್ದವನು ಅಲ್ಲ. ನಾನು ಇವಳಿಗೆ ಒಳ್ಳೇದು ಮಾಡಿದ್ದಕ್ಕೆ ನನ್ನ ಮಗುನೇ ಬಲಿ ತಗೊಂಬಿಟ್ಲು ರಾಕ್ಷಸಿ. ಪರಿಮಳ, ಒಂದ್ ಕೊಲೆ ಮಾಡ್ಬೋದಿತ್ತೆ, ಆದ್ರೆ ಮಗುನ್ ದಟ್ಟಿ ಸುಳ್ಳು ಹೇಳ್ಬಾರ್ದಿತ್ತು. ಯಾವ ಹೆಂಗಸ್ಕೋ ಇಂತ ಕಲ್ ಮನ್ಸ್ ಕೊಡ್ಬಿಡಪ್ಪ ದೇವ್ರಿ. ಏನಮ್ಮ ನಿನ್ ಹುಡುಗಾಡ್ದಿಂದ ಒಂದ್ ಮಗು ಪ್ರಾಣನೇ ತೆಗಿತಿದ್ಯಲ್ಲ ದೇವ್ರೆ. ನಾನ್ ಮಗುನ್ ದಟ್ಟಿ ಸುಳ್ಳು ಹೇಳಿದ್ ನಿಜ, ಆ ಕೋಪ ನಮ್ಮ ಮಗು ಮೇಲೆ ತೀರಿಸ್ಕೋಬೇಡ ತಂದೆ. ಪಾಪಿ ಮುಂಡೆ, ಮಗು ಮೇಲೆ ಸತ್ಯ ಮಾಡ್ತೇನೆ. ಯಾಕೆ ಹಿಂಗ್ ಮಾಡ್ದೆ? ಯಾಕೆ ಹಿಂಗ್ ಮಾಡ್ದೆ? ಯಾಕೆ ಹಿಂಗ್ ಮಾಡ್ದೆ? ಮಗು ಈ ಸ್ಥಿತಿ ಇರಬೇಕಾದ್ರೆ ಕುರುಕ್ಷೇತ್ರ ನಡೆಸಿರಲ್ರಿ. ಪಂಡಿತ್ರೆ ಪಂಡಿತ್ರೆ, ಪರಿಮಳ ಮಗುನ ಆಡೋ ಕೆಳಗಡೆ ಬಿಟ್ಟಿದ್ದಾಗ ಮಗು ಕೈಗೆ ಸಿಕ್ಕಿದ್ದೇನಾದ್ರೂ ನೊಂಗಿರ್ಬೋದು. ಸ್ವಲ್ಪ ಗಂಟೆ ಹತ್ರ ನೋಡಿ ಪಂಡಿತ್ರೆ. ದ್ಯಾವರು ದೊಡ್ಡವನು ಕಣಪ್ಪ, ಇದ್ರ ಆಯಸ್ಸು ಗಟ್ಟಿಯಾಗಿದೆ. ಒಳ್ಳೇದಾಯ್ತು ಅಮ್ಮ, ಇನ್ಮೇಲೆ ಮಗುನ ಜೋಪಾನಾಗಿ ನೋಡ್ಕೋಬೇಕು. ಗೊತ್ತಾಯ್ತಾ? ತಗೋ ಬಾರೋ. ನಾನು ಅನ್ಕೊಂಡಿದ್ದೆ ನಿಜ ಆಯ್ತು, ಇವಳು ಹುಡುಗಾಡ್ತಿಂದ ಮಗು ಕಾಸು ನುಂಗ್ತು. ಹೌದೌದು, ನಾವ್ ಕಾಣೋ ಅವಳು ಹುಡುಗಾಟನ. ಊರ್ ಪಂಚಾಯತಿಗೆ ಕೆಟ್ಟ ಹೆಸರು ತಂದ್ಬಿಟ್ಲು. ಚೇರ್ಮನ್ ಮಗಳು ಅಂತ ಹೇಳಿದ್ದೆಲ್ಲ ನಂಬಿದ್ದು ನಮ್ ತಪ್ಪಾಯ್ತು. ಸಾಕ್ ಮಾಡ್ತಿರೇನಯ್ಯ ನಿಮ್ ಮಾತು. ನೋಡಮ್ಮ,
ನೀವು ಅವತ್ತು ಪಂಚಾಯತಿಯಲ್ಲಿ ನನ್ನ ಕಾಲಿಡಿದ್ರಿ ಅಂತ ನಾನು ಇವಳು ಕುತ್ತಿಗೆ ತಾಲಿ ಕಟ್ತೆ. ಆದ್ರೆ ಇವತ್ತು ಅವಳೆ ನನ್ನ ಮಗುಗೆ ಸಾವ ಕಾಡ್ತಾ ಇದ್ದಾಳೆ. ಇನ್ಮೇಲೆ ಇವಳ ಜೊತೆ ನಾನು ಸಂಸಾರ ಮಾಡಕ್ಕಾಗಲ್ಲ. ನಿಮಗ್ ಮನಸಾಕ್ಷಿ ಅಂತ ಇರೋದಾದ್ರೆ ನಿಮ್ ಮಗಳನ್ನ ನಿಮ್ ಮನೆಯಲ್ಲೇ ಇಟ್ಕೊಳ್ಳಿ. ಚಿಕ್ಕ ತಪ್ಪುಗೋಸ್ಕರ ಅವಳಿಗೆ ಇಷ್ಟು ದೊಡ್ಡ ಶಿಕ್ಷೆ ಕೊಡಬೇಡಿ ಸರ್, ಪ್ಲೀಸ್. ಎಲ್ಲಾರು ಸ್ಲೇಟ್ ತಂದಿದ್ದೀರಾ? ಸರಿ 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 ಸರಿ, ಕೂತ್ಕೊಳ್ಳಿ. ನಿಮ್ಮಲ್ಲಿ ಏನು ಓದೋಕೆ ಗೊತ್ತಿಲ್ಲದೆ ಇರೋರು ಯಾರು, ಸ್ವಲ್ಪ ಗೊತ್ತಿರೋರು ಯಾರು, ಪೂರ್ತಿ ಗೊತ್ತಿರೋರು ಯಾರು ಅಂತ ನನಗ್ ಗೊತ್ತಾದ್ರೆ ನಾನು ಅವ್ರಿಗೆ ತಕ್ಕ ಪಾಠ ಮಾಡಬಹುದು. ಎಲ್ಲಿ ನಿಮ್ಮಲ್ಲಿ ಏನು ಗೊತ್ತಿಲ್ಲದಿರೋರು ಎಷ್ಟು ಜನ ಇದ್ದೀರಾ, ಕೈ ಎತ್ತಿ ನೋಡೋಣ. ಇಳಿಸ್ರಿ ಕೈ ಕೆಳಗೆ. ನಂಗೇನು ಬರೋದಿಲ್ಲ ಪಂಡಿತ್ರೆ. ನನಗೇನು ಮಹಾ ಎಲ್ಲ ಗೊತ್ತಾ? ಅಲ್ರಿ, ಹೋಗಿ ಹೋಗಿ ಹೆಂಗಸರ ಹತ್ರ ನಮ್ಗೇನು ಗೊತ್ತಿಲ್ಲ ಅಂತ ಯಾಕ್ರಿ ಹೇಳ್ಕೋಬೇಕು ರೀ? ಇಳಿಸ್ರಿ ಇಳಿಸ್ರಿ ಕೈನ ಕೆಳಗೆ. ಕೈ ಎತ್ತಿರೋರೆಲ್ಲ ಎದ್ದು ಈ ಕಡೆ ಬಂದು ಸಾಲಾಗಿ ನಿಂತ್ಕೊಳ್ಳಿ. ಯಾಕೆ ಟೀಚರ್? ಏನು ಗೊತ್ತಿಲ್ದಿರೋ ನಿಮ್ಮಂತ ಮುಟ್ಟಾಡ್ರನ್ ಕಟ್ಕೊಂಡು ರಾತ್ರಿ ಎಲ್ಲ ತಲೆ ಚಚ್ಕೊಳ್ಳೋದ್ರ ಬದಲು ನಿಮ್ಮನ್ನೆಲ್ಲ ಮನೆ ಕಳಿಸ್ಬಿಟ್ಟು ನಮಗ್ ಮಾತ್ರ ಪಾಠ ಹೇಳ್ತೀರಿ ಅಲ್ವಾ ಟೀಚರ್? ನೋ 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 ನೋ, ಅವರಿಗೆ ಮೊದ್ಲು ಪಾಠ ಹೇಳ್ಕೊಡೋದು. ಬನ್ನಿ ಸಾಲಾಗಿ ನಿಂತ್ಕೊಳ್ಳಿ, ನಾನು ಆ ಬರೆಯೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಆಮೇಲೆ ನಿಮ್ ನಿಮ್ ಸ್ಲೇಟ್ ನಲ್ಲಿ ನೀವು 10 ಸಾರಿ ಅದನ್ನ ಬರಿಬೇಕು. ಹ್ಮ್, ಅರ್ಥ ಆಯ್ತಾ? ಈಗ ಒಬ್ಬೊಬ್ಬರಾಗಿ ಬಂದು ನನ್ನ ಹತ್ರ ನಿಂತ್ಕೊಳ್ಳಿ. ಅರೆ ರೀ, ನಿಮ್ದು ಬಿದ್ದೋಯ್ತು. ಪರವಾಗಿಲ್ಲ ಬಿಡಿ, ಚಾ ಪ್ಲೀಸ್. ಆ ಕಡೆ ರೀ ಪಂಡಿತರೆ, ಅನ್ಯಾಯವ ನನ್ನ ಹೊಟ್ಟೆ ಮೇಲೆ ಹೊಡೆದ್ರಲ್ರಿ, ನಾನು ಆಗ್ಲೇ ಕೈ ಎತ್ತಿದ್ದಿದ್ರೆ ಅಸ್ಪರ್ಶ ಸುಖನಾರು ಸಿಕ್ತಿತ್ತು. ಸಿಕ್ತಿ ಸುಖ ಮಣ್ಣು ಹಾಕದ್ರಲ್ರಿ. ಈಗ ತಾನೇ ಏನು ಮಹಾ ಮುಳುಗೋದ್ದು, ಹೋಗಿ ಕ್ಯೂ ನಲ್ಲಿ ನಿಂತು ಬಿಡೋಣ. ಟೀಚರ್ ಕೇಳಿದ್ರೆ ಏನಂತೀರಿ ಹೇಳೋದು? ನಮ್ಗೆ ಯಾವ್ದೋ ಜ್ಞಾನದಲ್ಲಿ ಕೈ ಇರೋದೇ ಮರ್ತೋಗಿತ್ತು, ಏನ್ ಮಾಡಕ್ಕದು, ವಯಸ್ಸಾದವ್ರಿಗೆ ಅರಳು ಮರಳು ತಿರುತ್ತಲ್ಲ ಅಂತ ಹೇಳೋದು. ಬನ್ನಿ ಬನ್ನಿ. ಟೀಚರು, ನಿಮ್ಮ ಹೆಸರು ಮೈಸೂರು ಸಿಲ್ಕ? ಮೈಸೂರು ಸಿಲ್ಕು ಮೈಸೂರು ಪಾಕು ಅದೆಲ್ಲ ಯಾಕೀಗ, ಸುಮ್ನೆ ಬರೀರಿ. ಮತ್ತೆ ಇಟ್ಕೊಳ್ಳಿ ಮತ್ತೆ ಕೈ. ಯಾಕೆ? ಅಯ್ಯೋ, ನೀವ್ ಕೈ ಇಟ್ಕೊಂಡು ಬರ್ಸಿ ಟೀಚರ್. ಒಂದ್ಸಲ ಬೋರ್ಡ್ ಮೇಲೆ ಬರ್ದಾಯ್ತಲ್ಲ, ಅದನ್ನ ನೋಡಿ ತಿದ್ದಿ. ಇಲ್ಲ ಟೀಚರ್, ನಾನೇ ಬರೆಯೋಕ್ ಹೋದ್ರೆ ಎರ್ರ ಬಿರ್ರಿ ಎರ್ರ ಬಿರ್ರಿ ಆಗೋಗುತ್ತೆ ಟೀಚರ್. ನೀವೇ ಕೈ ಹಿಡ್ಕೊಂಡ್ ಬರ್ತೀವಿ ಟೀಚರ್. ಹೇಳಿ. ಅಯ್ಯೋ ಅಯ್ಯೋ ಅಯ್ಯೋ, ಪಾಪಿಸ್ತು ನನ್ ಮಗನೆ, ಹೋಗ್ತೀಯ? ಮಗು ಹತ್ರ ಕಾಸು ಇಟ್ಕೊಂಡು ಆಟ ಆಡ್ಬೇಡ ಅಂತ ಎಷ್ಟು ಸಲ ಹೇಳಿದ್ದೀನಿ ನಿನ್ಗೆ? ಅವತ್ ಈ ಆಟ ಆಡಿದ ತಾನೇ ಮಗು ಕಾಸು ನುಗ್ಗಿತು. ಅಷ್ಟು ಹೊಡೆದಿದ್ದೀನಿ ನಿನ್ಗೆ, ಇನ್ನೊಂದ್ ಬುದ್ಧಿ ಬರ್ಲಿಲ್ವಾ? ಇನ್ನೊಂದ್ ಸಲ ಕಾಸು ಮುಟ್ಟೋಡು, ನಿನ್ ಕೈ ಮೇಲೆ ಬರೆ ಹಾಕ್ಬಿಡ್ತೀನಿ. ಮಗುನ್ ತಗೊಂಬ ಇಲ್ಲಿ ಬರ, ಇನ್ಮೇಲೆ ನೀನ್ ನನ್ ಮಗುನ್ ನೋಡ್ಕೊಳ್ಳೋದ್ ಬೇಡ. ತಗೊಂಡಿನ್ ಸಂಬಳ. ನನ್ ತಪ್ಪೋಗೈತು ಮಿಸ್ಟ್ರೆ,
ಇನ್ಯಾವತ್ತೂ ಹೀಗಾಗೋದಕ್ ಬಿಡೋದಿಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಮಗು ಕಾಸು ನುಂಗಿದಕ್ಕೂ ನನಗ್ ಚಿಂತೆ ಇಲ್ಲ. ಆದ್ರೆ ನೀನ್ ಮಾಡಿದ ತಪ್ಪನ ಪರಿಮಳ ಮೇಲೆ ಹಾಕಿ ಬಾಯಿ ಮುಚ್ಕೊಂಡಿದ್ಯಲ್ಲ, ಅದೇ ತಪ್ಪು. ಮೇಶ್ರೇ, ಇನ್ ನೀವ್ ಆಕೆಗೆ ಊಟ ಬಡಿಸ್ಬಹುದು. ಅಯ್ಯಯ್ಯೋ, ಇದೇನಿದು? ಅವತ್ತು ಮಗು ಕಾಸು ನುಂಗ್ದಾಗ ದೇವ್ರ ಹತ್ರ ಬೇಡ್ಕೊಂಡಿದ್ಲಂತೆ, ಮಗು ಬದುಕ್ ಬಿಟ್ರೆ ನೆಲದ ಮೇಲೆ ಊಟ ಮಾಡ್ತೀನಿ ಅಂತ. ಇಂಥ ವ್ರತಗಳೆಲ್ಲ ಇದೆಯಾ? ಇಷ್ಟೇ ಇರೋದು? ಈ ಸಾಲ ಕೂತ್ಕೊಂಡವ್ರಿಗೆ ಯಾರಿಗೂ ಊಟ ಇಲ್ಲ. ನಿಮ್ ನಿಮ್ ಮನೆಗೆ ಹೋಗ್ತೀನಿ. ಒಂದ್ಸಲ ಹೇಳಿದ್ರೆ ಅರ್ಥವಾಗಲ್ವಾ? ಇಲ್ಲ ಅಂದ್ರೆ ಯಾಗೋಯ್ತು ಅಂತ ಅರ್ಥ. ಮೇಷ್ ಹತ್ರ ಹೇಳ್ತೀನಿ. ಯಾವ ದೊಡ್ಡ ಮೇಷ ಹೋಗಲೇ? ಏನದು ಹುಡುಗರ ಜೊತೆ ಗಲಾಟೆ? ಸರ್, ಗಲಾಟೆ ಏನಿಲ್ಲ ಸರ್. ಹುಡುಗರು ಊಟ ಸರಿಯಾಗಿಲ್ಲ ಅಂತಿದ್ರು. ಇಲ್ಲ ಸರ್, ಇವ್ನು ಸುಳ್ಳು ಹೇಳ್ತಾ ಇದ್ದಾನೆ. 20 ಹುಡುಗರಿಗೆ ಊಟ ಸಾಲಿಲ್ಲ, ಕೇಳಿದ್ರೆ ಆಗೋಯ್ತು ಅಂತ ಹೇಳ್ತಾನೆ. ಯಾಕೋ 20 ಹುಡುಗರಿಗೆ ಊಟ ಕಡಿಮೆ ಬಂತು? ಮೊದಲು ಬಂದು ಕೂತಿರೋರು ಸ್ವಲ್ಪ ಜಾಸ್ತಿ ಜಾಸ್ತಿ ತಿಂತಾರ ಸರ್. ಇಲ್ಲ ಸರ್, ಯಾರು ಶರ್ಟ್ ಹಾಕೋ ಜಾಗದಲ್ಲಿ ಒಂದೇ ಶರ್ಟ್ ಹಾಕೋದು ಹಂಗೂ ಅನ್ನ ಸಲ್ಲಲ್ಲ ಅಂತಾನೆ. ಒಂದು ತಿಂಗಳು ಅಂತ ಈಗ ಮಾಡಕಲ್ಲ ಸರ್, ಕೇಳಿದ್ರೆ ಹೊಡಿಯಕ್ಕೆ ಬರ್ತಾನೆ. ಈಗೇನಂತೀಯೋ? ಲೇ ಹನುಮಂತು, ಊಟ ತರೋದಷ್ಟೇ ನಮ್ ಕೆಲ್ಸ, ಆಗೋಗಿದ್ದಕ್ಕೆಲ್ಲ ಉತ್ತರ ಹೇಳೋ ಕೆಲ್ಸ ನಮ್ದಲ್ಲ. ಹತ್ತೋವೇನೋ ಸರ್, ಇಲ್ಲಿ ಬನ್ನಿ ಸರ್. ಯಾಕಿಷ್ಟು ಲೇಟು? ಊಟ ಕೊಡೋ ಜಾಗದಲ್ಲಿ ಸ್ವಲ್ಪ ಲೇಟ್ ಆಯ್ತು, ಹಂಗೆ ಮಕ್ಕಳು ಕುಡಿಯಕ್ ನೀರ್ ತಗೊಂಡೋಗೋಣ ಅಂತ ಬಂದೆ. ಊಟ ತಗೊಂಬತ್ತೀರಾ, ಹಂಗೆ ನೀರ್ ತಗೊಂಬರಕ್ಕಾಗಲ್ವಾ? ದಿನ ಇದೇ ಗೋಳಾಗೋಯ್ತು. ಏ ರುದ್ರ, ವ್ಯಾನ್ ಅಲ್ಲಿ ಕ್ಯಾನ್ ಇದೆ, ನೀರ್ ತುಂಬು. ಗುಬ್ಬಣ್ಣ, ಒಂದು ಸ್ಪೆಷಾಲಿಟಿ ಹಾಕೋ. ಆಯ್ತಣ, ನಿಂತ್ಕೊಳ ಅಲ್ಲಿ. ಏನದು? ಖಾಲಿ ಕ್ಯಾನ್ ಸರ್. ಕೆಳಗಿಳ್ಸು, ಕೆಳಗಿಳ್ಸು, ಏನಿದೆ ನೋಡ್ತೀನಿ. ಮಕ್ಕಳು ಊಟ? ಹಾಲು? ಏನ್ ರಾವ್, ನೀರ್ ಕೂಡ ನೆಪ್ತಲೆ ಮಕ್ಕಳು ಅನ್ನನೆಲ್ಲ ಮಾರ್ಕೋತಿರಲ್ ರಾವ್. ಥೂ, ಗೌರ್ಮೆಂಟ್ ಫ್ರೀ ಆಗಿ ಕೊಟ್ರು, ನೀವು ಫ್ರೀ ಆಗಿ ಕೊಡಲ್ವಲ್ರ? ಮಕ್ಕಳು ಸ್ಕೂಲಲ್ಲಿ ಹಸ್ಕೊಂಡಿದ್ದಾರೆ, ಇದನ್ನೆಲ್ಲ ಅಲ್ಲಿಗೆ ಸಾಕ್ಸಿ. ಏ ಮೇಷ್ಟ್ರು, ನಮಗೆ ಆರ್ಡರ್ ಮಾಡೋ ಕೆಲಸ ನೀನು ಮಾಡಬೇಡ. ನಿನಗೆ ಗೌರ್ಮೆಂಟ್ ಯಾವ್ದಕ್ಕೆ ಸಂಬಳ ಕೊಡುತ್ತೋ ಅದಕ್ಕೆ ಕೆಲಸ ಮಾಡು, ಗೊತ್ತಾಯ್ತಾ? ಏನ್ ನೋಡ್ತಾ ಇದ್ದೀರಾ? ಹ್ಮ್, ಸಾಗಿಸ್ರ. ಮನುಷ್ಯ ಕಣ್ಣಿಗೆ ಮೆಣಸಿನ ಪುಡಿ ಬಿದ್ದಿದೆ ಕಣೋ.
ಅಕ್ಕ ಅಕ್ಕ, ಅಲ್ಲಿ ಮೇಷ್ಟಿಗು ಬಂಡವರೆಗೂ ದೊಡ್ಡ ಹೊಡೆದಾಟ ನಡೀತಾ ಇದೆ. ಪ್ರಾಣ ಬಿಡ್ತಿಯಲ್ಲ, ನಮ್ಮೂರ್ ಟೆಂಟ್ಗೆ ಶ್ರೀದೇವಿ ಸಿನಿಮಾ ಬಂದಿದೆ. ನಾನು ನನ್ ಗಂಡ ಹೋಗ್ತಾ ಇದ್ದೀವಿ. ನೀನು ಬರ್ತೀನಿ? ನಾನ್ ಬರಲ್ಲಮ್ಮ, ನಮ್ಮ ಯಜಮಾನರಿಗೆ ಸಾವಿರ ಕೆಲ್ಸ. ಹೆಂಡತಿನ ಸಿನಿಮಾ ಕರ್ಕೊಂಡು ಹೋಗುವಷ್ಟು ಟೈಮು ಅವ್ರಿಗೆ ಎಲ್ಲಿದೆ? ಅಯ್ಯೋ, ಅವ್ರು ಬರ್ದಿದ್ರೇನಂತೆ. ನೀನ್ ಬಾ, ಮೂವರು ಸೇರಿ ಹೋಗೋಣ. ನೀನು ನಿನ್ ಗಂಡನ್ ಪಕ್ಕದಲ್ಲಿ ಕೂತ್ಕೊಂಡು ನೋಡಕ್ ಹೋಗ್ತಾ ಇದೀಯಾ? ಮತ್ತೆ ನಾನ್ ಯಾಕೆ? ನೀನ್ ಹೋಗು. ಏನೇ ಇದು, ಸನ್ಯಾಸಿನಿ ಆಗ್ಬಿಟ್ಟಿಯಾ? ಶ್ರೀದೇವಿ ಅಂದ್ರೆ ಊಟ ತಿಂಡಿ ಎಲ್ಲಾ ಬಿಟ್ಟು ಬರ್ತಿದ್ಯಲ್ಲೇ, ಮದ್ವೆ ಆದ್ಮೇಲೆ ಎಲ್ಲಾ ಬಿಟ್ಬಿಟ್ಟಿಯಾ? ಸರಿನಮ್ಮ, ಬರ್ತೀನಿ. ನನಗ್ ಮನೇಲೆ ದೊಡ್ಡ ಸಿನಿಮಾ ಇದೆಯಮ್ಮ, ನನ್ ಗಂಡ ಹೇಳ್ದಾಗ ತಾನೇ ನಾನು ಕೇಳ್ಬೇಕು. ಬೆಳಿಗ್ಗೆಯಿಂದ ಗಾಡದೆ ತಿಂತಾರೆ ದುಡಿತೀನಿ. ನನ್ ಗಂಡನ ಕಾಫಿ ಮಾಡ್ತೀನಿ, ನೀರ್ ಕಾಯಿಸ್ತೀನಿ, ಅಡಿಗೆ ಮಾಡ್ತೀನಿ, ಬಟ್ಟೆ ಒಗಿತೀನಿ, ಹಿಟ್ಟು ಬೀಸ್ತೀನಿ. ಈ ಸಂತೋಷದಲ್ಲೇ ನನ್ ಹೊಟ್ಟೆ ತುಂಬ ಹೋಗುತ್ತೆ. ಇನ್ ಸಿನಿಮಾ ಬೇರೆ ಕೇಳು, ಎಲ್ಲಾ ನನ್ ಹಣೆ ಬರಹ. ಪರಿಮಳ, ಕಾಫಿ ಮಾಡ್ತಾ ಇದ್ಯಾ?
ಕಾಣಿಸ್ತಿಲ್ವಾ? ಕಾಫಿ ಎಲ್ಲ ಬೇಡ, ಬಟ್ಟೆ ಬದಲಾಯಿಸ್ಕೊ, ಸಿನಿಮಾಗೆ ಹೋಗೋಣ. ನಿಜವಾಗ್ಲು ಅಯ್ಯೋ ಬೇಗ ಬನ್ರಿ, ಟೈಮ್ ಆಯ್ತು. ಬೇಗ ಕೊಡಿ. ಏನೇ ಅದು ಶಬ್ದ? ಏನೋ ಬಿದ್ದಂಗ ಆಯ್ತಲ್ಲ. ನೊಳೆ ಲೂಸ್ ಆಗಿತ್ತು ಅಂತ ಕಾಣುತ್ತೆ. ನಾಳೆ ನನ್ನ ಹೊಸ ಕಟ್ನ ಹಾಕಿಸ್ತೀನಿ ಬಿಡಿ. ಸರಿ, ನಡಿ ಹೋಗೋಣ. ಸ್ವಲ್ಪ ಇರಿ, ಗುಡಿಸ್ ಬಂದ್ಬಿಡ್ತೀನಿ. ಮುನಿಯಕ್ಕ, ನಾನು ನಮ್ಮ ಯಜಮಾನ್ರು ಶ್ರೀದೇವಿ ಸಿನಿಮಾಗ್ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ತಾತ ತಾತ, ನಾನು ನಮ್ಮ ಯಜಮಾನ್ರು ಸಿನಿಮಾಗ್ ಹೋಗ್ತಾ ಇದೀವಿ. ಚೆನ್ನಾಗಿರಮ್ಮ. ಅಕ್ಕ ಅಕ್ಕ, ನಾನು ನಮ್ಮ ಯಜಮಾನ್ರು ಸಿನಿಮಾಗ್ ಹೋಗ್ತಾ ಇದೀವಿ. ನಮ್ಮ ಅಪ್ಪ ಅಮ್ಮಗೆ ಹೇಳ್ಬಿಡ್ತೀಯ? ಹೇಳ್ತೀನಿ. ಉಚ್ಚಿತರ ಬೀದಿಯಲ್ಲಿ ಲೊಟ ಲೊಟ ಅಂತ ಡಂಗೂರ ಬಾರಿಸ್ದೆ, ಗಂಭೀರವಾಗ್ ಬಾ. ಅಯ್ಯೋ ದೇವ್ರಿ, ಏನೋ ಇದು ಅನ್ಯಾಯ. ಇವನ್ ಕಣ್ಣು ಇಷ್ಟಪ್ಪ ಊದ್ಕೊಂಡಿದೆ, ಹೆಂಗೆ ಇಟ್ಬಿದ್ದ ಇಷ್ಟು? ಅವ್ರ ಚಿಕ್ಕಮ್ಮ ಸೌದೆ ತಗೊಂಡು ಹೊಡೆದು ಬಿಟ್ಲು. ಅಯ್ಯೋ ಶಿವನೆ, ಅಂತ ತಪ್ಪ ನೀನೇನಪ್ಪ ಮಾಡ್ದೆ? ಇವ್ರ ಚಿಕ್ಕಮ್ಮ ಅವ್ರ ಮಗನ್ ಮಾತ್ರ ಹೊಸ ಬಟ್ಟೆ ಕೊಡ್ಸಿದ್ಲು, ನಂಗೂ ಕೊಡ್ಸು ಚಿಕ್ಕಮ್ಮ ಅಂತ ಕೇಳಿದಕ್ಕೆ, ಏನೋ ನನ್ ಮಗನ್ ಸಮ ನೀನು ಇರ್ಬೇಕಂತ ಏನೋ ಅಂತ ಸೌದೆ ತಗೊಂಡ್ ಬರ್ಸಿದ್ಲು. ಅವರಪ್ಪಂಗೆ ಬಡ್ಕೊಂಡೆ, ಎರಡನೇ ಮದುವೆ ಮಾಡ್ಕೊಂಡ್ಬೇಡ ಅಂತೇಳಿ ಕೇಳಿಲ್ಲ. ನನ್ಗ ಆವಾಗ್ಲೇ ಗೊತ್ತು ಚಿಕ್ಕಮ್ಮನ ಕೈಗೆ ಸಿಕ್ಕಿದ್ರೆ ಇವನ್ ಕತೆ ಇಷ್ಟೇ ಅಂತ. ಇವ್ರ ಅಪ್ಪಂದೇನಪ್ಪ ತಪ್ಪು? ಇವ್ರ ಚಿಕ್ಕಮ್ಮ ಬಂದ ಹೊಸಲ್ಲಿ ಇವನ್ನ ತನ್ನ ಮಗು ಅಂತ ಎತ್ಕೊಂಡು ಊರೆಲ್ಲ ಸುತ್ತವಳು. ಅವಳ ಹೊಟ್ಟೆಲ್ ಒಂದ್ ಮಗು ಹುಟ್ಟದ್ಮೇಲೆ ತಾನೆ ಇವನಿಗೆ ಹಿಡ್ಕೊಂಡಿದ್ದು ಚಿಕ್ಕಮ್ಮನ ಭೂತ. ಒಂದೊಂದ್ ದಿನ ಒಂದೊಂದ್ ಕಾಟ ಈ ಮಗುಗೆ. ಒಂದಿನ ಪರ್ಕೆ ಪೂಜೆ, ಒಂದಿನ ಚಪ್ಲಿ ಪೂಜೆ. ಛೇ ಛೇ ಛೇ, ಪ್ರಪಂಚದಲ್ಲಿ ಹೆತ್ತಮ್ಮ ಹೆತ್ತಮ್ಮನೆ, ಚಿಕ್ಕಮ್ಮ ಚಿಕ್ಕಮ್ಮನೆ. ಯಾಕೋ ನನಗೆ ತಲೆ ನೋಯ್ತಾ ಇದೆ, ನಾಳೆ ಹೋಗೋಣ ಸಿನಿಮಾಗೆ. ಅಳ್ಬಡ ಕಣ, ನಿದ್ರೆ ಬಂದ್ರೆ ಇದೊಂದು ತಾಪತ್ರೆ ಅವನಿಗೆ. ಏನೇ ಅದು ಒಳಗ್ ಶಬ್ದ? ನಾನೇನ್ ಬೇಕು ಅಂತ ಮಾಡ್ಲಿಲ್ಲ ದೊರೆ, ಕೈ ತಪ್ಪಿ ಬಿದ್ದೋಯ್ತು. ಈ ಮನೇಲಿ ನಾನು ಏನ್ ಮಾಡಿದ್ರು ತಪ್ಪು? ದಿನ ಕೊರಗಿ ಕೊರಗಿ ಸಾಯೋದಕ್ಕಿಂತಲೂ ಒಂದೇ ಸರಿ ಗೊಟ್ಟಕಂದ್ಬಿಟ್ರೆ ಇಲ್ಲಿರೋರ್ಗೆಲ್ಲ ನೆಮ್ಮದಿಯಾಗಿರುತ್ತೆ. ನೋಡೆ, ಏನಾದ್ರೂ ಹೇಳೋದಿದ್ರೆ ನೇರವಾಗಿ ಹೇಳು. ಕೊಂಕಣ ಸುದ್ದಿ ಮೈಲಾರಕ್ಕೆ ಬರಬೇಡ. ಯಾರು? ನಾನ ಸುತ್ತಿ ಬಳಸಿ ಮಾತಾಡೋಳು. ಸಿನಿಮಾಗ್ ಬಾ ಅನ್ನೋದು, ದಾರಿಲ್ ತಲೆನೋವು ಅಂತ ನೆಪ ತೆಗಿಯೋದು, ಮನೆಗೆ ವಾಪಸ್ ಕರ್ಕೊಂಡ್ ಬರೋದು, ಈ ಟೆಕ್ನಿಕ್ಗಳೆಲ್ಲ ನಮಗ್ ಗೊತ್ತಿಲ್ಲಪ್ಪ. ನೀವು ಮೊದ್ಲೇ ಮದ್ವೆ ಆಗಿ ಅನುಭವ ಇರೋರು, ಇಂಥವೆಲ್ಲ ಮಾಡಿ ರೂಢಿ. ನಮಗೆ ಇದೇ ಮೊದಲನೇ ಮದ್ವೆ, ನೀವೇ ಮೊದಲನೇ ಗಂಡ. ಒಂದು ಸಾಧಾರಣ ಸಿನಿಮಾ ವಿಷಯಕ್ಕೆ ಇಷ್ಟೊಂದು ಮಾತಾ? ಹೌದು, ನನ್ ಸುಖದಲ್ಲಿ ಮುಳುಗಿಸಿ ತೇಲಿಸ್ತಾ ಇದ್ದೀರಲ್ಲ ಹೆಂಡತಿ ಆದಾಗಿಂದು. ಒಂದ್ ಸೀರೆ ಕೇಳಿದ್ದೀನ, ಒಂದ್ ಹೂ ಕೇಳಿದ್ದೀನ, ಉಪ್ಪು ಖಾರ ಕೂಡ ತಿಂದೆ, ಸಂಸಾರ ಮಾಡ್ತಿದ್ದೀನಿ. ಇವತ್ತೇನೋ ಮಾರಾಯರು ಸಿನಿಮಾ ತೋರಿಸ್ತಾರೆ ಅಂತ ಸಂತೋಷವಾಗಿ ಬಂದ್ರೆ ನಿಮ್ ಕಣ್ಣಿಗೆ ಹಿಡ್ಸೋದೇ ಇಲ್ವಲ್ಲ. ಏನಾಯ್ತೆ? ಕೈ ಬಿಡಿ. ಏನಾಯ್ತು ಹೇಳೆ? ನನಗೇನಾದ್ರೆ ನಿಮ್ಗೇನು, ಕೈ ಬಿಡಿ. ಸರಿ ಇರು, ಬರ್ತೀನಿ. ಏನ್ರಿ ಪಂಡಿತ್ರ ಮನೆಗೆ ಹೋಗಿದ್ರ? ನಾನಲ್ಲಿ ಹೋಗ್ಲಿಲ್ವಲ್ಲ. ಮತ್ತೆಲ್ಲಿಗೆ ಹೋಗಿದ್ರಿ? ನಿಮ್ಮ ಅಮ್ಮನ ಮನೆಗೆ ಹೋಗಿ ಪರಿಮಳ ವಾಂತಿ ಮಾಡಿದಾಳೆ, ಬೇಗ ಬನ್ನಿ ಅಂತ ಹೇಳ್ಬಿಟ್ಟು ಬಂದೆ. ಅಯ್ಯೋ, ಆಹಾ, ನನ್ನ ರಡದಿರ ಏನಂತ ಹೇಳಿ ಬಂದ್ರಿ? ಪರಿಮಳ ವಾಂತಿ ಮಾಡಿದಾಳೆ, ಬೇಗ ಬನ್ನಿ ಅಂದೆ. ಅಯ್ಯಯ್ಯೋ, ನಿಮ್ಮ ನಾನು ಇಲ್ಲಿ ಚಿತ್ರಹಿಂಸೆನ ಅನುಭವಿಸ್ತಾ ಇರೋ ಸಾಲ್ದು ಅಂತ ಊರಲ್ಲೆಲ್ಲ ನನ್ ಮಾನ ತೆಗೆದು ಬಂದ್ರಲ್ರಿ. ನಾನೇನ್ ತಪ್ಪು ಮಾಡ್ದೆ? ಏನ್ ಮಾಡದ್ನ ಅಲ್ರಿ, ನಮ್ ಮದ್ವೆ ಆಗಿ 5 ತಿಂಗಳಾಯ್ತಾನೆ, ಇನ್ನು ಏನು ಇಲ್ವಾ ಅಂತ ಈ ಊರ್ ಹೆಂಗಸ್ರೆಲ್ಲ ನನ್ ಕೇಳ್ತಿದಾರೆ. ನೀವು ಹೋಗ್ ನಮ್ಮಮ್ಮನ್ಗೆ ನಿಮ್ ಮಗಳು ವಾಂತಿ ಮಾಡ್ಕೊಂಡಿದ್ದಾಳೆ ಅಂದ್ರೆ ಅವ್ರ ಏನ್ ತಿಳ್ಕೊಳ್ಳಲ್ಲ, ನಾನ್ ಬಸ್ರಿ ಆಗಿದ್ದೀನಿ ಅಂತ ತಿಳ್ಕೊಳಲ್ವೇನ್ರಿ? ಓಹೋ, ಆತರ ಒಂದ್ ವಿಷಯ ಇದೆಯಾ? ಇಲ್ಲೇ ಇರುತ್ತಾ? ಇಲ್ಲಿ ನಮ್ಮಿಬ್ರ ಮಧ್ಯೆ ಏನ್ ನಡೀತಿದೆ ಅಂತ ಅವ್ರಿಗೇನ್ ಗೊತ್ತು? ಬೇಗ ಹೋಗಿ ಅವ್ರಿಗೆ ಹೇಳ್ಬಿಟ್ ಬನ್ನಿ ಅಂಥದ್ದೇನು ಇಲ್ಲ ಅಂತ.
ಹೇಳ್ಬಿಟ್ ಬಂದ್ರ ಬಂದೇ ಬಿಟ್ಟು. ಅಯ್ಯೋ ಪರಿಮಳ ಪರಿಮಳ ಪರಿಮಳ, ಏಯ್ ಪರಿಮಳ, ವಾಂತಿ ಮಾಡಿದ್ರು ನಿನ್ ಮೂತಿ ಹಾಗೆ ಇದೆಯಲ್ಲೇ. ಮಾಡೋದೆಲ್ಲ ಮಾಡ್ಬಿಟ್ಟು ಏನು ಗೊತ್ತಿಲ್ಲದ ಕೂತಿರ ನಿನ್ ಗಂಡನ್ ಮೂತಿ ನೋಡು ಹೇಗಿದೆ. ಅಡಿ ಅಂದ್ರೆ ಅಂಗು ಇಂಗು ಒಂದ್ ಒಳ್ಳೆ ಸುದ್ದಿ ಕೊಟ್ಬಿಟ್ರಲ್ಲ. ಪರಿಮಳ, ನಂಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಇಲ್ವಾ ಮತ್ತೆ, ಇಷ್ಟು ದಿನ ಆಡ್ಕೊಳ್ತಿದ್ರು ನಮ್ಮೂರ್ನವ್ರು, ಗಂಡ್ಸನ್ ಸುತ್ತಿದ್ಲು, ಇವಳಿಗೇನ್ ಮಕ್ಕಳಾಗುತ್ತೆ ಅಂತಿದ್ರು. ಅದಾದ್ರೂ ಪರವಾಗಿಲ್ಲ, ಸುಳ್ಳನ್ ಸತ್ಯ ಮಾಡಿ ಮಗುನ್ ದಾಟಿದ್ಲು. ಅವಳು ಹೊಟ್ಟೆಲ್ ಮಗು ಹುಟ್ಟುತ್ತಾ ಅಂತ ಆ ಹೂಮಾರೋನ್ ಹೆಂಡತಿ ದಿನ ಶಾಪ ಹಾಕ್ತಿದ್ಲು. ಅಳಿ ಅಂದ್ರೆ ನನ್ನ ಮಗಳು ಎಷ್ಟು ದೊಡ್ಡ ತಪ್ಪು ಮಾಡಿದಾಳೆ ಅಂತ ಇಡೀ ಊರಿಗೆ ಗೊತ್ತು. ಅದನ್ನೆಲ್ಲ ನಿಮ್ ಹೊಟ್ಟೆಗೆ ಹಾಕೊಂಡು ನನ್ನ ಮಗಳು ಹೊಟ್ಟೆ ತುಂಬಿಸ್ಬಿಟ್ರಿ. ನಾನ್ ನಿಮ್ ಋಣಕ್ಕೆ ಬಿದ್ದೋದೆ ಅಳಿ ಅಂದ್ರೆ, ನಾನ್ ನಿಮ್ ಋಣಕ್ಕೆ ಬಿದ್ದೋದೆ. ಮೇಷ್ಟ್ರೆ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಎಲ್ಲ ಕೊಡ್ಬೇಕಾದ್ದು ಕ್ಷಮೆ ಅಂತ ನೀವು ತಾನೇ ಮಕ್ಕಳಿಗೆ ಹೇಳ್ಕೊಡೋದು? ಅಂತೂ ನೀವು ಹೇಳ್ದಂಗ ನಡ್ಕೊಂಡ್ ಬಿಟ್ರಿ. ಮೇಷ್ಟ್ರೆ, ನೀವು ನಿಜವಾಗ್ಲೂ ಒಬ್ಬ ದೈವೀ ಪುರುಷರು. ಅಲ್ಲ, ನೋವು ಇವು ಕಾಯಿಲೆ ಕಸಾಲೆ ಅಂದ್ರೆ ಅರ್ಧ ರಾತ್ರಿ ಬಂದು ಈ ಪಂಡಿತ ವೆಂಕಟಪ್ಪನ ಮನೆ ಬಾಗಿಲು ತೊಡ್ತೀರಾ? ಇಂತ ಒಳ್ಳೆ ವಿಷಯಕ್ಕೆ ಒಂದು ಮಾತು ತಿಳಿಸೋದು ಬೇಡವೋ? ಈಗ ಅದೆಲ್ಲ ಯಾಕೆ? ಮೊದ್ಲು ನನ್ನ ಮಗಳು ನೋಡಿ ಹೋಗಿ. ಎಲ್ಲಮ್ಮ ಜರ್ಗಮ್ಮ, ಪರಿಮಳ ಯಾಕಮ್ಮ ಅಳ್ತಾ ಇದ್ಯಾ? ಹೆರಿಗೆ ಅಂದ್ರೆ ಹೆದರಿಕೆನೆ? ಹೆದರ್ಕೋಬೇಡ, ನಾನೇ ನಿಂತು ನಿನ್ ಹೆರಿಗೆ ಮಾಡಿಸ್ತೀನಿ. ಪಂಡಿತ್ರೆ, ಏನ್ ಯೋಚನೆ ಮಾಡ್ತಿದ್ದೀರಾ? ಅವಳಿ ಜವಳಿನ ಅಥವಾ ನಿಮ್ ನಾಟಿ ವೈದ್ಯದಲ್ಲಿ ಅದೇನು ಅಂತಲೇ ಗೊತ್ತಾಗ್ಲಿಲ್ವೋ? ಆಲೆ ಬಾರಿಸೋದ್ ನಿಲ್ಲಿಸ್ರಯ್ಯ. ನೋಡಿ, ಇಲ್ಲಿ ನಾವು ನೀವು ಸಂತೋಷ ಪಡುವಂತ ವಿಷಯ ಏನು ಇಲ್ಲ. ಇದು ಬರೀ ಪಿತ್ತದ ವಾಂತಿ. ಎಲ್ರು ಹೋಗೋಣ. ಕೇಳಬಾರದು,
ಯಾರ ಮಾತ ಕೇಳಿ ಪ್ರೀತಿ ಮಾಡಿದೆ, ಮನಸ್ಸ ಮಾತ ಕೇಳಿ ಪ್ರೀತಿ ಮಾಡಿದೆ, ಅಂದುಕೊಂಡ ಹಾಗೆ ಕಟ್ಟಿಕೊಂಡ ಪುಣ್ಯ ಕೈಲಿಲ್ಲ, ಲಾಲಿ ಲಾಲಿ ಸುವಾಲಿ ಚಂದ್ರ, ಲಾಲಿ ಲಾಲಿ ಸುವಾಲಿ ಜೋಗ, ಪ್ರೀತಿ ಮಾಡು ತಪ್ಪೇನಿಲ್ಲ, ಅಂದರಿಲ್ಲಿ ಅರ್ಥ ಇಲ್ಲ. ಮನಸ್ಸಿಗೆ ನೋವೆ ಜೊತೆ ಇಲ್ಲಿ, ಬಯಕೆಗೆ ಸಾಕು ಮಿತಿಯಲ್ಲಿ, ಬಾಯಂದ ಕೂಡಲೇ ನೀಡೆಂದರಿಗಲೇ ಪ್ರೀತಿಯು ಬರದು, ಅರಳಬೇಕಮ್ಮ ಪ್ರೀತಿ ಎಂದು ತಾನಾಗಿ ಹುಟ್ಟಬೇಕಮ್ಮ, ನನ್ನ ಎದೆಗೂಡಲ್ಲಿ ನೀನೇ ಮಲ್ಲಿಗೆ, ಪ್ರೇಮ ಗಂಧ ನಿಜಲ್ಲು ಅಲ್ಲಿ ಮೆಲ್ಲಗೆ, ಯಾರ ಮಾತ ಕೇಳಿ ಪ್ರೀತಿ ಮಾಡಿದೆ, ಮನಸ್ಸ ಮಾತ ಕೇಳಿ ಪ್ರೀತಿ ಮಾಡಿದೆ, ಅಂದುಕೊಂಡ ಹಾಗೆ ಲಾಲಿ ಲಾಲಿ ಸುವಾಲಿ ಜೋ, ಲಾಲಿ ಲಾಲಿ ಸುವಾಲಿ ಜೋ. ಮಾಸ್ಟರ್, ಏನ್ ಪರಿಮಳ? ನಾನು ಹಳ್ಳಿ ಪರಿಮಳ, ಪ್ಯಾಟೆ ಪರಿಮಳನ್ ಬಳ್ಕೊಂಡ್ ಬಂದು ವಯ್ಯಾರ ಮಾಡ್ಬಿಟ್ರೆ ಯಾರಿಗೂ ತಲೆ ತಿರುಗ ಬಿಡಲ್ಲ. ಮಾತಾಡ್ತಿರೋದು ನಾನು ನೀನು, ಮಧ್ಯ ಮೇಷ್ಟ್ರಾಕೆ? ನನ್ನ ಕೆಲ್ಸ ಇರೋದು ಅವ್ರ ಹತ್ರ. ಕೇಳಿ ತಪ್ಪ? ತಪ್ಪಲ್ಲಮ್ಮ ಸುಪ್ರಾತಿ, ನೀನ್ ನೋಡಿದ್ರೇನೆ ಮೈಯಲ್ಲ ದಗದಗ ದಗದಗ ಅಂತ ಬುರಿಯತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ಅವ್ರ ಜೊತೆ ಸ್ಕೂಲಲ್ಲೇ ಇರ್ತೀಯ, ಅಲ್ಲೆಲ್ಲ ಪ್ರದರ್ಶನ ಮಾಡಿದ್ ಸಾಲ್ದು ಅಂತ ಎಲ್ಲಿ ಬೇರೆ ಬರ್ತೀಯಾ? ಹೌದು, ನಾನು ಗೊತ್ತಿಲ್ಲದೆ ಕೇಳ್ತಾ ಇದ್ದೀನಿ, ನೀನ್ ಅವ್ರನ್ನ ಏನು ಅಂತ ತಿಳ್ಕೊಂಡಿದೀಯಾ? ನಿನ್ ಗಂಡ ಅಂತ ತಿಳ್ಕೊಂಡಿದೀನಿ. ಅಷ್ಟೇ ತಾನೇ? ಅಷ್ಟೇ. ಅಲ್ಲಿ ನೋಡು, ಅವರೇ ಬಂದ್ರು. ತುಂಬಾ ಹೊತ್ತು ಹರಟೆ ಹೊಡಿತಾ ಇಲ್ಲೇ ನಿಂತ್ಕೋಬೇಡ, ಬೇಗ ಜಾಗ ಖಾಲಿ ಮಾಡು. ಸಿಕ್ಕಿದೆ ಚಾನ್ಸ್ ಅಂತ ಕಣ್ಣಲ್ಲಿ ಕಣ್ಣಿಟ್ಕೊಂಡು ಹೊಲಕಿಸ್ತಾ ನಿಂತ್ಕೋಬೇಡ. ಟೀಚರ್, ಏನ್ ಇವತ್ತು ಸ್ಕೂಲ್ಗೆ ಬರ್ಲಿಲ್ಲ? ನೀವಿಲ್ದೆ ಮಕ್ಕಳ ಮುಖದಲ್ಲಿ ಕಳೆನೇ ಇರ್ಲಿಲ್ಲ. ಇವತ್ತು ನಮಗೆ ಮುಖ್ಯವಾದ ಹಬ್ಬ. ಹಬ್ಬನ? ಇವತ್ತೇನ ಹಬ್ಬ? ಕುಂಟು ಸುಬ್ಬಿಗೆ ಗಂಟೆಗೊಂದ್ ಹಬ್ಬ. ಕೈ ಕೊಡಿ ಹೇಳ್ತೀನಿ. ನಾನು ಕೈ ಕೊಟ್ಟ ಅಭ್ಯಾಸ ಇಲ್ಲ. ಇದ್ರ ಹೆಸರು ರಾಖಿ. ನಿಮ್ಗೆಲ್ಲ ದೀಪಾವಳಿ ಇದ್ದ ಹಾಗೆ ನಮ್ ಕಡೆ ಅಣ್ಣನ್ ಥರ ಇರೋರ್ಗೆ ಇದನ್ ಕಟ್ತೀವಿ. ಇದನ್ ಕಟ್ಟದ್ಮೇಲೆ ಅವ್ರು ನಮ್ಗೆ ಅಣ್ಣನ್ ಸಮಾನ. ಇದು ಸಿಸ್ಟರ್ ಫೆಸ್ಟಿವಲ್ ಅಲ್ಲ? ಹೌದು. ಇವತ್ತಿನಿಂದ ನೀವು ನಾನು ಅಣ್ಣ ತಂಗಿ. ಎಲ್ಲಿ, ಈ ತಂಗಿಗೆ ಏನಾದ್ರೂ ಕಾಣಿಕೆ ಕೊಡಿ ಅಂದ್ಕೊಂಡೆ. ನೀವು ನನಗೆ ದಾರ ಕಟ್ಟದಾಗ್ಲೇ ನನ್ನ ಪಾಕೆಟ್ಗೆ ಗ್ರಹಚಾರ ಅಂತ. ಏನ್ರಿ ಪಾಪ ಹುಡುಗಿ ಅಣ್ಣ ಅಂತ ಪ್ರೀತಿಯಿಂದ ಕರಿತಿರುವಾಗ ಬರೀ 2 ರೂಪಾಯಿ ಕೊಡ್ತಿರಲ್ಲ, ಕಂಜೂಸ್ ತರ. ಒಬ್ಬ ಪ್ರೈಮರಿ ಸ್ಕೂಲ್ ಮೇಸ್ಟ್ ಹತ್ರ ತಿಂಗಳ ಕೊನೆಯಲ್ಲಿ 2 ರೂಪಾಯಿ ಇರೋದೇ ದೊಡ್ಡ ವಿಷಯ ಅಲ್ವಾ? ತಗೊಳ್ಳಿ. ಬೇಡ ಪರಿಮಳ. ಅಯ್ಯೋ, ಅವ್ರು ಕೊಟ್ರೇನು ನಾನು ಕೊಟ್ರೇನು, ತಗೊಳ್ಳಿ ಪರವಾಗಿಲ್ಲ. ಅವ್ರನ್ನ ನೀವು ತಂಗಿ ಆದ್ಮೇಲೆ ನನಗೆ ನಾದ್ನಿ ತಾನೇ? ನಾನು ಸ್ವಲ್ಪ ಮಾಸ್ಟರ್ ಜೊತೆ ಮಾತಾಡಬಹುದಾ?
ಧಾರಾಳವಾಗಿ ಮಾತಾಡಿ. ಯಾರು ಬೇಡ ಅಂದ್ರು? ನೀವೆಷ್ಟೇ ಆದ್ರೂ ನಮ್ಮನೆಯವರು. ಹಾಗಿಲ್ಲ, ನಾನು ನಿಮ್ಮ ಯಜಮಾನ್ರನ್ನ ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋಗಿ ಒಂಟಿಯಾಗಿ ಮಾತಾಡ್ಬೇಕು. ಅದೇ ತಂಗಿ ಅಂತ ಹೇಳಿದ್ರಲ್ಲ, ನೀವ್ ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡು ಹೋಗಿ. ಏನ್ರಿ ನನ್ ಮುಖ ಏನ್ ನೋಡ್ತಾ ಇದೀರಾ? ಹೋಗ್ರಿ ಹೋಗಿ, ಆದ್ರೆ ತಂಗಿ ಅನ್ನೋದನ್ನ ಮಾತ್ರ ಜ್ಞಾಪಕ ಇಟ್ಕೊಳ್ಳಿ. ಊರ್ನಲ್ಲಿ ಅವರು ಇವರು ನಿಮ್ಮಿಬ್ರನ್ನ ನೋಡಿ ಸಾವಿರ ಮಾತಾಡ್ತಾರೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ, ಧೈರ್ಯವಾಗಿ ಹೊರಡಿ. ನನಗೆ ನನ್ ಗಂಡನ್ ಮೇಲೆ ನಂಬಿಕೆ ಇದೆ, ಹಾಗೆ ನಾದಿನಿ ಮೇಲೂ ನಂಬಿಕೆ ಇದೆ. ಮಿತಿ ಮೀರಿ ಯಾರಾದ್ರೂ ಮಾತಾಡಿದ್ರೆ ಒಬ್ಬೊಬ್ಬರಿಗೂ ಹಲ್ಲುದ್ರಿಸ್ಬಿಡ್ತೀನಿ. ಏನೋ ಮುಖ್ಯವಾದ ವಿಷಯ ಮಾತಾಡ್ಬೇಕಂದ್ರಲ್ಲ. ಏನಿಲ್ಲ, ನಮ್ ಪಟೇಲ್ರ ಮಗ ಚಂದ್ರು ನಾಲ್ಕನೇ ಕ್ಲಾಸ್ ತಾನೇ ಓದ್ತಾ ಇರೋದು. ಶುದ್ಧ ಶುಂಠಿ, ಏನ್ ಮಾಡಿದ್ರು ವಿದ್ಯೆ ತಲೆಗತ್ತಲ್ಲ. ನಾನು ಎಷ್ಟೆಷ್ಟೋ ಪ್ರಯತ್ನ ಪಟ್ಬಿಟ್ಟೆ, ಆದ್ರೆ ಏನು ಪ್ರಯೋಜನ ಆಗ್ಲಿಲ್ಲ. ನಿನ್ನೆ ಪಟೇಲ್ರು ನಮ್ಮ ಮನೆಗೆ ಬಂದಿದ್ರು, ಮಾಸ್ಟರ್ ಹೇಳಿ ನನ್ನ ಮಗನ ಪಾಸ್ ಮಾಡಿಸಿ ಬೇಕಾದ್ರೆ ಅವ್ರಿಗೊಂದು ಸಾವಿರನೋ ಎರಡ್ ಸಾವಿರನೋ ಕೊಡ್ತೀನಿ ಅಂತ ಹೇಳಿದ್ರು. ನೀವೇನ್ ಹೇಳಿದ್ರಿ? ಸಾವಿರ ಎರಡ್ ಸಾವಿರ ಅಂದ್ರೆ ಅವ್ರ ಒಪ್ಪಲ್ಲ, ಕಡಿಮೆ ಅಂದ್ರೆ ಐದು ಸಾವಿರನಾದ್ರೂ ಕೊಡ್ಲೇಬೇಕು ಅಂದೆ. ಏನ್ ಟೀಚರ್, ದುಡ್ಡು ತಗೊಂಡ್ ಪಾಸ್ ಮಾಡೋದ್ ತಪ್ಪು ಅಂತ ನಿಮ್ ಮನಸ್ಸಾಕ್ಷಿಗೆ ಒಳ್ಳೇದಿಲ್ವಾ? ಮನಸ್ಸಾಕ್ಷಿಗೆ ಹೆದರ್ಕೊಂಡ್ರೆ ಈ ಕಾಲದಲ್ಲಿ ಬದುಕೋಕ್ ಸಾಧ್ಯನಾ ಸರ್? ನೀವ್ ಬರೋಕ್ ಮುಂಚೆ ಇದ್ ಮಾಸ್ಟರ್ ದುಡ್ಡು ತಗೊಂಡ್ರಂತೆ, ನೀವು ಹಾಗೆ ಮಾಡುತ್ತಾನೆ? ಅರ್ಥ ಇಲ್ಲದೆ ಮಾತಾಡ್ಬೇಡಿ ಟೀಚರ್. ಒಬ್ಬ ಮೇಷ್ಟ್ರು ತಪ್ಪು ಮಾಡಿದ್ರು ಅಂತ ಪ್ರಪಂಚದಲ್ಲಿರೋ ಎಲ್ಲಾ ಮೇಷ್ಟ್ರು ತಪ್ಪು ಮಾಡ್ತಾರ? ಒಂದ್ ಹೆಣ್ಣು ತಪ್ಪು ಮಾಡಿದ್ಲು ಅಂತ ಪ್ರಪಂಚದಲ್ಲಿರೋ ಎಲ್ಲಾ ಹೆಣ್ಣುಗಳು ತಪ್ಪು ಮಾಡ್ತಾರೆ ಅಂತ ನೀವು ತಿಳ್ಕೊಂಡಿರುವಾಗ ನಾನ್ ತಿಳ್ಕೊಂಡ್ರೆ ತಪ್ಪೇನು? ಕ್ಷಮಿಸಿ ಸರ್, ನಮ್ಮ ಮನೆಗೆ ಪಟೇಲ್ರು ಬಂದು ಇರ್ಲಿಲ್ಲ, ಅವ್ರ ಹುಡುಗನ ಪಾಸ್ ಮಾಡಿಸಿ ಅಂತ ನನ್ನ ಕೇಳು ಇಲ್ಲ, ನಿಮಗ್ ನಿಜ ಗೊತ್ತಾಗ್ಲಿ ಅಂತ ಸುಳ್ಳು ಹೇಳಿದೆ. ಸರ್, ಗಂಡಸು ತಾನು ಮದುವೆ ಮಾಡ್ಕೊಳ್ಳೋ ಹೆಣ್ಣು ಅಪ್ಪರಂಜಿ ಆಗಿರ್ಬೇಕು ಅಂತ ಆಸೆ ಪಡೋ ಹಾಗೆ ಹೆಣ್ಣು ತಾನು ಮದುವೆ ಮಾಡ್ಕೊಳ್ಳೋ ಗಂಡು ಅಪ್ಪಟ ಚಿನ್ನವಾಗಿರ್ಬೇಕು ಅಂತ ಆಸೆ ಪಡ್ತಾಳೆ. ಹಾಗೆ ನೋಡಿದ್ರೆ ನಿಮ್ಗೊಂದು ಮಗು ಇದೆ, ನೀವು ಸೆಕೆಂಡ್ ಹೆಣ್ಣು ಬೇರೆ. ಹಾಗಿದ್ದು ಪರಿಮಳ ನಿಮ್ಮನ್ನು ಮದುವೆ ಆಗಿದ್ದಾಳೆ, ಅವಳನ್ನ ನೀವು ಹೆಂಡತಿಯಾಗಿ ಸ್ವೀಕರಿಸ್ತಾ ಇರೋದು ನ್ಯಾಯ ಅಲ್ಲ ಸರ್. ಇದು ಟೀಚರ್ ಮಾತಲ್ಲ ಸರ್, ನಿಮ್ಮ ತಂಗಿ ಮಾತು. ಈ ಮಾತಿಗೆ ನೀವು ಬೆಲೆ ಕೊಡೋದಾದ್ರೆ ಅದೇ ನಿಮ್ಮ ತಂಗಿಗೆ ನೀವು ಕೊಡೋ ನಿಜವಾದ ಉಡುಗೊರೆ. ಯಾಕೆಲ್ಲ ಅಳ್ತಾ ಇದ್ದೀರಾ? ನಾನೇ ನಿಮ್ಗೆ ಹೊಡಿಲಿಲ್ವಲ್ಲ? ನೀವು ಹೊಡೆದಿದ್ರು ಪರವಾಗಿಲ್ಲ, ಈ ರಾಖಿ ಕಟ್ಟಿದ್ರಲ್ಲ. ರಾಖಿ ಕಟ್ಟಿದ್ದಕ್ಕೆ ಸಂತೋಷ ಪಡ್ಬೇಕು, ಎಲ್ಲ ಅಳ್ತಾ ಇದ್ದೀರಲ್ಲ ಟೀಚರ್. ದಿನ ನಾವು ಎಗರ ಆಡ್ಕೊಂಡು ಕುಡ್ದ ಆಡ್ಕೊಂಡು ಬರ್ತಿದ್ವಿ, ನಮ್ ಬಾಯಾಗೆ ತಂಗಿ ಅನ್ಸ್ಕೊಂಡ್ಬಿಟ್ರಲ್ಲ ಟೀಚರ್. ನಿಮ್ಗೋಸ್ಕರ ನಾನ್ ದೇವಸ್ಥಾನ ಬಾಗಲ್ಲೇ ಮುಚ್ಚಿಬಿಟ್ಟು ಬರ್ತಿದ್ನಲ್ಲ ಟೀಚರ್. ಊರ್ಗೆಲ್ಲ ಖುಷಿ ಸಿಕ್ತಿತ್ತು, ಇಲ್ಲಿ ಸಿಗಲ್ವಲ್ಲ ಟೀಚರ್. ಊರ್ಗೆ ರಾಖಿ ಕಟ್ಟಿದ್ರಲ್ಲ ಟೀಚರ್. ನಿಮ್ಗೋಸ್ಕರ ದಿನ ಒಳ್ಳೆ ಬಟ್ಟೆ ಹಾಕೊಂಡು ಬರ್ತಿದ್ದೆ ಟೀಚರ್. ಯಾಕಪ್ಪ ಯಾಕಪ್ಪ ಅಂತಿದ್ಯಾ? ಮಗುನ ಕೊಡ ಇಲ್ಲೇ. ನೀನ್ ಹೋಗಿ ಹಾಲ್ ಬಿಸಿ ಮಾಡು. ಇರೋಮ್ಮ ಇರೋ ಬಂದ್ಬಿಡುತ್ತೆ. ಇರೋ ಇರೋ ಎಂಟು ಗಂಟೆಗೆ ಮಗು ಹಾಲ್ ಕೊಡ್ಸಿ ಮಲಗ್ಸೋಣ ಅಂತ ಹೇಳ್ದೆ, ಅರ್ಧ ನಿದ್ದೆ ಲೆಪ್ಸೋದ್ ಬೇಡ ಅಂತ ಹೇಳಿದ್ರಿ. ಈ ಗಂಟೆ ಹನ್ನೆರಡಾಯ್ತು, ಮಗು ಹಸುಗೆ ಅಳ್ದೆ ಇನ್ನೇನ್ ಮಾಡುತ್ತೆ ಹೇಳಿ ಪಾಪ. ಸುಮ್ನೆ ಲೋಟ ಲೋಟ ಅಂತ ಮಾತಾಡ್ದೆ, ಹಾಲ್ ಬಿಸಿ ಮಾಡು. ಸುಮ್ನಿರ ಮರಿ, ಒಂದ್ ನಿಮಿಷ ಸುಮ್ನಿರ. ಏ ಜಾಸ್ತಿ ಅಳ್ದ್ರೆ ಅಳು ಉದುರಿಸ್ಬಿಡ್ತೀನಿ ನೋಡು. ಮೊದ್ಲೇ ಮಗು ಅಳ್ತಿದೆ, ಜೊತೆಗೆ ನೀವು ಬೇರೆ ಕಿರಿಚ್ಕೋತೀರಲ್ಲ. ಕೊಡಿ, ನಾನ್ ಮಗನ್ ನೋಡ್ಕೋತೀನಿ, ನೀವ್ ಹಾಲಕ್ಕೆ ಸಕ್ಕರೆ ಬೆರೆಸ್ಕೊಂಡ್ ತಗೊಂಡ್ ಬನ್ನಿ. ಒಳ್ಳೆ ಎಡಬಿಡಂಗಿ ತರ ಆಡ್ತಿರಲ್ಲ. ಯಾಕಪ್ಪ ಯಾಕೋ, ನಿಮ್ ಅಪ್ಪನ್ ತರ ಹಠ ಶುರು ಮಾಡ್ಬಿಟ್ರೆ ನಿಲ್ಸೋದೇ ಇಲ್ಲ ಅಂತೀಯಲ್ಲ. ಯಾಕಮ್ಮ ಇಲ್ಲೋ 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 ಇಲ್ಲಿ ನೋಡಿಲಿ ಜಾಣ ಮರಿ, ಹಸು ತುಂಬಾ ಜಾಸ್ತಿ ನೀನು. ಇಲ್ಲಿ ನೋಡಿಲಿ ಹಾಲ್ ಬಿಸಿ ಮಾಡಿ ತರ್ತಾ ಇದಾರೆ. ಅಳ್ಬಾದು ಅಳ್ಬಾದು ಚಿನ್ನ ಮರಿಯಲ್ಲ. ಬಾಟ್ಲು ಹೊಡೆದಾಕ್ಬಿಟ್ರ ಕೈ ಜಾರಿ ಬಿದ್ದೋಯ್ತು ಕಣೆ. ನನಗ್ ಗೊತ್ತ್ರಿ, ನಿಮಗ್ ಒಂದ್ ಕೆಲ್ಸ ಹೇಳಿದ್ರೆ ಒಂಬತ್ ಕೆಲ್ಸ ಮಾಡ್ತೀರಾ ಅಂತ. ಮಗು ಬೇರೆ ಒಂದೇ ಸಮನೆ ಹಸುವಾಗ ಅಳ್ತಾ ಇದೆ, ಇಂತ ಹೊತ್ತಿನಲ್ಲಿ ನೀವ್ ಹೀಗೆಲ್ಲ ಮಾಡ್ತಿರಲ್ಲ. ನನಗೇನ್ ಮಗು ಮೇಲೆ ಅಕ್ರೆ ಇಲ್ವಾ? ಇಲ್ಲಿ ನೋಡಿಲಿ ಜಾಣ ಮರಿ, ಇಲ್ಲಿ ನೋಡಪ್ಪ, ಇಲ್ಲಿ 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 ನೋಡಿಲಿ ಇಲ್ಲಿ ಇಲ್ಲಿ Thank you.
ಪಾಪ ಮಗು ಹಸಿವು ಹಸಿವು ಅಂತಾನೆ ಹಿಂಗ್ ಹೋಯ್ತು. ಅದಕ್ಕೆ ಪರಿಮಳ ಇಲ್ಲಿ ಬಾಮ್ಮ. ನಿನಗೊಂದು ಮಗು ಹುಟ್ಟಿದ್ರೆ ನನ್ನ ಮಗುನ ಇದೇ ತರ ಚೆನ್ನಾಗಿ ನೋಡ್ಕೋತೀಯ? ನೋಡ್ರಿ, ನಾನೇನು ಆಂಜನೇಯ ಅಲ್ಲ. ನೀವು ನಿಮ್ಮ ಮಗನ್ ಬಿಟ್ರೆ ಬೇರೇನು ಇಲ್ಲ ಅಂತ ಎದೆ ಮಗು ತೋರ್ಸೋಕೆ, ಸಂದೇಹ ಪಡೋಕೆ ಅಂತಾನೆ ನೀವು ಹುಟ್ಟಿದೀರ, ಸಂತೋಷ ಮರೆಯೋಕೆ ಅಂತಾನೆ ನಾನು ಹುಟ್ಟಿದ್ದೀನಿ. ಶುಕ್ರವಾರ ಪ್ರಶಸ್ತವಾಗಿದೆ, ಏನು ಯೋಚನೆ ಮಾಡಬೇಡ. ಸಂಪತ್ ಲಕ್ಷ್ಮಿ ಮನೆಗೆ ಬರ್ತಾಳೆ, ಹೋಗ್ಬಿಟ್ ಬಾ. ನಮಸ್ಕಾರ ಜೋಶ್ರೇ. ನಮಸ್ಕಾರ. ನಿನಗಲ್ಲಯ್ಯ ನಮಸ್ಕಾರ ಮಾಡಿತು, ಮೇಷ್ಟ್ರಿಗೆ ದುಡ್ಡಿಟ್ಟು ಹೋಗು. ಕೆಲಸ ಆಯ್ತು ಅಂತ ಹೊರಟು ಬಿಟ್ಟ. ನಿನ್ನ ಕಾಲ ಕೆಟ್ಟೋಯ್ತು, ತಗೊಳ್ಳಿ ದುಡ್ಡು. ಇದು ಸಂಸ್ಕಾರ. ಮನುಷ್ಯ ನಮಸ್ಕಾರ ಹೊಂದಿದ್ರು ಸಾಲದು, ಸಂಸ್ಕಾರನು ಬೇಕು. ಏನ್ ಬಂದಿದ್ದು ಅದು? ಮತ್ತೇನ್ ಮೇಷ್ಟ್ರಿ, ಮಗನ ಕಿವಿ ಚುಚ್ಚಬೇಕಾ? ಇಲ್ಲ, ಅದು ತಲೆ ಕೂದಲು ತೆಗೆಸ್ಬೇಕಾ? ಇಲ್ಲ. ಮತ್ತೇನ್ ಹೋಟೆಲ್ ದಾಟಿದ್ನ? ಹಾಗಾದ್ರೆ ಮತ್ತೇನ್ ಹೇಳಿಯಪ್ಪ? ಹೇಳೋದಕ್ ಬಿಟ್ರೆ ತಾನೆ, ಅದೆಲ್ಲ ಏನು ಇಲ್ಲ. ನಿಷೇಕ ಪ್ರಸ್ತಕ್ಕೆ ಒಂದೊಳ್ಳೆ ದಿನ ನೋಡಿ ಹೇಳಿ. ನಿಷೇಕ ಪ್ರಸ್ಥಾನ ಯಾರ್ಯಾರಿಗೆ? ನನಗೂ ನಿಮ್ಮ ಹೆಂಡತಿಗೂ. ಮತ್ತಿನ್ನೇನು? ನನಗೂ ನನ್ನ ಹೆಂಡತಿಗೂ. ಅದೆಲ್ಲ ಆದ್ಮೇಲೆ ತಾನೇ ನಿನ್ ಮದುವೆ ಆಗಿರೋದು? ಎಲ್ಲಾರು ತಿಳ್ಕೊಂಡಿರೋದು ಹಾಗೇನೆ, ಆದ್ರೆ ನಿಜಾನೇ ಬೇರೆ. ಅವತ್ತು ಪಂಚಾಯತಲ್ಲಿ ನಡೆದಿದ್ದು ನಾನು ನನ್ನ ಹೆಂಡತಿ ಸೇರೋದಕ್ಕೆ ದೇವ್ರು ಕೊಟ್ಟ ಪರೀಕ್ಷೆ. ಮದುವೆಗೆ ಮುಂಚೆ ನಮ್ಮಿಬ್ಬರ ಮಧ್ಯೆ ಯಾವ ಸಂಬಂಧನೂ ಇರಲಿಲ್ಲ. ಈಗ ನೀವು ಇಟ್ಕೊಡೋ ಶುಭ ಮುಹೂರ್ತದಲ್ಲಿ ನಾವಿಬ್ರು ಒಂದಾಗ್ತೀವಿ. ನಮಗೆ ಒಳ್ಳೇದಾಗ್ಲಿ, ನಮ್ಮ ಸಂಸಾರ ಸುಖವಾಗಿರ್ಲಿ ಅಂತ ಆಶೀರ್ವಾದ ಮಾಡಿ ಒಳ್ಳೆ ಮುಹೂರ್ತ ಇಟ್ಕೊಡಿ. ಕೇಳ್ರಪ್ಪ ಕೇಳಿ, ಮೈಸೂರು ಕ್ಯಾಮ್ರೆಗೆ ಗೌರ್ಮೆಂಟ್ ಅವರು ಗರ್ಭ ತಡೆ ಔಷಧಿ ಕೊಡಕ್ ಬಂದ್ ಇಳ್ಕೊಂಡವ್ರೆ, ಯಾರ್ ಬೇಕಾದ್ರೂ ಮಾಡಿಸ್ಕೋಬಹುದು. ಕೇಳ್ರಪ್ಪ ಕೇಳಿ, ಈ ಊರ್ನಾಗೆ ಗಂಡಸರು ಹೆಂಗಸರು ಯಾರ್ ಬೇಕಾದ್ರೂ ಗರ್ಭ ತಡಿಸ್ಕೋಬಹುದು. ಕೇಳ್ರಪ್ಪ ಕೇಳಿ, ಯಾರ್ ಬೇಕಾದ್ರೂ ಗರ್ಭ ತಡಿಸ್ಕೋಬಹುದು. ಅಂತವ್ರಿಗೆ ಗೌರ್ಮೆಂಟ್ ಅವರು ಕಾಸು ಬಟ್ಟೆ ಬರೆ ಎಲ್ಲ ಕೊಡ್ತಾರೆ. ಪರಿಮಳ ಎಲ್ಲೋದ್ಲಿ ಇವಳು? ಪರಿಮಳ ಸರಳ ಏನ್ ಮಿಸ್ಟ್ರೆ? ಪರಿಮಳ ಎಲ್ಲೋದ್ಲಮ್ಮ? ಮಗುನ ಅವ್ರ ಅಮ್ಮನ ಮನೇಲಿ ಬಿಟ್ಟು ಮೈಸೂರ್ ಹೋಗ್ಬಿಡ್ಬಾ ಅಂತ ನೀವೇ ಹೇಳಿದ್ರಂತಲ್ಲ. ಮೈಸೂರ್ಗೆ ಹೋಗ್ಲ? ಹಾ ಸರಿ, ನೀನು ಹೋಗು. ಮೈಸೂರಿಗೆ ಯಾಕೆ ಹೋದ್ಲಿ ಇವಳು? ಮೈಸೂರು ಕ್ಯಾಮ್ರೆಗೆ ಗೌರ್ಮೆಂಟ್ ಅವರು ಗರ್ಭ ತಡೆ ಔಷಧಿ ಕೊಡಕ್ ಬಂದ್ ಇಳ್ಕೊಂಡವ್ರೆ, ಯಾರ್ ಬೇಕಾದ್ರೂ ಮಾಡಿಸ್ಕೋಬಹುದು. ಕೇಳ್ರಪ್ಪ ಕೇಳಿ, ಈ ಊರ್ನಾಗೆ ಗಂಡಸರು ಹೆಂಗಸರು ಯಾರ್ ಬೇಕಾದ್ರೂ ಗರ್ಭ ತಡಿಸ್ಕೋಬಹುದು. Thank you.
ನಿಮ್ ಹೆಸರು? ಪರಿಮಳ. ಹಲೋ. ಊರು? ಮಹದೇವಪುರ. ಸೈನ್ ಮಾಡಿ. ಹತ್ತು ಗಂಟೆ ಬರ್ತೀರಾ? ಓಕೆ ಆಯ್ತು. ಓಕೆ ಥ್ಯಾಂಕ್ ಯು. ಪರಿಮಳ ಅಂತ ಮಹದೇವಪುರದಿಂದ ಬಂದಿದ್ದಾರ ನೋಡಿ. ಪರಿಮಳ ಮಹದೇವಪುರ. ಅವ್ರಿಗೆ ಆಪರೇಷನ್ ಆಗೋಯ್ತು. ಆಪರೇಷನ್ ಆಗೋಯ್ತಾ? ಬಿ ವಾರ್ಡ್ ನಲ್ಲಿದ್ದಾರೆ, ಹೋಗಿ ನೋಡಿ. ಇಲ್ಲಿ ನೋಡಿ ಸರ್, ರೋಗಿಗಳು ಬರ್ತಾರೆ ಅನ್ಬಿಟ್ಟು ಬಂದ ರೋಗಿಗಳಿಗೆಲ್ಲ ಆಪರೇಷನ್ ಮಾಡ್ಬಿಟ್ರೆ ನಮ್ಮ ಪ್ರೊಫೆಷನ್ಗೆ ಒಂದು ಗೌರವ ಸಿಗೋದಿಲ್ಲ. ನಾನು ಈಕೆನ್ ಚೆಕಪ್ ಮಾಡಿದಾಗ ಈಕೆ ಇನ್ನೂ ತಾಯಿನೇ ಆಗಿಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ಆಪರೇಷನ್ ಮಾಡದೆ ಜಸ್ಟ್ ಮತ್ತೆ ಬರೋ ಔಷಧಿ ಕೊಟ್ಟು ಮಲಗಿಸಿದ್ದೀನಿ. ಇನ್ನು ಅರ್ಧ ಗಂಟೆಲಿ ಅವ್ರಿಗೆ ಪ್ರಜ್ಞೆ ಬರುತ್ತೆ, ನೀವು ಮನೆ ಕರ್ಕೊಂಡೋಗಿ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ವೆರಿ ಮಚ್. ಅಯ್ಯೋ ಏನ್ರಿ ಇದು ಇಷ್ಟೊತ್ತಲ್ಲಿ? ಲೇ ಮರಿ, ಶೋಭನ ನಡೀತಾ ಇದೆ, ಚುಪ್. ಹಂಗೆ ನಮ್ ಹುಡುಗ ತುಂಬಾ ಬುದ್ಧಿವಂತ, ತಕ್ಷಣ ಅಳು ನಿಲ್ಲಿಸ್ಬಿಟ್ಟ. ಅವನು ನನ್ ಮಗ ಕಣೆ, ಯಾವಾಗ ಅಳ್ಬೇಕು ಯಾವಾಗ ಅಳ್ಬಾರ್ದು ಎಲ್ಲ ಗೊತ್ತು. ಅಯ್ಯೋ ಏನ್ರಿ ಇದು? ಸತ್ಯವಾಗ್ಲಿ ಇವ್ರು ನನ್ ಮಕ್ಕಳೆಲ್ಲ ಕಣೆ, ಇರು ನೋಡ್ತೀನಿ ಯಾರು ಅಂತ. ಯಾವನವನು ಇಷ್ಟಲ್ಲಿ ತೂ ನನ್ ಮಕ್ಳ ನೀವಾ? ಸಾ ದೋಸ್ ಸೆಟ್ ಅಪ್ ಅಷ್ಟಕ್ಕೆ ಒಲ್ಲಿ ಟೈಮ್ ಕೇಳಿರುತ್ತಲ್ಲ, ಅಲ್ಲಿ ಟೈಮ್ ಚೆನ್ನಾಗಿದೆ ಅಂತ ಹೇಳಿ ಕಳಿಸಿಟ್ಟಾರ ಸರ್. ನಾಳೆವರೆಗೂ ಕಾಯಕ್ಕಾಗಲ್ಲ, ಈಗಲೇ ಟೈಮ್ ಚೆನ್ನಾಗಿದೆ ಅಂತ ಹೋಗಿ ಹೇಳು, ಸುಮ್ಮನೆ ತಲೆ ತಿನ್ಬೇಡ. ಪಡ್ಡೆ ಹುಡುಗರು ಆಗ್ಲೇ ಹೂ ಅಂತಿದ್ದಾರೆ ನೋಡು. ಏನು ನೀವೆಲ್ಲ ಹೋಗ್ಲಿಲ್ವಾ? ಏನ್ರಿ ಬೇಗ ಬನ್ರಿ, ಅವಳು ಅವಸರ ಪಡ್ತಿದ್ದಾಳೆ. ನಾನು ನನ್ನ ಕೆಲಸ ನೋಡ್ಕೋತೀನಿ, ನೀವು ನಿಮ್ಮ ಕೆಲಸ ನೋಡ್ಕೊಳ್ಳಿ. ನಮಸ್ಕಾರ.